ಜೀವನ ಅಂತ ಹೇಳಿದ ಸಮಯದ ಸಭೆ ಆಮೇನ್ ಇವತ್ತು ನಾವು ಜೀವನ ಬಂದಿದ್ದೀವಿ ಸಭೆಗೆ ಬಂದಿದ್ದೀವಿ ಜೀವನಿಗೆ ಸೇರುವರು ಎಲ್ಲರೂ ಹೇಳಿ ಹರ್ಷ ಆನಂದವನ್ನು ಈ ಅಕ್ಟೋಬರ್ ತಿಂಗಳಲ್ಲಿ ನಾವು ಅನುಭವಿಸುವೆವು ನೋಡಿ ನೀವು ದೇವರ ವಾಕ್ಯ ಮೇಲೆ ನಿಲ್ಲಕ್ಕೆ ಕಲ್ತ್ಕೋಬೇಕು ಈ ಯೋಚನೆಗಳು ಅವ್ರು ಹಿಂಗೆ ಹೇಳ್ಬಿಟ್ರು ಅವ್ರು ಹಂಗೆ ಹೇಳ್ಬಿಟ್ರು ಅದ ಮೇಲೆ ನಿಲ್ಬಾರ್ದು ದೇವರ ವಾಕ್ಯ ಏನು ಹೇಳ್ತದೆ ಅದ್ರ ಮೇಲೆ ನಿಲ್ಲಬೇಕು ಈ ಅಕ್ಟೋಬರ್ ತಿಂಗಳು ಒಂದೊಂದು ದಿನ ಹೇಳಬೇಕು ಹರ್ಷವು ಉಲ್ಲಾಸವು ನಮ್ಗೆ ಇರ್ತದೆ ಅಂತ ದೇವರು ಹೇಳಿದ್ದಾರೆ ನಾನು ದೇವರೇ ನೀನು ವಾಕ್ಯದಂತೆ ದೇವರೇ ಈ ವಾಕ್ಯ ನೆರವೇರಿಸುವಂತ ನೀವು ಹಾಗೆ ನಿಲ್ಲಬೇಕು ಹರ್ಷವು ಓದಿ ಅನುಭವಿಸುವರು ಹಾಂ ಹೇಳ್ಬೇಕು ನೀವು ನಿಮ್ಮ ಮನೆಯಲ್ಲಿ ಕರಕರ ಇದ ಮೊರೆ ಇದ ಕಣ್ಣೀರಿದ ದುಃಖ ಇದ ಹೇಳ್ಬೇಕು ಯೇಸುವಿನ ನಾಮದಲ್ಲಿ ನನ್ನ ಮನೆಯಲ್ಲಿ ನಿನಗೆ ಸ್ಥಳ ಇಲ್ಲ ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ ನನ್ನ ಮನೆಯಲ್ಲಿ ಹರ್ಷವಿರ್ತದೆ ನನ್ನ ಕುಟುಂಬದಲ್ಲಿ ಉಲ್ಲಾಸ ಇರ್ತದೆ ಅಂತ ಬರೆಯಲ್ಪಟ್ಟಿದೆ ಯೇಸುವಿನ ನಾಮದಲ್ಲಿ ಅಂತ ಹಾಗೆ ನೀವು ಆ ವಾಕ್ಯ ಇಟ್ಟು ಪ್ರೇಯರ್ ಮಾಡಿ ನೋಡಿ ನಾನು ಹೇಳ್ತೀನಿ ಅಕ್ಟೋಬರ್ ತಿಂಗಳು ನೀವು ಮಹಿಮೆಯಾಗಿರ್ತೀರ ಹಲ್ಲೆಲೂಯಾ ಯಾಕೆಂದ್ರೆ ದೇವರ ಹತ್ರ ಬರೋರಿಗೆ ದೇವ್ರು ಏನು ಕೊಡ್ತಾರೆ ವಾಕ್ಯ ಕೊಡುವರಾಗಿರ್ತಾರೆ ವಾಕ್ಯವನ್ನು ನಂಬುವವರಿಗೆ ಸಾಧ್ಯ ಒಂದ್ಸಲ ಎಲೀಷ ಹೇಳಿದ್ರು ಮಳೆ ನೀವು ನೋಡೋದಿಲ್ಲ ಗಾಳಿ ನೋಡೋದಿಲ್ಲ ಆದರೆ ಹಳ್ಳ ತುಂಬ್ತದೆ ತುಂಬ್ತಾ ಇಲ್ವಾ ಮಾರ್ಗದ ಹಳ್ಳಗಳು ತುಂಬಿತ್ತು ಆಮೇಲೆ ಹಾಗೆ ದೇವರೊಂದು ಮಾತು ಕೊಡುವಾಗ ಅದನ್ನು ನಂಬುವಾಗ ಹಾಗೆ ಮಾಡುವರ ಕರ್ಕರ ಇದೆ ತೊಂದರೆಗಳಿದೆ ಆದರೆ ದೇವರ ವಾಕ್ಯ ಇಟ್ಟು ಪ್ರಾರ್ಥಿಸುವಾಗ ನೀವರು ನೆರವೇರಿಸುವರಾಗಿರ್ತಾರೆ ಆಮೇಲೆ ದೇವರಿಗೆ ಸ್ತೋತ್ರ ಮಾಡೋಣ ಈ ಅಕ್ಟೋಬರ್ ತಿಂಗಳು ಎಷ್ಟೋ ಜನ ಕಾಣದೆ ಹೋಗ್ಬಿಟ್ರು ನಾವಾದರೂ ಈ ದಿನವನ್ನು ಕಾಣುವಂತೆ ದೇವ್ರು ಕೊಟ್ಟ ಕೃಪೆಗಾಗಿ ಸ್ತೋತ್ರ ಮಾಡೋಣ ಸ್ತೋತ್ರ ಕರ್ತನೇ ಬಾ ದೇವಾದಿ ದೇವನಿಗೆ ಕರ್ತಾದಿ ಕರ್ತನಿಗೆ ಜೀವ ಸ್ವರೂಪನಾದ ದೇವರೇ ನಿಮಗೆ ಸ್ತೋತ್ರ ಮಾಡ್ತೀವಿ ದೇವರೇ ಬಾ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಥ್ಯಾಂಕ್ ಯು ವಂದನೆ 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 ಸಫಾ ವಂದನೆ ಸಫಾ ಹಲ್ಲೆಲೂಯಾ ಶಬಲಂದುರಿ ಅಂದನ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಜೀಸಸ್ ತಂದೆಯಾದ ದೇವರೇ ಯೇಸುವಿನ ನಾಮದಲ್ಲಿ ದೇವರಪ್ಪ ಎರಡನೇ ಆರಾಧನೆಯನ್ನು ನಾವು ಆಶೀರ್ವದಿಸ್ತೀವಿ ಎಲ್ಲಿ ಆತ್ಮ ಉಂಟು ಅಲ್ಲಿ ಬಿಡುಗಡೆ ಉಂಟು ಅಂತ ನಾನು ಬರುವಾಗ ಹೇಗೆ ಬಂದಿದ್ರು ಕೂಡ ಹಿಂತಿರುಗಿ ಹೋಗುವಾಗ ದೇವರಪ್ಪ ಬಿಡುಗಡೆಯಾಗಿ ಆಶೀರ್ವಾದವಾಗಿ ದೇವರಪ್ಪ ನೀನೇನು ಮಾಡಲಿಕ್ಕೆ ನೆನೆಸಿದೆಯೋ ಅದು ಯಾವತ್ತು ತಡೆ ಆಗೋದಿಲ್ಲ ಅಂತ ನಮ್ಮೊಬ್ಬೊಬ್ಬರ ಜೀವಿತದಲ್ಲಿ ಏನು ನೆನೆಸಿದೆಯೋ ದೇವರೇ ಅದು ನೆರವೇರಲಿ ಮಹಿಮೆ ಹೊಂದ ದೇವರಪ್ಪ ಇನ್ನು ಯಾರೆಲ್ಲ ದಾರಿಯಲ್ಲಿ ಬರ್ತಾ ಇದ್ದರು ಬೇಗ ಬರುವಂತೆ ಸಹಾಯ ಮಾಡು ನೀನು ಮಾತ್ರ ಮಹಿಮೆ ಹೊಂದ ದೇವರಪ್ಪ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇನ್ ವಿಡಿಯೋ ಆನ್ ಆಗಿದೆ ಈ ಹಾಡನ್ನು ಹಾಡನ ಆರಾಧನೆ ನಾಯಕ ನೀನೇ ಆರಾಧನೆಗೆ ಯಜಮಾನನು ನೀನೇ ಆರಾಧನೆ ಅರಸನು ನೀನೇ ಜೀವಿಸುವ ಕಾಲವೆಲ್ಲ ನೀನು ಆರಾಧಿಸುವ ಎಲ್ಲರೂ ಸೇರಿ ಹೇಳಿ ಜೀವಿಸುವ ಕಾಲವೆಲ್ಲ ನಿನ್ನನ್ನು ಆರಾಧಿಸುವೆ ನಾ ದೇವ್ರ ಮಕ್ಕಳು ದೇವನ ಆರಾಧಿಸಕ್ಕಾಗಿಯೇ ಕರೆದಿರೋದು ಆಮೇನ್ ಸೇರಿ ಹಾಡಿ ಮಹಿಮೆ ಪಡಿಸ್ತಾನ ಹಾಡುವಾಗ ಕರ್ತನ ಒಳ್ಳೆಯವರು ಅಂತ ರುಚಿಸಿ ಹಾಡಿ ಸವಿದು ನೋಡಿ ಆರಾಧನೆ ನಾಯಕ ನೀನೇ ಆರಾಧನೆಗೆ ಯೋಗ್ಯ ನೀನೇ ಆರಾಧನೆಗೆ ಯಜಮಾನ ನೀನೇ ಆರಾಧನೆ ಅರಸನು ನೀನೇ ಒಂದು ಸಾರಿ ಕೂಡ ಆರಾಧನೆಗೆ ನಾಯಕ ನಾಯಕನು ಆರಾಧನೆಗೆ ನೀನೇ ಆರಾಧನೆಗೆ ಯಜಮಾನ ನೀನೇ ಆರಾಧನೆಗೆ ಅರಸನು ಜೀವಿಸುವ ಕಾಲವೆಲ್ಲ ಆರಾಧನೆಗೆ
ಎಷ್ಟು ಜನ ಒಪ್ಕೊಳ್ತೀರ ನಮ್ಮ ದೇವರು ಪರಿಶುದ್ಧನು ಕೈಗಳೆತ್ತಿ ಆರಾಧಿಸನ ಆರಾಧನೆ ನೀನೇ ಆರಾಧನೆಗೆ ನೀನೇ ಆರಾಧನೆಗೆ ಆರಾಧನೆಗೆ ಜನ ಹೇಳ್ತೀರ ನನಗಾಗಿ ಬಲಿಯಾದ ಆರಾಧನೆಗೆ
ಆತ್ಮದಲ್ಲಿ ನಮ್ಮ ಪೂರ್ಣ ಮನಸ್ಸಲ್ಲಿ ದೇವರೇ ನಾವು ಒಪ್ಪಿಕೊಳ್ಳುತ್ತೀವಿ, ನೀನೇ ನಮ್ಮ ಆರಾಧನೆಗೆ ಯೋಗ್ಯನು ದೇವರಪ್ಪ. ನಮ್ಮ ಆರಾಧನೆಯಲ್ಲಿ ವಾಸಿಸುವಾತನೇ ನಮಗೆ ವಂದನೆ ಮಾಡ್ತೀವಿ ದೇವರೇಪ್ಪ, ವಂದನೆ ಮಾಡ್ತೀವಿ ದೇವರೇ. ನಮಗಾಗಿ ಬಲಿಯಾದ ಯೇಸು ಎಲ್ಲರಲ್ಲಿ ದಿನವೆಲ್ಲ ಆರಾಧಿಸುವೆ. ಆಮೇನ್. ಕೆಲವರು ಏನು ಮಾಡ್ತಾರೆ ಅಂದರೆ ಭಾನುವಾರ ಮಾತ್ರ ಆರಾಧಿಸ್ತಾರೆ, ಹಾಗಲ್ಲ, ದಿನವೆಲ್ಲ ಆರಾಧಿಸ್ರಿ. ದೇವರ ವಾಕ್ಯ ಹೇಳ್ತಿದ್ದ ನೋಡಿ, ಎರೆಮ್ಯ 30:5 19 ವಾಕ್ಯ ಓದಿ. ಆಗ ಸ್ತೋತ್ರದ ಧ್ವನಿ ಕೇಳಿಸುವವು ಯಾರಿಗೆ ಕೇಳಿಸುವವು? ದೇವರಿಗೆ ಆ ಧ್ವನಿ ಕೇಳಿಸುವವು. ನಾನು ಆ ಜನರನ್ನು ಹೆಚ್ಚಿಸುವೆನು, ಇನ್ನು ಕೊಂಚವಾಗಿರೋರು ಘನ. ಎರಡು ಕಾರ್ಯಗಳು ದೇವರು ಈ ಅಕ್ಟೋಬರ್ ತಿಂಗಳಲ್ಲಿ ನಮಗೆ ವಾಗ್ದಾನ ಮಾಡ್ತಾರೆ. ಒಂದು, ಅವನ್ನ ಹೆಚ್ಚಿಸುವೆನು, ಎರಡನೇದು ಘನಪಡಿಸುವೆನು. ಚೆನ್ನಾಗಿ ತಿಳ್ಕೊಳ್ಳಿ, ಯೇಸು ಮಾತ್ರನೇ ನಮ್ಮ ಹೆಚ್ಚಿಸ್ಲಿಕ್ಕೆ ಸಾಧ್ಯ, ಅವ್ರು ಮಾತ್ರನೇ ನಮ್ಮನ್ನು ಘನಪಡಿಸ್ಲಿಕ್ಕೆ ಸಾಧ್ಯ. ಆಗ ದೇವ್ರು ಒಂದೇ ಒಂದು ಹೇಳ್ತಾರೆ, ಇಂಗ್ಲೀಷಲ್ಲಿ ಹೇಗಿರಿದೆ ಅಂದರೆ, ಅವ್ರು ನನ್ನನ್ನು ಪ್ರೈಸ್ ಮಾಡ್ತಾರೆ, ಅವ್ರು ನನಗೆ ಕೃತಜ್ಞತೆ ಮಾಡ್ತಾರೆ, ಥ್ಯಾಂಕ್ಸ್ ಗಿವಿಂಗ್ ಅಂತ ಇರುತ್ತೆ. ಆಗ ನೀವೆಷ್ಟು ದೇವರನ್ನ ಸ್ತುತಿಸ್ತೀರಾ, ಎಷ್ಟು ದೇವರಿಗೆ ಕೃತಜ್ಞತೆ ಮಾಡ್ತೀರಾ, ನಿಮ್ಮ ಜೀವಿತ ಹೆಚ್ಚುವುದಾಗಿರ್ತದೆ, ನಿಮ್ಮ ಜೀವಿತದಲ್ಲಿ ಏನಾಗ್ತದೆ, ಘನಪಡಿಸುವರಾಗಿರ್ತಾರೆ. ನಾವೇನು ಬಂದು ದೇವನ ಘನಪಡಿಸ್ಬಿಟ್ಟು ಹೋಗ್ತೀವಿ ಅಂತ ತಿಳ್ಕೊಬೇಡಿ, ನಮ್ಮನ್ನು ಘನಪಡಿಸುವ ಒಂದು ದೇವರಿದ್ದಾರೆ. ಅದು ಸಾರಿ ದೇಶವೆಲ್ಲ ಶಾಮ, ಎಲ್ಲ ಜನಗಳು ಬೇರೆ ಬೇರೆ ಊರುಗಳಿಂದ ಯೋಸೆಫನ ಹತ್ರ ಹೋಗ್ತಾರೆ, ಯಾ ಫಾರಿನ್ ಹತ್ರ ಹೋಗ್ತಾರೆ. ಫಾರಿನ್ ಹೇಳಿದ್ರೆ ನನ್ನ ಹತ್ರ ಯಾಕೆ ಬರ್ತೀರಾ, ನಿಮಗೆ ಆಹಾರ ಕೊಡಲಿಕ್ಕೆ ಯೋಸೆಫ್ ಇದ್ದಾನೆ, ನೀವು ಯೋಸೆಫ್ ಹತ್ರ ಹೋಗಿ ನೀವು. ಆಮೇನ್. ಇವತ್ತು ನಾನು ನೀವು ತಂದೆ ಹತ್ರ ಹೋದರೆ ತಂದೆ ಹೇಳ್ತಾರೆ, ಯೇಸು ಹತ್ರ ಹೋಗಿ, ನಿಮ್ಮನ್ನು ಪೋಷಿಸಲಿಕ್ಕೆ ನಿಮ್ಮನ್ನು ಪರಾಮರಿಸಲಿಕ್ಕಾಗಿ ಒಂದು ಯೇಸು ಇದ್ದಾರೆ. ಯಾಕೆಂದರೆ ಯೇಸುವೇ ಸತ್ಯ, ಯೇಸುವೇ ಮಾರ್ಗ, ಯೇಸುವೇ ಜೀವ. ನಾವು ಡೈರೆಕ್ಟ್ಲಿ ತಂದೆ ಹತ್ರ ಹೋಗೋಕ್ಕಾಗಲ್ಲ, ಯೇಸುವೇ ಆ ಮಾರ್ಗ. ಆ ಯೇಸುವೆ ನಮ್ಮ ನಾಮದಲ್ಲಿ ಹೋಗುವಾಗ ನಮಗೆ ಬೇಕಾಗೆ ಒಂದು ಯೋಸೆಫ್ ಒಂದು ದೇಶವನ್ನೇ ಪೋಷಿಸುವಾಗ ನಮ್ಮನ್ನು ಪರಾಮರಿಸಲು, ಪೋಷಿಸಲು, ಹೆಚ್ಚಿಸಲು, ಘನಪಡಿಸಲು ಒಂದು ದೇವರಿದ್ದಾರೆ. ಆಮೇನ್. ಬೆಳಗ್ಗೆ ಪಸರಿಸಲ್ಲಿ ಒಂದು ತಮಾಷೆ ಹೇಳ್ತದೆ, ಒಂದು ರಾಜ ಒಂದು ಸಾರಿ ಅವನು ಒಂದು ಕಟ್ಟಲೆಯನ್ನು ಅವನ ಊರಲ್ಲಿ ಕೊಡ್ತಾನೆ. ಏನಂತ ಹೇಳುವಾಗ, ಒಂದು ಚಿಕ್ಕ ಪಂದ್ಯವನ್ನು ಇಡ್ತೀನಿ, ಯಾರು ಜಯಿಸ್ತಾರೋ ಅವರಿಗೆ ನನ್ನ ಮಗಳಿಗೆ ಮದುವೆ ಮಾಡ್ತೀನಿ ಅಂತ ಒಂದು ತಾರೀಕನ್ನು ಕೂಡಿಸಿ ನೇಮಿಸಿ ಎಲ್ಲರೂ ಆ ಅರಸನ ಪ್ಯಾಲೆಸ್ ಹತ್ರ ಬರಬೇಕಂತ ಹೇಳುವಾಗ ಎಲ್ಲರೂ ಎಲ್ಲ ರೆಡಿಯಾಗಿ ಬಂದರು. ಏನು ಹೇಳ್ತಾರೋ, ಯಾವ ಮೂಟೆ ಎತ್ತೆ ಹೇಳ್ತಾರೋ, ಯಾವ ಕೆಜಿಗಳನ್ನ ಎತ್ತೆ ಹೇಳ್ತಾರೋ ಗೊತ್ತಿಲ್ವಲ್ಲ ಅಂತ ಎಲ್ಲ ಬಾಡಿ ಬಿಲ್ಡರ್ಗಳೆಲ್ಲ ಬಂದಿದ್ದರು. ರಾಜ ಅವರು ಅರಮನೆ ಮುಂದೆ ಒಂದು ದೊಡ್ಡ ಟ್ಯಾಂಕ್ ಇತ್ತು, ಆ ಟ್ಯಾಂಕಲ್ಲಿ ಎಲ್ಲ ಕರೆಸಿ ಹೇಳಿದರು, ಏನು ದೊಡ್ಡ ವಿಷಯ ಇಲ್ಲ, ಇಲ್ಲಿಂದ ಆಚೆ ಯಾರು ಈ ಜೋಡಿ ಬರ್ತಾರೆ ಅವರು ನಮ್ಮ ಮಗಳಿಗೆ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ. ಎಲ್ಲರೂ ಹೇಳಿದ್ರೆ ಇದೆಲ್ಲ ಏನು ದೊಡ್ಡ ವಿಷಯನ, ಎಂತಂದ ನದಿಗಳಲ್ಲಿ ನೋಡಲು ಬಂದಿದ್ದೀವಿ, ಸಮುದ್ರನೇ ದಾಟಿ ಬಂದಿದ್ದೀವಿ, ಇದೇನು ದೊಡ್ಡದಾ ಅಂತ ಎಲ್ಲ ರೆಡಿ ಆಗುವಾಗ, ಆದರೆ ಒಂದೇನು ಪ್ರಾಬ್ಲಮ್ ಇದೆ ಇದರಲ್ಲಿ, ಇದರಲ್ಲಿ ಸ್ವಲ್ಪ ಮೊಸಳೆಗಳಿದೆ, ಕ್ರಾಕಡೈಲ್ ಇದೆ ಅಂತ ತಕ್ಷಣ ಎಲ್ಲರೂ ಒಬ್ಬರೊಬ್ಬರು ಮಾತಾಡ್ಕೊಂಡ್ರೆ, ಈ ರಾಜನ ಮದುವೆ, ರಾಜನ ಮಗಳು ಮದುವೆ ಮಾಡೋಕೆ ಹೋಗಿ ನಾವು ಸಾಯಿಗಿಂತ ಹೋಗಿ ಯಾವುದು ಕೂಲಿಗೆ ಕೆಲಸ ಮಾಡಿದ್ರೆ ಚೆನ್ನಾಗಿರೋ ಅಂತ ಎಲ್ಲ ಹೋಗ್ಲಿಕ್ಕೆ ಶುರು ಮಾಡುವಾಗ ತಡಾರ್ ಅಂತ ಒಂದು ಸೌಂಡ್ ಬಂದ್ಬಿಡ್ತು ಅಲ್ಲಿ ನೀರಲ್ಲಿ. ನೋಡಿದ್ರೆ ಯಾರೋ ಒಬ್ಬ ಈಜು ಹೊಡಿತಾ ಇದ್ದಾನೆ, ಈಜು ಹೊಡೆದು ಏನಾಗಿತ್ತು, ಆಚೆ ಬಂದ್ಬಿಟ್ಟ ಅವನು, ಆ ಕಡೆ ಬಂದ್ಬಿಟ್ಟ. ಎಲ್ಲರಿಗೆ ಆಶ್ಚರ್ಯ ಆಗ್ಬಿಡು, ಏನಮ್ಮ ಏನು ಮೊಸಳೆಗಳಿದೆ ಇದ್ರ ಒಳಗಡೆ ಈಜು ಹೊಡೆದು ಬಂದ್ಬಿಟ್ಟೆ ಅಂತ ಎಲ್ಲ ಹೋಗ್ಬಿಟ್ರು. ಹೆಂಗೆ ಮಾಡಿದ್ದು, ಹೇಗೆ ಸಾಧ್ಯವಾಯಿತು, ಹೇಗೆ ಸಾಧ್ಯವಾಯಿತು ಅಂತ ಹೇಳುವಾಗ, ಅವನು ಈಜು ಹೊಡ್ಕೊಂಡು ಆ ಕಡೆ ಬಂದನಲ್ಲ, ಅವನು ತಲೆಗೆ ಚಚ್ಕೊಳ್ಳೋ, ಏ ಸುಮ್ಮಿರಪ್ಪ, ನನ್ನ ಯಾರು ನೀರಲ್ಲಿ ತಳ್ದಿರೋ ಅಂತ ನಾನು ಹುಡುಕ್ತಾ ಇದ್ದೀನಿ, ನೀ ಬೇರೆ ಅಂತ ಹೇಳುವಾಗ ನೋಡಿ ಏನು ಹೇಳ್ತೀನಿ ಅಂದರೆ, ಯಾರು ಕೆಟ್ಟದನ್ನು ಮಾಡೋಕೆ ನೋಡಿದ್ರು ಅದರ ಅಂತ್ಯ ದೇವರು ಅಂದರೆ ಒಳ್ಳೆಯದಾಯ್ತು ಅವನಿಗೆ. ಹಾಗೆ ನಿಮ್ಮ ಜೀವಿತದಲ್ಲಿ ಕೆಲವು ಕೆಟ್ಟದನ್ನು ಬಯಸಿದ್ರು ಕೂಡ
ಅದರ ಅಂತ್ಯ ದೇವರು ಒಳ್ಳೆಯದಾಗಿ ಮಾಡೋರಾಗಿರ್ತಾರೆ. ಹಲ್ಲೆಲೂಯ. ಅದಕ್ಕೆ ದೇವರ ಮಗಳು ಯಾವುದಕ್ಕೂ ಭಯಪಡಬಾರ್ದು. ನಮ್ಮ ಜೊತೆ ಒಂದು ದೇವರಿದ್ದಾರೆ. ಆಮೇನ್. ಆ ದೇವರು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ನಮ್ಮನ್ನು ಬಿಟ್ಟು ಎಂದೂ ಅಗಲುವುದಿಲ್ಲ. ನಾನು ಹೇಳಿಕೊಟ್ಟ ವಾಕ್ಯವನ್ನಿಟ್ಟು ಪ್ರಾರ್ಥನೆ ಮಾಡಿ. ದೇವರೇ, ನೀನು ಆರಾಧಿಸುವ ಮಗನು ದೇವರೇ, ನೀನು ಆರಾಧಿಸುವ ಮಗಳು ದೇವರೇ ಅಪ್ಪ, ಹೆಚ್ಚಿಸ್ತೀನಿ ಅಂತ ಹೇಳಿದೆಯಲ್ಲ ದೇವರೇ, ನೆನಪಡಿಸ್ತೀನಿ ಅಂತ ಹೇಳಿದೆಯಲ್ಲ ದೇವರೇ, ನನ್ನ ಮಗಳು ದೇವರೇಪ್ಪ ಒಂದು ಇಕ್ಕಟ್ಟಲ್ಲಿದ್ದಾರೆ, ಅದೇ ಸ್ಥಳದಲ್ಲಿ ನನ್ನ ಮಗಳನ್ನು ಘನಪಡಿಸು ದೇವರೇ ಅಂತ ಹೇಳಿ. ಎಲ್ಲಿ ತೊಂದರೆ ಇದೆ ಅಲ್ಲೇ ದೇವರು ಘನಪಡಿಸೋರಾಗಿರ್ತಾರೆ. ಹಲ್ಲೆಲೂಯ. ಯಾಕೆಂದರೆ ನೀತಿವಂತರ ಪ್ರಾರ್ಥನೆಯನ್ನು ಕೇಳುವ ಒಂದು ದೇವರಿದ್ದಾರೆ. ಯಾವುದೋ ಒಂದು ಇಕ್ಕಟ್ಟಿದ, ಯಾವುದೋ ಒಂದು ಹಣ ಸಹಾಯ ಬೇಕಾ, ಯಾವುದೋ ಪ್ರಶ್ನೆ ಇದ, ಕೇಳಿ ದೇವರ ಹತ್ರ, ದೇವರೇ ನನಗೆ ಸಹಾಯ ಮಾಡು. ನಮ್ಮ ದೇವರು ಸಹಾಯ ಮಾಡುವ ದೇವರಾಗಿದ್ದಾರೆ. ಒಂದು ಹಾಡನ್ನು ಕೂಡ ಸೇರಿ ಹಾಡಿ. ಆರಾಧನೆ ನನ್ನ ತಂದೆಗೆ, ಎಲ್ಲರೂ ಸೇರಿರಿ. ಆರಾಧನೆ ನನ್ನ ತಂದೆಗೆ, ಆರಾಧನೆ ಯೇಸು ರಾಜನಿಗೆ, ಆರಾಧನೆ ಪವಿತ್ರಾತ್ಮನಿಗೆ. ಜೀವದಿಂದ ಇರುವ ದಿನವೆಲ್ಲ ಇದು ಬಹಳ ಮುಖ್ಯ ಇದು. ಯಾಕಂದರೆ ನಾನು ಯಾವಾಗಲೂ ಹೇಳುವಾಗೆ ಅನೇಕರು ಓಟ ಸ್ಟಾರ್ಟ್ ಮಾಡ್ತಾರೆ, ಅನೇಕರು ರಕ್ಷಣೆ ಹೊಂದ್ತಾರೆ, ಅನೇಕರು ಯೇಸಪ್ಪ ಒಳ್ಳೆಯವರಿಂದ ಪ್ರಾರಂಭ ಮಾಡ್ತಾರೆ, ಆದರೆ ಅನೇಕರು ಅರ್ಧದಲ್ಲಿ ಹೋಗ್ಬಿಟ್ರು, ಕೆಲವು ದಾಟ್ ಬಿಟ್ಟುಬಿಟ್ರು, ಹಿಂಜಾರಿ ಹೋಗ್ಬಿಟ್ರು. ಕೊನೆಯವರೆಗೂ ನಿಲ್ಲುವವರಿಗೆ ಏನು ಸಿಗ್ತದೆ? ಬಹುಮಾನ ಸಿಗ್ತದೆ, ಶೀಲ್ಡ್ ಸಿಗ್ತದೆ. ನಾನು ನೀವು ಏನೇ ಬಂದರೆ ಕೂಡ ನಾನು ನಿಲ್ಲಕ್ಕೆ ಕಲ್ತ್ಕೋಬೇಕು. ಆಮೇನ್. ನಮ್ಮ ಜೊತೆ ದೇವರಿದ್ದಾರೆ. ಸೇರಿ ಹಾಡನ್ನು ಹಾಡನ್ನು. ಕೊನೆಯವರೆಗೂ ಕೂಡ ನಮ್ಮನ್ನು ದೇವರು ಒಳ್ಳೆ ಓಟ ಮೂಡಿ ಮುಗಿಸಿಕ್ಕೆ ಸಹಾಯ ಮಾಡಿ. ಆತನ ಎಲ್ರೋಹಿ, ನಮ್ಮನ್ನು ನೋಡುವ ದೇವರು, ಆತನ ಎಲ್ ಷಡಾಯ್, ಸರ್ವಶಕ್ತನ ಹೇಳಿ. ಸರ್ವಶಕ್ತನು ನಿಮ್ಮ ಜೀವಿತದಲ್ಲಿ ಯಾವುದು ಅಸಾಧ್ಯ ಅಂತ ಅನಿಸ್ತದೋ ಅದನ್ನು ಸಾಧ್ಯ ಮಾಡಲಿಕ್ಕೆ ದೇವರಿಂದ ಸಾಧ್ಯ. ಇಜಕೆಲ್ 37 ಅದಿದ್ದಲ್ಲಿ ಎರಡನೇ ವಾಕ್ಯ ಓದ್ ನೋಡಿ. ತೀರಾ ಎಲುಬುಗಳು ತೀರಾ ಒಣಗೋಗ್ಬಿಟ್ಟಿತ್ತು, ಅದಕ್ಕೆ ಚಾನ್ಸೇ ಇಲ್ಲ, ಅದಕ್ಕೆ ಜೀವ ಬರೋದು. ಆದರೆ ಅದಕ್ಕೆ ಜೀವ ಬರೆಸಿದ್ರು ದೇವರು. ಆಮೆನ್. ನಿಮ್ಮ ವಿಷಯಗಳು ಕೆಲವು ಸಮಯದಲ್ಲಿ ಇದಾಗೋದಿಲ್ಲ ಪಾಸ್ಟರ್, ಇದು ನಡೆಯೋದಿಲ್ಲ ಪಾಸ್ಟರ್, ನೀವು ನೆನೆಸ್ಬೋದು, ಅದಕ್ಕೆ ಜೀವ ಕೊಡಲಿಕ್ಕೆ ದೇವರಿದ್ದಾರೆ. ಆಮೆನ್. ಯಾವುದು ನಮ್ಮಿಂದ ಆಗೋದಿಲ್ಲವೋ ದೇವರಿಂದ ಸಾಧ್ಯ. ಆಮೆನ್. ಸೇರಿ ಹಾಡನ್ನು ಹಾಡಿ ಆ ತಂದೆನ ಮಹಿಮೆ ಪಡಿಸೋಣ ನಾವು. ಆರಾಧನೆ ನನ್ನ ತಂದೆಗೆ, ಆರಾಧನೆ ಯೇಸು ರಾಜನಿಗೆ, ಆರಾಧನೆ ಪವಿತ್ರಾತ್ಮನಿಗೆ, ಜೀವಂತ್ಯ ದಿನವೆಲ್ಲ ಆರಾಧನೆ. ಸರಿ ಹೇಳ. ಆರಾಧನೆ ನನ್ನ ತಂದೆಗೆ, ಆರಾಧನೆ ಆರಾಧನೆ ಪವಿತ್ರಾತ್ಮನಿಗೆ, ಜೀವಂತ್ಯ ದಿನವೆಲ್ಲ ಆರಾಧನೆ. ಕೈಗಳು ಸರಿ. ಆರಾಧನೆ ಆ ಸಂತೋಷವಾಗಿ ಎಲ್ರೋಹಿ ಆರಾಧನೆ ನನ್ನ ನೋಡುವಾತನೆ ಆರಾಧನೆ ಎಲ್ರೋಹಿ ಆರಾಧನೆ ನನ್ನ ನೋಡುವಾತನೆ ಆರಾಧನೆ ಸರ್ವಶಕ್ತನೇ ಆರಾಧನೆ ಎಲ್ ಸರ್ವಶಕ್ತನೇ ಆರಾಧನೆ ನನ್ನ ಸೌಖ್ಯದಾತನೆ ಆರಾಧನೆ ಯೆಹೋವಾ ರಫಾ ಆರಾಧನೆ ನನ್ನ ಸೌಖ್ಯದಾತನೆ ಯೆಹೋವಾ ರುವಾ ಆರಾಧನೆ ಒಳ್ಳೆ ಕುರ್ಬಾನೆ ಆರಾಧನೆ ಯೆಹೋವಾ ರುವಾ ಒಳ್ಳೆ ಕುರ್ಬಾನೆ ಆರಾಧನೆ ಆರಾಧಿಸೋರ ದೇವರು ಘನಪಡಿಸುತ್ತಾರೆ, ಆರಾಧಿಸೋರ ದೇವರು ಹೆಚ್ಚಿಸುತ್ತಾರೆ. ಯೆಹೋವನಿಸಿ ಆರಾಧನೆ ನನಗೆ ಜಯ ಕೊಡುವಾತನೆ ಆರಾಧನೆ ಯೆಹೋವನಿಸಿ ಆರಾಧನೆ ನನಗೆ ಜಯ ಕೊಡುವವನೆ ಆರಾಧನೆ ಯೆಹೋವ ಶಾಲೋ ಒಂದೊಂದು ಕುಟುಂಬದಲ್ಲಿ
ಮ್ಯಾಂಡಡಿ ಆರಾಧನೆಯಲ್ಲಿ ಒಂದೊಂದು ಕುಟುಂಬದಲ್ಲಿ ಆರಾಧನೆ ರಾಜನಿಗೆ ಸಂತೋಷವಾಗಿ ಪವಿತ್ರಾತ್ಮನಿಗೆ ಜೀವಂತ ದಿನವೆಲ್ಲ ಆರಾಧನೆ 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 ನಮಗೆ ಕೊಟ್ಟ ಸೌಖ್ಯಕ್ಕಾಗಿ ಯೆಹೋವಾ ನಿಸ್ಸಿ ಇದುವರೆಗೆ ನಮಗೆ ಕೊಟ್ಟ ಜಯಕ್ಕಾಗಿ ಯೆಹೋವಾ ರೂವಾ ನಮ್ಮ ಒಳ್ಳೆ ಕೃಪನೆ ನಮ್ಮನ್ನು ಇದುವರೆಗೂ ದೇವರೇ ಯಾವುದಕ್ಕೂ ಕೊರತಿಲ್ಲದ ಹಾಗೆ ನಡೆಸಿ ಬಂದ ಯೆಹೋವಾ ರೂವಾ ನಿಮಗೆ ವಂದನೆ ದೇವರೇ ಯೆಹೋವಾ ಶಾಲೋಮ್. ಇವತ್ತು ಲೋಕ ಸಮಾಧಾನವನ್ನು ಹುಡುಕುವಾಗ ನಮ್ಮ ಜೀವಿತದಲ್ಲಿ ಸಮಾಧಾನ ಪ್ರಭುವಾಗಿ ಬಂದಾತನೇ ನಿಮಗೆ ವಂದನೆ 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 ಮಾಡುತ್ತೇವೆ ದೇವರಪ್ಪ, ವಂದನೆ ಮಾಡುತ್ತೇವೆ ವಂದನೆ ಮಾಡುತ್ತೇವೆ ದೇವರಪ್ಪ. ನಾವು ಹುಡುಕಿ ಹೋಗಲಿಲ್ಲ, ಯೇಸುವೇ ನಮ್ಮನ್ನು ಹುಡುಕಿ ಬಂದರು. ಆಮೆನ್. ಎಷ್ಟು ಒಳ್ಳೆ ದೇವರು ನಮ್ಮ ದೇವರು. ಒಂದು ಹಾಡು ಕೂಡ ಸೇರಿ ಹಾಡನ್ನು ನನ್ನ ಜೊತೆ ಸೇರಿ ಹೇಳಿ. ಯೇಸುವೇ ಮಹಿಮೆಗೆ ಪಾತ್ರನು, ಯೇಸುವೇ ಮಹಾರಾಜನು, ಎಲ್ಲ ನಾಮಕ್ಕಿಂತಲೂ ನಿನ್ನ ಹೆಸರು ಉನ್ನತ, ಎಲ್ಲ ನಾಮಕ್ಕಿಂತಲೂ ನಿನ್ನ ಹೆಸರು ಉನ್ನತ, ನಿನ್ನ ನಾಮ ಒಂದೇ ರಕ್ಷಣೆ ನೀಡುವುದು. ಆಮೇಲೆ ನೀವು ದೇವರನ್ನ ಸಂತೋಷ ಪಡಿಸ್ಬೇಕಂದ್ರೆ ಒಂದೇ ಒಂದು ಮಾರ್ಗ, ಎಷ್ಟು ಯೇಸುವನ್ನ ನೀವು ಉನ್ನತ ಪಡಿಸ್ತೀರೋ ನಿಮ್ಮ ಆರಾಧನೆಯಲ್ಲಿ ನಿಮ್ಮ ಹೃದಯದಲ್ಲಿ, ಅಷ್ಟೇ ಅದು ತಂದೆಗೆ ಸಂತೋಷ ತರುವುದಾಗಿರ್ತದೆ. ಆಮೇನ್. ಆ ಯೇಸು ಕ್ರಿಸ್ತನ ನಾಮವನ್ನ ನಾ ಸೇರಿ ಹಾಡಿ ನಾವು ಮಹಿಮೆ ಪಡಿಸೋಣ. ನಾವು ಬಹಳ ಮುಖ್ಯ, ನಾವು ನಮ್ಮ ಯೇಸುವನ್ನ ನಾವು ನೀವು ಹೇಗೆ ನೋಡ್ತೀರಾ ಬಹಳ ಮುಖ್ಯ. ಬೆಳಗ್ಗೆ ನಾನು ಹೇಳ್ತಾ ಇದ್ದೆ, 1 ಸಾಮ್ಯ 17:5 26ನೇ ವಾಕ್ಯ ನೀವು ಓದಿದರೆ, ಎಲ್ಲರೂ ಗೋಲಿಯಾತನ ನೋಡುವಾಗ 4 ಕಾಲಿ ಗೋಲಿಯಾತಲ್ಲಿ ನೋಡಿದರು. ಸೌಲ್ ರಾಜ ಆಗಲಿ, ಅವನ ಸಿಪಾಯಿಗಳಾಗಲಿ ಗೋಲಿಯಾತನ ನೋಡುವಾಗ ಅವನ ಚಾಂಪಿಯನ್ ಆಗಿ ನೋಡಿದರು, ಅವನ ವೀರನಾಗಿ. ಅದನ್ನು 4ನೇ ವಾಕ್ಯದಲ್ಲಿ ನಾವು ಓದ್ತೀವಿ. 1 ಸಾಮ್ಯ 17. ಹಾಂ, ರಣಶೂರ್ ನೋಡು, ಅವ್ರು ನೋಡುವಾಗ ಇವ್ರು ರಣಶೂರನು, ಇವನು ಅವನ ನೋಡುವ ರಣಶೂರನಾಗಿ ನೋಡಿದ್ರು. ಎರಡನೇದಾಗಿ ಅವನು ನೋಡ್ತಾರೆ, ಅವನು ಶಿರಭೂಷಣ ಹಾಕಿದ್ದಾನೆ, ಹೆಲ್ಮೆಟ್ ಹಾಕಿದ್ದಾನೆ, ಕವಚ ಹಾಕಿದ್ದಾನೆ, ಫುಲ್ ಆಯುಧಗಳನ್ನು ಹಾಕ್ಕೊಂಡಿದ್ದಾನೆ. ಅಪ್ಪ ಅವ್ನು ನೋಡೋದ್ರಲ್ಲೇ ಭಯ ಪಡ್ತಿದ್ದಾರೆ. ಮೂರನೇದಾಗಿ ನೋಡ್ತಾರೆ, ಜೊತೆ ಬೇರೆ ಒಬ್ಬ ಇದ್ದಾನೆ ಸಹಾಯ ಮಾಡಲಿಕ್ಕೆ, ಕಡಗ ಹಿಡ್ಕೊಂಡು ಜೊತೆ ಇದ್ದಾನೆ, ಸಪೋರ್ಟ್ ಬೇರೆ ಇದ್ದಾರೆ. 4ನೇದ ಅವನು ನೀವು ನೋಡೋ ಸಮಯದಲ್ಲಿ ಸವಾಲು ಬಿಡ್ತಾ ಇದ್ದಾನೆ, ಅವನು ಯಾರಿದ್ದೀರಾ ಬನ್ನಿ ಅಂತ. ಎಲ್ಲರೂ ಈ 4 ಕಾರ್ಯಗಳು ನೋಡಿ ಭಯ ಪಡ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ದಾವಿದ್ ಬಂದರು. ದಾವಿದ್ ನೋಡಿದ ವ್ಯತ್ಯಾಸವಾಗಿ ನೋಡಿದರು. ಸಿ ದಾವಿದ್ ಅವ್ರನ್ನ ನೋಡಿ ಏನು ಹೇಳಿದ್ರು ಗೊತ್ತಾ, ಈ ಸುನ್ನತಿ ಇಲ್ದಿರುವ ಈ ಫಿಲಿಸ್ತೀನ್ ಎಷ್ಟು ಮಾತ್ರದವನು. ಈ ಸುನ್ನತಿ ಆ ದಿನಗಳಲ್ಲಿ ಯಾವುದನ್ನು ತೋರಿಸ್ತಾ ಇದ್ದು ಅಂದರೆ ಒಡಂಬಡಿಕೆಯನ್ನು ತೋರಿಸ್ತಾ ಇತ್ತು. ಆಮೆನ್. ಈಗ ದಾವಿದ್ ಏನು ಹೇಳಿದ್ರಂದರೆ, ಈ ಸುನ್ನತಿ ಇಲ್ಲದವನು ನೀನು ಎಷ್ಟು ಮಾತ್ರ ಅಂತ ಹೇಳುವಾಗ ದಾವಿದ್ ಏನು ಹೇಳ್ತಾರಂದರೆ, ನೀನೇನು ದೊಡ್ಡ ವ್ಯಕ್ತಿನ, ನಿನ್ನ ಹತ್ರ ದೇವರಿಲ್ಲ, ನಿನಗೆ ಒಡಂಬಡಿಕೆ ಇಲ್ಲ, ನಿನಗೆ ಸಹಾಯ ಮಾಡೋಕ್ಕೆ ಯಾರಿಲ್ಲ, ಆದರೆ ನಾನು ಒಡಂಬಡಿಕೆ ಮಗನು, ನಾನು ಒಡಂಬಡಿಕೆ ಮಗಳು, ನನಗೆ ದೇವರಿದ್ದಾರೆ, ನನಗೆ ಸಹಾಯ ಮಾಡೋಕ್ಕೆ ದೇವರಿದ್ದಾರೆ. ನೋಡಿ ಅದನ್ನು ನೋಡಿದ ವ್ಯತ್ಯಾಸ. ಈಗ ಎಲ್ಲರೂ ನೋಡೋಕ್ಕೂ ದಾವಿದ್ ನೋಡೋಕ್ಕೆ ವ್ಯತ್ಯಾಸ ಏನು ಗೊತ್ತಾ, ದಾವಿದಿಗೆ ಗೊತ್ತು ಆತನಿಗೆ ಜಯ ಕೊಡೋಕ್ಕೆ ಒಂದು ದೇವರಿದ್ದಾರೆ.
ಅದಕ್ಕೆ ಅವನು ಹೇಳಿದ 46ನೇ ವಾಕ್ಯದಲ್ಲಿ ನೀನಾದರೂ ಬುರುಜು ಕತ್ತಿ ಹಿಡಿದು ಬರ್ತೀಯಾ, ನನ್ನ ಸೈನ್ಯಗಳ ಯಹೋವನ ನಾಮದಲ್ಲಿ ಬರ್ತೇನೆ. ಕೆಲವು ಪ್ರಶ್ನೆಗಳು ನೀವು ಅದು ಎದುರಿಸುವಾಗ ನಿಮ್ಮ ಸಾಮರ್ಥ್ಯ ನಿಮ್ಮ ಟ್ಯಾಲೆಂಟ್ ಯಾವುದು ನೋಡಿಬಿಡಿ. ನೀವು ಹೇಳಿ ಯೇಸುವಿನ ನಾಮದಲ್ಲಿ ನನ್ನ ಕುಟುಂಬದಲ್ಲಿರುವ ಎಲ್ಲ ತೊಂದರೆಗಳನ್ನು ಯೇಸುವೆ ನಿನ್ನ ನಾಮದಲ್ಲಿ ಅದನ್ನು ಮುರಿತೀನಿ ದೇವರ, ಲಯಪಡಿಸುತ್ತೇನೆ ಅಂತ ಆ ನಾಮ ಉಪಯೋಗಿಸಿ ನೋಡಿ. ಆ ನಾಮ ಒಂದೊಂದು ನಾನು ಹೇಳ್ತೀನಿ ನೋಡಿ, ಒಂದೊಂದು ಅಸಮಾಧಾನ ಆಗಲಿ, ಕಾಯಿಲೆಗಳಾಗಲಿ, ಪ್ರಶ್ನೆಗಳಾಗಲಿ, ಇದು ದೇವರ ತರದಿಲ್ಲ. ಇದು ಅದಕ್ಕೆ ಅಂತ ಕೆಲವು ಮಾಸ್ಟರ್ಸ್ ಇದ್ದಾರೆ, ಕೆಲವು ಶತ್ರುಗಳಿರ್ತಾರೆ, ಅದು ತಂದು ಹಾಕ್ತಾರೆ ಅವರು. ಆದರೆ ನೀವು ಯೇಸುವ ನಾಮ ಉಪಯೋಗಿಸುವಾಗ ಆ ನಾಮ ಜಯ ಕೊಡುತ್ತದೆ. ಆ ವಾಕ್ಯ ಹಾಗೆ ಹೇಳ್ತದೆ, ಯೇಸು ಎಂದು ಕರೆದಾಗ ಅಂಧಕಾರ ನೀಗಿ ಹೋಗುತ್ತದೆ, ಯೇಸು ಅಂತ ಹೇಳುವಾಗ ಬಾಳು ಬೆಳಗುವುದಾಗಿರ್ತದೆ. ಹಲ್ಲೆಲೂಯ. ಮಕ್ಕಳು ಸರಿಯಿಲ್ಲ, ಮಕ್ಕಳು ಸರಿ ಅಂತ ಹೇಳಬೇಡಿ. ಮಕ್ಕಳನ್ನು ಯೇಸುವಿನ ನಾಮದಲ್ಲಿ ಆಶೀರ್ವದಿಸಿ ನೋಡಿ, ಆ ಮಕ್ಕಳು ಆಶೀರ್ವಾದವಾಗಿ ಮಾರ್ಪಡುವರಾಗಿರ್ತಾರೆ. ಆಮೇನ್. ಆ ಯೇಸುವಿನ ನಾಮವನ್ನು ಸೇರಿ ನಾನು ಮಹಿಮೆ ಪಡಿಸೋಣ. ನಾನು ನಂಬುತ್ತೇನೆ ಗೋಲ್ಯಾತ್ಗೆ ಜಯ ಕೊಟ್ಟ ದೇವರು ಇವತ್ತು ನಿಮಗೆ ಯಾವ ನಿಮ್ಮ ಜೀವಿತದಲ್ಲಿ ಗೋಲ್ಯಾತ್ ಆಗಿದೋ ಅದರ ಮೇಲೆ ಜಯ ಕೊಡಲು ಅವ್ರು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಆಮೇನ್. ಸರಿ, ಹಾಡನ ಮಹಿಮೆಗೆ ಪಾತ್ರನಾಥನ. ಎಲ್ಲ ನಾಮಕ್ಕಿಂತ ನಿನ್ನ ಹೆಸರೇ ಉನ್ನತ, ನಿನ್ನ ನಾಮ ಒಂದೇ ರಕ್ಷಣೆ, ಸೌಖ್ಯ ನೀಡುವುದು, ಬಿಡುಗಡೆ ನೀಡುವುದು, ಉನ್ನತ ಪಡಿಸಿ ತೋರಿಸುವುದು, ರಕ್ಷಣೆ ನೀಡುವುದು. ಯೇಸುವೇ ಮಹಿಮೆಗೆ ಪಾತ್ರನು, ಯೇಸುವೇ ಮಹಾ ನಮ್ಮ ದೇವ ಮಹಾರಾಜನು, ಎಲ್ಲ ನಾಮಕ್ಕಿಂತ ಎಲ್ಲ ನಾಮಕ್ಕಿಂತ ರಕ್ಷಣೆ ನೀಡುವುದು. ಯೇಸುವೇ ಮಹಿಮೆಗೆ, ಯೇಸುವೇ ಯೇಸುವೇ ಎಂದು ಕರೆಯಲು ಅದ್ಭುತವಾಗುತ್ತೆ, ಯೇಸುವೇ ಎಂದು ಕರೆಯಲು ರೋಗಾನೆ ಸಪ. ಯಾರಾಧನೆಯಲ್ಲಿ ಯಾರೆಲ್ಲ ಯೇಸು ಅಂತ ಹಾಡ್ತಾ ಇದ್ದರು, ಇವತ್ತು ಅವರ ಜೀವಿತದಲ್ಲಿ ಒಂದು ಅದ್ಭುತ ನಡಿಲೇ ಸಪ. ನನ್ನ ಸ್ತುತಿಯು ನೀನೇ ಸಯ, ನನ್ನ ಆರಾಧನೆ ನೀನೇ ಸಯ, ನನ್ನ ಸ್ತುತಿಯು ನನ್ನ ಆರಾಧನೆ ನೀನೇ ಸಯ. ಎಲ್ಲ ನಾಮಕ್ಕಿಂತ ಹೆಸರೇ ಉನ್ನತ, ನಿನ್ನ ನಾಮ ಒಂದೇ ಕಿಂತ ರಕ್ಷಣೆ ನೀಡುವುದು. ಯೇಸುವೇ ಮಹಿಮೆಗೆ ಪಾತ್ರನು, ಯೇಸುವೇ ಯೇಸುವೇ ಎಂದು ಕರೆಯಲು ಅದ್ಭುತ, ಯೇಸುವೇ ಬಾಳು ಬೆಳಗುತ್ತೆ, ಯೇಸುವೇ ಎಂದು ಕರೆಯಲು ಅಂಧಕಾರವು ನೀಗುತ್ತೆ, ಯೇಸುವೇ ಎಂದು ಕರೆಯಲು ಬಾಳು ಬೆಳಗುತ್ತೆ. ನೀನೇ ಸಯ, ನನ್ನ ಸ್ತುತಿಯು ನೀನೇ ಸಯ, ನನ್ನ ಆರಾಧನೆ ನೀನೇ. ಹೃದಯದಿಂದ ಹೇಳೋಣ, ಎಲ್ಲ ನಾಮಕ್ಕಿಂತ ನಿನ್ನ ಹೆಸರೇ ಉನ್ನತ, ನಿನ್ನ ನಾಮ ಒಂದೇ ಎಲ್ಲ ನಾಮಕ್ಕಿಂತ ಯೇಸುವೇ ಮಹಿಮೆಗೆ ಯೇಸುವೇ ಮಹಾರಾಜನೇ.
ಯೇಸುವೆ ಯೇಸುವೆ ಮಹಿಮೆಗೆ ಯೇಸುವೆ ಯೇಸುವೆ ನನ್ನ ಯೇಸುವೆ ಎಂದು ಹಾಡಿ ಕೊಂಡಾಡುವೆ ಯೇಸುವೆ ನನ್ನ ಯೇಸುವೆ ಇನ್ನು ಹೆಚ್ಚಾಗಿ ಹಾಡುವೆ ಯೇಸುವೆ ನನ್ನ ಯೇಸುವೆ ಎಂದು ಹಾಡಿ ಕೊಂಡಾಡುವೆ ಯೇಸುವೆ ಇನ್ನು ಹೆಚ್ಚಾಗಿ ನನ್ನ ಸ್ತುತಿಯು ನೀನೇ ಸಯ್ಯ ನಾರಾಧನೆ ನೀನೇ ಸಯ್ಯ ನನ್ನ ಸ್ತುತಿಯು ನಾರಾಧನೆ ನೀನೇ ಎಲ್ಲ ನಾಮಕ್ಕಿಂತ ಹೆಸರೇ ಉನ್ನತ ನೀಡುವುದು ಎಲ್ಲ ನಾಮ ನಿನ್ನ ಹೆಸರೇ ರಕ್ಷಣೆ ನೀಡುವುದು ಎಲ್ಲ ನಾಮಕ್ಕಿಂತ ನಿನ್ನ ನಾಮ ಒಂದೇ ರಕ್ಷಣೆ ನೀಡುವುದು ಎಲ್ಲ ನಾಮಕ್ಕಿಂತ ನಿನ್ನ ಹೆಸರೇ ಉನ್ನತ ನಿನ್ನ ನಾಮ ಒಂದೇ ರಕ್ಷಣೆ ನೀಡುವುದು ಎಲ್ಲ ನಾಮಕ್ಕಿಂತ ನಿನ್ನ ಹೆಸರೇ ಯೇಸು ರಕ್ಷಣೆ ನೀಡುವುದು ಎಲ್ಲ ನಾಮಕ್ಕಿಂತ ನಿನ್ನ ನಾಮ ಒಂದೇ ರಕ್ಷಣೆ ನೀಡುವುದು ಹಲ್ಲೆಲೂಯಾ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಜೀಸಸ್ Thank you, Jesus. Thank you, Lord. ಇನ್ನು ನಾಮ ಮುಂದೆ ರಕ್ಷಣೆ ನೀಡುವುದು ಆ ರಕ್ಷಣೆ ಜಾಗದಲ್ಲಿ ನೀವೇನು ಬೇಕಂದ್ರೆ ಹಾಕ್ಕೊಳ್ಳಿ. ನಿನ್ನ ನಾಮವೇ ನನಗೆ ಆರೋಗ್ಯ ನೀಡುವುದು, ನಿನ್ನ ನಾಮವೇ ನನಗೆ ಜಯವನ್ನು ನೀಡುವುದು, ನಿನ್ನ ನಾಮವೇ ನನ್ನ ಉನ್ನತ ಪಡಿಸಿ ತೋರಿಸುವುದು, ನಿನ್ನ ನಾಮವೇ ನನ್ನ ಕುಟುಂಬದಲ್ಲಿ ಸಮಾಧಾನವನ್ನು ತರುವುದು, ನಿನ್ನ ನಾಮ ನನ್ನ ದರ್ಶನವನ್ನು ನೆರವೇರಿಸುವುದಾಗಿರ್ತದೆ. ನೋಡಿ, ನಾವು ಯೋಚಿಸೋದು, ನಾವು ಮಾತಾಡೋದು ಭಾಳ ಮುಖ್ಯ. ಎರಡು ಕೊರಿಂಥಿಯ 9:10 ಒಂಬತ್ತನೇ ವಾಕ್ಯ, ಒಂದು ಸಾರಿ ಪೌಲು ದೇವರ ಹತ್ರ ಹೋಗಿ ಅವರು ಪ್ರಾರ್ಥನೆ ಮಾಡ್ತಾರೆ. ಅವರು ಪ್ರಾರ್ಥನೆ ಮಾಡುವಾಗ ಒಂದು ಪ್ರಶ್ನೆ ಇದೆ, ಅದನ್ನು ಮುಳ್ಳಾಗಿ ನೋಡ್ತಾರೆ ಅವರು. ದೇವರ, ಈ ಮುಳ್ಳು ತುಂಬ ಕಾಟ ಕೊಡ್ತಾ ಇದೆ, ಸ್ವಲ್ಪ ಸೌಖ್ಯ ಕೊಡಿ ಅಂತ 3 ಪ್ರಾರ್ಥನೆ ಮಾಡ್ತಾರೆ. ಒಂದೇ ಒಂದು ಮಾತು ಹೇಳಿದ್ದು ದೇವರು, ನನ್ನ ಕೃಪೆ ನಿನಗೆ ಸಾಕು ಅಷ್ಟೇ. ನೋಡಿ, ಈಗ ಯಾವಾಗ ಕೃಪೆ ನನಗೆ ಸಾಕು ಅಂತ ಹೇಳಿದ ತಕ್ಷಣನೇ ನೆಕ್ಸ್ಟ್ ವಾಕ್ಯದಲ್ಲಿ ನೀನು ನೋಡುವಾಗ ಪೌಲು ಹೇಳ್ತಾರೆ, ನಾವು ಯಾವಾಗೆಲ್ಲ ಬಲಹೀನವಾಗಿದ್ದೀನೋ ಹಾಗೆಲ್ಲ ದೇವರ ಬಲ ನನಗಿದೆ. ಆ ವಾಕ್ಯ ಓದಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಹಾಂ, ನೋಡಿ, ಇದುವರೆಗೂ ಯಾವುದು ಮುಳ್ಳಾಗಿತ್ತೋ ಈಗ ಅದೇ ಪ್ರಶ್ನೆ ಪೌಲ್ಗೆ ಬಲವಾಗಿ ಮಾರ್ಪಟ್ಟಿತ್ತು. ಹಲಲೂಯ. ನಿಮ್ಗಿರುವ ಒಂದು ಪ್ರಶ್ನೆ ದೇವ್ರ ಹತ್ರ ಹೋಗುವಾಗ ದೇವರು ಯಾವುದೋ ಒಂದು ಮಾತು ಹೇಳ್ತಾರೆ ಅಷ್ಟೇ. ಆ ಮಾತು ನಿಮ್ಗೇನು ಮಾಡ್ತಾ ಅಂದರೆ ಆ ಮುಳ್ಳು ನಿಮಗೆ ಬಲವಾಗಿ ಮಾರ್ಪಡುತ್ತದೆ. ಅದೇ ನಿಮಗೆ ಆಶೀರ್ವಾದವಾಗಿ ದೇವರು ಮಾರ್ಪಡಿಸುವ ದೇವರಾಗಿದ್ದಾರೆ. ನೋಡೋದು, ಯೋಚಿಸುವುದು ಭಾಳ ಮುಖ್ಯ. ದೇವ್ರ ಮಕ್ಕಳ ಯೋಚನೆಯಲ್ಲೇ ಡಿಫ್ರೆಂಟಾಗಿ ಯೋಚಿಸಬೇಕು. ನಾವು ದೇವರ ವಾಕ್ಯನ ಅಡಿಸ್ಥಾನದಲ್ಲಿ ಇಟ್ಟು ನಾವು ಮಾತಾಡಬೇಕು. ವಿಮೋಚನೆ ಕಾಂಡ 14:13-14 ವಾಕ್ಯಗಳನ್ನು ಓದಿ, ಇಸ್ರೇಲ್ ಜನಗಳು ಫಾರನ್ನ ನೋಡಿ ಭಯಪಟ್ಟರು ಅಂತ ಸತ್ಯವೇದ ಹೇಳ್ತಿದೆ. ಮೋಸ ಹೇಳಿದರು, ಇವತ್ತು ಕಾಣುವ ಈ ಐಗುಪ್ತ್ಯರನ್ನು ಇನ್ನೂ ನೀವು ಕಾಣೋದಿಲ್ಲ ಅಂತ ಹೇಳಿದರು. ಈಗ ನೀವು ಮನೆಗೆ ಹೋಗಿ ಹೋದ್ ನೋಡಿ, ಮೋಸ ಮಾತು ನೆರವೀತಾ ಇಲ್ಲ ಇವರು ಭಯಪಟ್ಟಿದ್ದು ನೆರವೇರುತ್ತಾ ಅಂತ ನಿಮಗೆ ಗೊತ್ತಾಗ್ತದೆ. ಹಲೋಯ್ಯ, ಮೋಸ ಹೇಳಿದ ಮಾತನ್ನು ದೇವರು ನೆರವೇರಿಸಿದರು. ಇವತ್ತು ನೀವು ಕಾಣುವ ಈ ಐಗುಪ್ತ ಇನ್ನೂ ಕಾಣೋದಿಲ್ಲ ಅಂತ ಒಂದೇ ಒಂದು ಮಾತು ಆತನ ಹೇಳುವಾಗ ಆ ಮಾತನ್ನು ದೇವರು ನೆರವೇರಿಸಿದರು. 100 ಹೇಗೆ ಮಾತಾಡಲಿ, ನೀವು ಹೇಳಿ. ಆಮೆನ್. ನಾವು ದೇವರನ್ನ ನಂಬಿದ್ದೀವಿ, ದೇವರು ನಮ್ಮನ್ನು ಕೈಬಿಡುವುದಿಲ್ಲ. ನಾವು ದೇವರನ್ನ ನಂಬಿದ್ದೀವಿ, ನಮ್ಮ ಮುಖವನ್ನು ಪ್ರಕಾಶಗೊಳಿಸುತ್ತಾರೆ. ದೇವರನ್ನ ನಂಬಿದ್ದೀವಿ, ದೇವರು ಈ ಪ್ರಶ್ನೆಯಿಂದ ಆಚೆ ತರ್ತಾರೆ. ಕೀರ್ತನೆ 34:3-4 ಹೋದ್ ನೋಡಿ, ಕೀರ್ತನೆಗಾರ ಹೇಳ್ತಾನೆ, ನನಗೆ ಯಾವುದೋ ಭೀತಿ ಇತ್ತು, ಭಯ ಇತ್ತು, ದೇವರಿಗೆ ಮೊರೆ ಇಟ್ಟೆ, ದೇವರನ್ನ ಆದ್ರಿಂದ ಆಚೆ ತಂದರು. ನಮ್ಮನ್ನು ದೇವರು ಆಚೆ ತರುವ ದೇವರಾಗಿದ್ದಾರೆ. ಸಾರಿ ಒಬ್ಬರು ಗೋಡೆ ಕಟ್ತಾ ಇದ್ರಂತೆ, ಒಬ್ಬರು ಒಂದು ಕಟ್ಟಡ ಕಟ್ತಾ ಇದ್ದಾರೆ. ಒಂದು ಯೌವನಸ್ಥನಲ್ಲಿ ಹೋಗುವಾಗ ಒಬ್ಬ ಇಟ್ಟಿಗೆಗಳನ್ನು
ಇದೆಲ್ಲ ಸಿಮೆಂಟ್ ಇಟ್ಟಿಗೆ ತಗೊಂಡೋಗಿ ಜೋಡಿಸ್ತಾ ಇದೆ ಅನ್ನೋದಕ್ಕೆ ಕೇಳಿದ್ರು, ಏನು ಮಾಡ್ತಾ ಇದೀಯಾ ಅಂತ ಹೇಳುವಾಗ, ಏನು ನಿಮ್ಗೆ ಕಣ್ಣು ಕಾಣಿಸಲ್ವಾ, ನಾನು ಗೋಡೆ ಕಟ್ತಾ ಇದ್ದೀನಿಲ್ವಾ, ನಾನು ಇಟ್ಟಿಗೆಲ್ಲಿ ತಗೊಂಡೋಗಿ ಇಲ್ಲಿ ಸೇರಿಸ್ದಂಗೆ ಗೊತ್ತಾಗಲ್ವ ಅಂತ ಅವ್ನು ಹೇಳಿದ. ಈ ಯವನಸ್ಥರು ಉನ್ನತನ ಇನ್ನೊಬ್ಬನ ಹತ್ರ ಹೋದ, ಅವ್ನು ಮಣ್ಣೆಲ್ಲ ಮಿಕ್ಸ್ ಮಾಡ್ತಾ ಇದ್ದ ಅವನ ಹತ್ರ. ಅವ್ನು ಕೇಳ್ದ, ಏನು ಮಾಡ್ತಾ ಇದೀಯಾ, ಕಣ್ಣು ಕಾಣಲ್ವ ನಿಮಗೆ, ಮಣ್ಣು ನಾನು ಗೋಡೆ ಕಟ್ಟೋದಕ್ಕಾಗಿ ಮಣ್ಣನ್ನು ಏನು ಮಾಡ್ತಾನೆ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೇನಲ್ಲ ಅಂತ. ಹಾಗೆ ಇನ್ನೊಬ್ಬ ಅಲ್ಲಿ ನಿಂತಿದ್ದ ಆ ಮೇಸ್ತ್ರಿ, ಅಲ್ಲಿ ಹೋಗಿ ಅವ್ರ ಹತ್ರ ಏನು ಮಾಡ್ತಾ ಇದ್ದೀರಾ. ಅವನು ಹೇಳಿದ, ದೇವರಿಗಾಗಿ ಒಂದು ಆಲಯವನ್ನು ಕಟ್ಟುತ್ತಾ ಇದ್ದೀವಿ. ನೋಡಿ, ಮೂರು ಜನ ಒಂದೇ ಕೆಲಸ ಮಾಡ್ತಾ ಇದ್ದಾರೆ, ಮೂರು ಜನದ ದರ್ಶನ ಡಿಫ್ರೆಂಟ್ ಆಗಿದೆ. ಒಬ್ಬ ಹೇಳ್ದೇ ಗೋಡೆ ಕಟ್ತಾ ಇದ್ದೀನಿ ಅಂತ, ಒಬ್ಬ ಮಣ್ಣು ತಗೊಂಡೋಗಿ ಅಲ್ಲಿ ಕೊಡ್ತಾ ಇದ್ದೀನಿ ಅಂತ. ಒಬ್ಬ ಮಾತ್ರನೇ ಅವನಿಗೆ ಉದ್ದೇಶ ಗೊತ್ತು, ದೇವರಿಗೆ ಒಂದು ಆಲಯವನ್ನು ಕಟ್ಟುತ್ತಾ ಇದ್ದೀವಿ. ನೋಡಿ, ಮಾತಲ್ಲೇ ವ್ಯತ್ಯಾಸ ಇರಬೇಕು. ನಾವು ಮಾತಾಡೋ ಸಮಯದಲ್ಲಿ ಮಾತಲ್ಲಿ ಜೀವ ಇರಬೇಕು, ಮಾತಲ್ಲಿ ದೇವರ ದೇವರ ವಾಕ್ಯ ಇಟ್ಟು ನಾವು ಮಾತಾಡಬೇಕು. ಅಲ್ಲಲ್ಲೋಯ್ಯ, ಆಗ ಆ ವಿಶ್ವಾಸವನ್ನು ನೀ ತೋರ್ಪಡಿಸುವಾಗ ನಂಬುವವರಿಗೆ ಎಲ್ಲವೂ ಸಾಧ್ಯ. ಅಲ್ಲಲ್ಲೋಯ್ಯ, ನೀವೇನು ನಂಬುತ್ತೀರೋ ಹಾಗೆ ದೇವರು ಮಾಡುವರಾಗಿದ್ದಾರೆ. ಯೋಷಪಾತ್ ಹೇಳಿದ್ರ, ಮಳೆ ನೋಡೋದಿಲ್ಲ ನೀವು, ಗಾಳಿ ಕೂಡ ನೋಡಲ್ಲ, ಹಳ್ಳ ತುಂಬುತ್ತದೆ. ಸತ್ಯವೇದ ಹೇಳ್ತದೆ, ಹಳ್ಳಗಳು ತುಂಬಲ್ಪಟ್ಟಿತ್ತು. ಕೆಲ ಸಮಯದಲ್ಲಿ ಎಲ್ಲಿಂದ ಸಹಾಯ ಬರ್ತದೆ, ಹೇಗಿದು ಸಾಧ್ಯವಾಗ್ತದೆ ನಮಗೆ ಗೊತ್ತಿಲ್ಲ. ನಮ್ಮ ನಂಬಿರುವ ದೇವರು ನಮಗಾಗಿ ಮಾಡುವರಾಗಿದ್ದಾರೆ. ಆಮೆನ್. ಇದರಿಂದ ಒಂದು ಹಾಡನ್ನು ಕೃತಜ್ಞತೆ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. ಆತನ ಒಳ್ಳೆಯವನು, ಆತನ ಶಕ್ತನು. ಆಮೆನ್. ಯಾಕೆ ಕೃತಜ್ಞತೆ ಮಾಡ್ತಾ ಇದ್ದೀವಿ? ಈ 10ನೇ ತಿಂಗಳನ್ನು ನಾವು ಕಾಣುವಂತೆ ದೇವರು ಕೊಟ್ಟ ಕೃಪೆಗಾಗಿ ಕೃತಜ್ಞತೆ ಸ್ತುತಿ ಮಾಡೋಣ. ಎಲ್ಲರೂ ಹೇಳಿ, ಆತ ಒಳ್ಳೆಯವನು, ಆತನ ಶಕ್ತನು. ಒಂದು ವೇಳೆ ಎರಿಕ ಕೋಟೆ ಬರ್ಬೋದು, ಗೋಲ್ಯಾತೆ ನಮ್ಗೆ ಎದುರು ನಿಂತರೂ ಕೂಡ ನಮಗೆ ಜಯ ಕೊಡುವ ಒಂದು ದೇವರಿರೋದ್ರಿಂದ ಆ ಹಾಡನ್ನು ಹಾಡಿ ಮಹಿಮೆ ಪಡಿಸೋಣ. ಕೃತಜ್ಞತೆ ಬಹಳ ಮುಖ್ಯ ನಮ್ಮ ಜೀವಿತದಲ್ಲಿ. ನೀವೆಷ್ಟು ಕೃತಜ್ಞತೆ ಮಾಡ್ತೀರೋ ಮಹಿಮೆಯನ್ನು ಕಾಣುವರಾಗಿರ್ತೀವಿ. ಸರಿ, ಹಾಡನ್ನು ನಾವು ಕೃತಜ್ಞತೆ ಸ್ತುತಿ ಮಾಡು. ಕೃತಜ್ಞತೆ ಸ್ತುತಿ ಹಾಡು, ನನ್ನ ಯೇಸುವಿಗೆ ಸ್ತೋತ್ರದಾಗಿದ್ದೆ ಹಾಡು. ಕೃತಜ್ಞತೆ ಸ್ತುತಿ ಹಾಡು, ನನ್ನ ಯೇಸುವಿಗೆ ಸ್ತೋತ್ರದಾಗಿದ್ದೆ ಹಾಡು. ಕರ್ತನು ಶಕ್ತನು ನಂಬಿಗಸ್ತನು ಮಾತಿನಲ್ಲಿ ಸತ್ಯವಂತನು. ಕರ್ತನು ಶಕ್ತನು ನಂಬಿಗಸ್ತನು ಮಾತಿನಲ್ಲಿ. ಕೃತಜ್ಞತೆ ಸ್ತುತಿ ಹಾಡು, ನನ್ನ ಯೇಸುವಿಗೆ ಕೃತಜ್ಞತೆ ಸ್ತುತಿ ಹಾಡು, ನನ್ನ ಯೇಸುವಿಗೆ. ಯೆರಿಕೋ ಕೋಟೆ ಮುಂದೆ ಬಂದರು ಯೇಸು ನನ್ನ ಮುಂದೆ. ಯೆರಿಕೋ ಕೋಟೆಯು ಯೇಸು ನನ್ನ ಹೆದರದಿರು ಕದಲದಿರು ಸ್ತುತಿಯಿಂದ ಬಿದ್ದು ಹೋಗುವುದು. ಹೆದರದಿರು ಕದಲದಿರು ಸ್ತುತಿಯಿಂದ. ಕೃತಜ್ಞತೆ ಸ್ತುತಿ ಮಾಡು, ನನ್ನ ಯೇಸುವಿಗೆ ಸ್ತೋತ್ರದ. ಈ ಅಕ್ಟೋಬರ್ ತಿಂಗಳು ಕಾಣುವಂತೆ ದೇವರು ಕೊಟ್ಟ ಕೃಪೆಗಾಗಿ ಶರೀರ ಆತ್ಮ ಪ್ರಾಣದಲ್ಲಿಯೇ ಸೋಲುವ ಸಮಯದಲ್ಲಿ. ಶರೀರ ಆತ್ಮ ಪ್ರಾಣದಲ್ಲಿಯೇ ಸೋಲುವ ಸಮಯದಲ್ಲಿ ಸ್ತುತಿಯೊಡನೆ ಪ್ರಾರ್ಥಿಸಲು ಆತ್ಮನ ಬಲ ಸಿಕ್ಕುವುದು. ಸ್ತುತಿಯೊಡನೆ ಪ್ರಾರ್ಥಿಸಲು ಆತ್ಮನ ಬಲ ಸಿಕ್ಕುವುದು. ಕೃತಜ್ಞತೆ ಸ್ತುತಿ ಹಾಡು, ನನ್ನ ಯೇಸುವಿಗೆ ಆಮೆನ್. ಕೃತಜ್ಞತೆ ಸ್ತುತಿ ಹಾಡು. ಮುತ್ತಿಕೊಂಡರು ಶಿಲುಬೆಯ ನೆರಳುಂಟು ಶತ್ರುವಿನ ಸೈನ್ಯ. ಮುತ್ತಿಕೊಂಡರು ಶಿಲುಬೆಯ ನೆರಳುಂಟು. ಮಾರ್ಗವು ನಮ್ಮ ದೇವರು, ಮಾರ್ಗ ತೆರೆಯುವ ದೇವರು. ಮಾರ್ಗವು ಸಂತೋಷವಾಗಿ ಕೃತಜ್ಞತೆ ನಮ್ಮ ಯೇಸುವಿಗೆ ಸ್ತೋತ್ರದಾಗಿದ್ದೆ ಹಾಡು.
ಕೃತಜ್ಞತ ಸ್ತುತಿ ಹಾಡು ನಮ್ಮ ಯೇಸುವಿಗೆ ಸ್ತೋತ್ರದ ಕರ್ತನು ಶಕ್ತನು ನಂಬಿಗಸ್ತನು ಮಾತಿನಲ್ಲಿ ಸತ್ಯವಂತನು ಕರ್ತನು ಶಕ್ತನು ನಂಬಿಗಸ್ತನು ಮಾತಿನಲ್ಲಿ ಸತ್ಯವಂತನು ಕರ್ತನು ಶಕ್ತನು ನಂಬಿಗಸ್ತನು ಮಾತಿನಲ್ಲಿ ಸತ್ಯವಂತನು ಕರ್ತನು ಶಕ್ತನು ನಂಬಿಗಸ್ತನು ನೀವೇಳಬೇಕು ಬಾಯಿ ತೆರೆದು ನಮ್ಮ ದೇವರು ಸತ್ಯವಂತನು ಅಂತೇಳಿ ಕರ್ತನು ಶಕ್ತನು ನಂಬಿಗಸ್ತನು ಮಾತಿನಲ್ಲಿ ಸತ್ಯವಂತನು ಕರ್ತನು ಶಕ್ತನು ನಂಬಿಗಸ್ತನು ಮಾತಿನಲ್ಲಿ ಸತ್ಯವಂತನು ಕರ್ತನು ಶಕ್ತನು ನಂಬಿಗಸ್ತನು ಮಾತಿನಲ್ಲಿ ಸತ್ಯವಂತನು ಕರ್ತನು ಶಕ್ತನು ನಮ್ಮ ದೇವರು ಶಕ್ತನು ಸತ್ಯವಂತನು ಕರ್ತನು ಶಕ್ತನು ನಂಬಿಗಸ್ತನು ಮಾತಿನಲ್ಲಿ ಸತ್ಯವಂತನು ಕರ್ತನು ಶಕ್ತನು ನಂಬಿಗಸ್ತನು ಮಾತಿನಲ್ಲಿ ಸತ್ಯವಂತನು ಕರ್ತನು ಸತ್ತನು ಶಂದರ ಬಲಾಂದುರಿಯ ಎಲ್ಲ ತಡೆಗಳು ಎಲ್ಲ ಕೊರತೆಗಳು ಎಲ್ಲ ಭಯಗಳು ಕತ್ತಲೆಗಳು ಯಾರಾಧನೆಯಲ್ಲಿದ್ದೀರಪ್ಪ ಬಿಡುಗಡೆ ಆಗ್ಲಿ ಯೇಸುವಿನ ನಾಮದಲ್ಲಿ ಬಾಬಾ ಬಾಬಾ ಬಂದರ ಶಂದರ ಬಲಂದಿರಿಯ ಕರ್ತನು ಶಕ್ತನು ನಂಬಿಗಸ್ತನು ಮಾತಿನಲ್ಲಿ ಸತ್ಯವಂತನು ಕರ್ತನು ಶಕ್ತನು ನಂಬಿಗಸ್ತನು ಮಾತಿನಲ್ಲಿ Hallelujah, Hallelujah. ಯೇಸುವಿನ ನಾಮದಲ್ಲಿ ಎರಿಕೋಗಳು ಯೋರ್ದಾನಗಳು ಕೆಂಪು ಸಮುದ್ರಗಳು ದೇವರ ಮಕ್ಕಳ ಮುಂದೆ ದಾರಿ ಬಿಡುವಂತೆ ನಾವು ಆಜ್ಞಾಪಿಸುತ್ತಿದ್ದೇವೆ ದೇವರಪ್ಪ. ಈ ಅಕ್ಟೋಬರ್ ತಿಂಗಳಲ್ಲಿ ಈ ಒಂಬತ್ತು ದೇವರ ತಿಂಗಳು ಕಾಣದಿರುವ ಮಹಿಮೆ ಮಹತ್ವವನ್ನು ದೇವರ ಮಕ್ಕಳು ಕಾಣುವ ಹಾಗೆ ದೇವರಪ್ಪ ನಿನ್ನ ಕೃಪೆ ನಡೆಸಲಿ ದೇವರಪ್ಪ ನಿನ್ನ ಕೃಪೆ ನಡೆಸಲಿ ದೇವರಪ್ಪ. ಹಲ್ಲೆಲೂಯಾ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಲಾರ್ಡ್ ಹಲ್ಲೆಲೂಯಾ. ಹಾಗೆ ಎರಡು ಕೈಗಳೆತ್ತಿ ಒಂದು ಸಾರಿ ಕೂಡ ದೇವಾದಿ ದೇವನನ್ನು ರಜಾದಿ ರಾಜನನ್ನು ನಾ ಸ್ತುತಿಸಕ್ಕಾಗಿ ಬಂದಿದ್ದೀವಿ. ಇಬ್ಬರು ಮೂವರ ನಾಮದಲ್ಲಿ ಕೂಡಿರುವಾಗ ನಾನು ನಿಮ್ಮ ಮಧ್ಯದಲ್ಲಿ ಇರುತ್ತೇನೆ ಅಂತ ದೇವರು ವಾಗ್ದಾನ ಮಾಡಿದ್ದಾರೆ. ನಮ್ಮ ಮಧ್ಯದಲ್ಲಿ ಇದ್ದಾರೆ ಅವರು, ನಮ್ಮ ಮಧ್ಯದಲ್ಲಿ ಇದ್ದಾರೆ. ನಮ್ಮನ್ನೆಂದಿಗೂ ಬಿಟ್ಟು ಅಗಲುವುದಿಲ್ಲ ಅವರು, ಎಂದಿಗೂ ನಮ್ಮನ್ನು ಕೈ ಬಿಡದಿರುವ ದೇವರು. ಹಲ್ಲೆಲೂಯಾ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೇಸು ಕ್ರಿಸ್ತನೇ ಆರಾಧಿಸುವೆ ನೀನೇ ನನ್ನಯ ರಕ್ಷಕನು ಯೇಸು ಕ್ರಿಸ್ತನೇ ಆರಾಧಿಸುವೆ ನೀನೇ ನನ್ನ ರಕ್ಷಕನು ನಿನ್ನ ರಕ್ತದಿಂದ ನನ್ನ ನಿನ್ನ ಪಾಸೊಂದೆ ನನ್ನ ಗುಣಪಡಿಸಿದೆ ನಿನ್ನ ರಕ್ತ ನನ್ನ ಪಾಸೊಂದೆ ರಾಜನೆ ಹಲ್ಲೆಲೂಯಾ ಮೃತ್ಯುಂಜಯನೆ ನಿನ್ನ ಕೊಂಡ ನಾವು ಕೊಂಡಾಡಕ್ಕಾಗಿ ಬಂದಿದ್ದೀವಿ ನಾವು ಯೇಸು ರಾಜನೆ ಹಲ್ಲೆಲೂಯಾ ಮೃತ್ಯುಂಜಯನೆ ನಿನ್ನ ಡ್ಯಾಡಿ ಜೀವ ಸ್ವರೂಪನಾದ ದೇವರೇ ಅದ್ಭುತಗಳನ್ನು ನಡೆಸುವ ಆತನೇ. ಹಾಲೆಲೂಯಾ ಹಾ
Thank you, Jesus. Thank you, Lord. Vandane sappa. Ishto jana ee dinavannu kaanade hodru devare. Namagadru ee dinavannu kaanuvante aalayadalli bandu ninnu aaradhisuvante devare. Kotta aarogyakkagi krupe daye karunyakkagi stotra maartivi devareppa. Vakyadalli namottige maatadu tilidiruva rahasyagalannu namge gochara padisu devareppa. Mahime hondu devare. Yesuvina naamadalli tandeye. ಆಮೆನ್. ಕೂರನೆ ಸಮಯದಲ್ಲಿ ನಮ್ಮನ್ನು ಕರೆದಿರುವ ದೇವರು ನಂಬಿಗಸ್ತನು. ಕಳೆದ ವಾರದಲ್ಲಿ ನಾವು ನೋಡಿದ ರೋಮಪುರದರು ಬರೆದಿರುವ ಪತ್ರಿಕೆ 8:14 ಆತ್ಮದಿಂದ ನಡೆಸಲ್ಪಡುವವರು ದೇವರ ಕುಮಾರರು ಕುಮಾರತಿಗಳು. ಕನ್ನಡದಲ್ಲಿ ಮಕ್ಕಳಂತ ಇರ್ಬೋದು, ಇಂಗ್ಲೀಷಲ್ಲಿ ಕುಮಾರರು ಕುಮಾರತಿಗಳು. ಹಲಲೂಯ. ಹಾಗೆ ನಾವು ಬರೀ ಮಕ್ಕಳಾಗಿರಬಾರ್ದು, ಕುಮಾರರಾಗಿ ಕುಮಾರತಿಯಾಗಿ ನಾವು ಬದಲಾಗಬೇಕು. ಆಗ ಉದಾಹರಣೆ ಹೇಳಿದೆ ನಾನು, ಅಬ್ರಹಾಮ್ಗೆ ಎಷ್ಟು 8 ಮಕ್ಕಳಿದ್ರು, ಎಲ್ಲರಿಗೂ ಏನು ಮಾಡಲಿಲ್ಲ, ಸ್ವಾಸ್ಥ್ಯವನ್ನು ಅನುಭವಿಸುವ ಅಧಿಕಾರ ಸಿಗಲ್ಲ. ಕೆಲವರಿಗೆಲ್ಲ ಏನು ಮಾಡಿದ್ರು, ಕೆಲವು ಗಿಫ್ಟನ್ನು ಕೊಟ್ಟು ಕಳಿಸ್ಬಿಟ್ರು. ಈಸಾಕ್ ಮಾತ್ರನೇ ಎಲ್ಲ ಸ್ವಾಸ್ಥ್ಯವನ್ನು ಅನುಭವಿಸುವ ಭಾಗ್ಯ ಸಿಕ್ಕಿದೆ. ಯಾಕೆಂದರೆ ಈಸಾಕು ವಾಗ್ದಾನ ಸಂತತಿ. ಎಮ್ಮೆ ನಾನು ನೀವು ವಾಗ್ದಾನ ಸಂತತಿ ಆಗಿದ್ದೀವಿ. ಒಂದು ಆಶೀರ್ವಾದ ಕೂಡ ತಪ್ಪದೆ ನಾವು ಅದನ್ನು ಅನುಭವಿಸಬೇಕಂದ್ರೆ ಪರಿಶುದ್ಧ ಆತ್ಮ ನಮಗೆ ಸಹಾಯ ಮಾಡುವರಾಗಿರ್ತಾರೆ. 1 Corinthians 2:9 9 ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಗ್ರಹಿಸಕ್ಕಾಗಲಿಲ್ಲ, ಆದರೆ ನಮಗಾದರೂ ಪವಿತ್ರಾತ್ಮನು ಅದನ್ನೆಲ್ಲ ತಿಳಿಸುವರಾಗಿರ್ತಾರೆ. ಹಾಗೆ ನಮಗಿರುವ ಆಶೀರ್ವಾದಗಳನ್ನು ತಿಳ್ಕೊಳ್ಬೇಕಂದ್ರೆ ಪವಿತ್ರಾತ್ಮನು ನಮಗೆ ಸಹಾಯ ಮಾಡುವರಾಗಿದ್ದಾರೆ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೀವಿ, ಯೋಹನ 20:22 ಓದುವಾಗ, ಏ ಸ್ವಾಮಿ ಪುನರುತ್ಥಾನ ಆದರೂ ಸತ್ತು ಮೂರನೇ ದಿನ ಪುನರುತ್ಥಾನ ಆಗಿದ ಮೇಲೆ ಅವರು ಶಿಷ್ಯರಿಗೆ ತೋರ್ಪಡುವಾಗ ಅವರು ಅವ್ರ ಮೇಲೆ ವಾಕ್ಯ ಹೇಳಿದ್ರು, ಊದಿದ್ದರು. ಅಲ್ಲೂ ಅವ್ರೇನು ಮಾಡಿದ್ರು ಅಂತ, ಊದಿ ನೀವು ಪವಿತ್ರಾತ್ಮನ ಹೊಂದಿಕೊಳ್ಳ್ರಿ ಅಂತ ಅವ್ರ ಮೇಲೆ ಆ ದೇವರು ಊದಿದ್ರು. ಅವಾಗ ಅವರಿಗೆ ಗೊತ್ತಾಗಲಿಲ್ಲ, ಅವ್ರಿಗೆ ಏನು ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾರೆ, ಪವಿತ್ರಾತ್ಮನ ಏನು ಅವರಿಗೆಲ್ಲ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಅದಕ್ಕಿಂತ ಮುಂಚೆ ನೀವು ನೋಡುವಾಗ ಲೂಕ 24:10 49 ಕೂಡ ದೇವರು ವಾಗ್ದಾನ ಮಾಡಿದ್ರು, ನೀವು ಕಾದಿರಿ ನಿಮ್ಮ ಮೇಲೆ ಉನ್ನತ ಬಲ ಬರ್ತದೆ ಅಂತ ದೇವರು ವಾಗ್ದಾನ ಮಾಡಿದ್ರು. ಆವಾಗಲೂ ಅವರಿಗೆ ಗೊತ್ತಾಗಲಿಲ್ಲ. ಯೇಸು ಸ್ವಾಮಿ ಅವ್ರ ಮೇಲೆ ಊದುವಾಗ ಕೂಡ ಪರಿಶುದ್ಧ ಆತ್ಮನ ಹೊಂದಿಕೊಳ್ಳಿ ಅಂತ ಹೇಳುವ ಸಮಯದಲ್ಲಿ ಕೂಡ ಅವರಿಗೆ ಗೊತ್ತಾಗಲಿಲ್ಲ. ಆದರೆ ಒಂದು ದಿನ ಬಂತು, ಅಪೊಸ್ತಲ 2:10 ನಾವು ನೋಡ್ತೀವಿ, ಆ ಅಧ್ಯಾಯವನ್ನು ಓದುವಾಗ ಇವರು 120 ಕೂಡಿ ಪ್ರಾರ್ಥಿಸುವಾಗ ಅವರ ಮೇಲೆ ಪವಿತ್ರಾತ್ಮನು ಬಲವಾಗಿ ಇಳಿದು ಬರುವಾಗ ಏನಾಯಿತು ಗೊತ್ತಾ, ಪವಿತ್ರಾತ್ಮನಿಗೆ ನೀವು ಪವಿತ್ರಾತ್ಮನ ನಿಮ್ಮನ್ನು ನಡೆಸಲಿಕ್ಕೆ ಪವಿತ್ರಾತ್ಮನು ನಿಮ್ಮ ಜೊತೆ ಇದ್ದು ನಡೆಸಲಿಕ್ಕೆ ನೀವು ಅವಕಾಶ ಕೊಡುವಾಗ ದೇವರೇ ಪವಿತ್ರಾತ್ಮ ನಿಮ್ಗೆ ಏನು ಮಾಡ್ತಾರೆ ಗೊತ್ತಾ, ಮೊದಲನೇದಾಗಿ ನಿಮಗೆ ಧೈರ್ಯವನ್ನು ತರುತ್ತಾರೆ. ನೋಡಿ, ಇದುವರೆಗೂ ಪೇತ್ರನ್ನು ಶಿಷ್ಯರು ಭಯಪಟ್ಟಿದ್ರು, ಮನೆ ಬಾಗಿಲು ಹಾಕಿ ಅವರು ಏನು ಮಾಡೋದು, ಸ್ತುತಿಸ್ತಾ ಇದ್ರು, ಆರಾಧಿಸ್ತಾ ಇದ್ರು. ಭಯದಿಂದ ಏನು ಮಾಡಿದ್ರು ಪೇತ್ರ, ಏನೇನು ಮಾಡಿಬಿಟ್ರು, ಯೇಸು ಸ್ವಾಮಿ ಗೊತ್ತೇ ಇಲ್ಲ ಅಂತ ಹೇಳಿದ. ಅದೇ ಪೇತ್ರನು ಈಗ ಸತ್ಯ ವೇದ ಹೇಳ್ತದೆ, ಅವರು ಧೈರ್ಯವಾಗಿ ಪ್ರಸಂಗ ಮಾಡಿದ್ರಂತೆ. ಹಲ್ಲೆಲೂಯ. ಬರ್ಕೊಳ್ಳಿ ನೀವು ಅಪೊಸ್ತಲರ 4:31 31 ನೀವು ಓದುವಾಗ ಪವಿತ್ರಾತ್ಮನವ್ರ ಜೀವಿತದಲ್ಲಿ ಬಂದಿದ ತಕ್ಷಣ ಅವರಿಗೆ ಧೈರ್ಯ ಬಂತು. ಹಲ್ಲೆಲೂಯ. ಚಿಕ್ಕ ಚಿಕ್ಕ ವಿಷಯಕ್ಕೆ ಯಾರಾದರೂ ಭಯಪಡುವರಾಗಿದ್ದರೆ ನಿಮಗೆ ಏನು ಬೇಕು ಗೊತ್ತಾ, ನಿಮಗೆ ಪವಿತ್ರಾತ್ಮನ ಹೆಚ್ಚಾಗಿ ಆ ಅನ್ಯೋನ್ಯತೆಯಲ್ಲಿ ನೀವು ಬೆಳೆಯೋಕ್ಕೆ ಕಲ್ತ್ಕೋಬೇಕು. ನೀವು ಒಂದು ವಾಕ್ಯದಲ್ಲಿ ನಾವು ಓದುವ ಸಮಯದಲ್ಲಿ ಪೌಲ್ ಒಂದು ವಾಕ್ಯ ಹೇಳ್ತಾರೆ, 2 Corinthians 2 Corinthians 13:14 ಓದಿ. 2 Corinthians 13:14 ದೇವರ ಕೃಪೆಯು, ಯೇಸುಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ. ನೋಡಿ, ಈಗ ನಮ್ಮೇಲೆ ಚೆನ್ನಾಗಿ ಈ ಮೆಸೇಜನ್ನು ಅರ್ಥ ಮಾಡ್ಕೊಳ್ಳಿ ನೀವು. ಈಗ ತಂದೆಯ ಪ್ರೀತಿ ನಮ್ಮ ಮೇಲೆ ಇದೆ, ಅದರಲ್ಲಿ ಯಾವ ಡೌಟೇ ಇಲ್ಲ. ವಾಕ್ಯ ಪ್ರಕಾರ ನಾವು ಯಾವಾಗ ಯೇಸುವನ್ನು ಅಂಗೀಕರಿಸಿದೋ ತಂದೆಯ ಪ್ರೀತಿ ನಮ್ಮ ಮೇಲೆ ಇದೆ. ಪ್ರೀತಿ ಅಂದರೆ ಗೊತ್ತಿಲ್ವಾ, 1 Corinthians 13:4 ಹೇಳ್ತದೆ, 4:5 ಪ್ರೀತಿ ಕೋಪಗೊಳ್ಳೋದಿಲ್ಲ, ಪ್ರೀತಿ ಕ್ಷಮಿಸ್ತದೆ, ಪ್ರೀತಿ ದಯೆ ತೋರಿಸ. ಹಾಗೆ ನಮ್ಮ ಮೇಲೆ ತಂದೆ ದಯೆ ತೋರಿಸುವರಾಗಿದ್ದಾರೆ, ನಮ್ಮ ಮೇಲೆ ಕೋಪ ಮಾಡಿಕೊಳ್ಳಲ್ಲ. ಅಲ್ಲಿ ಕೋಪ ಎಲ್ಲ ಯೇಸು ಮೇಲೆ ತೋರಿಸ್ಬಿಟ್ರು. ಅಲ್ಲಿ 3 ಗಂಟೆ ಟೈಮ್ ಶಿಲುಬೆಯಲ್ಲಿ
ಅವರು ಹಾಗೆ ಕತ್ತಲೆಯಲ್ಲಿ ಇದು ತೂಗು ಹಾಕಿಸಲ್ಪಟ್ಟಿದ್ರೆ ಕೋಪ ಹೋಗ್ಬಿಡ್ದು ದಯೆ ತೋರಿಸೋಕ್ಕೆ ರೆಡಿಯಾಗಿದ್ದಾರೆ ಈಗ. ಹಾಗೆ ತಂದೆಯ ಪ್ರೀತಿ ನಮ್ಮ ಮೇಲೆ ಇದೆ. ಈಗ ಎರಡನೇದ ಯೇಸುವಿನ ಕೃಪೆ ನಮ್ಮ ಮೇಲೆ ಇದೆ. ಯಾವಾಗ ರಕ್ಷಣೆ ಹೊಂದಿದೋ ಎಫೆಸ್ಯರ 2:8 ಕೃಪೆಯಿಂದಲೇ ನಂಬಿಕೆಯಿಂದ ನೀವು ರಕ್ಷಣೆ ಹೊಂದಿದ್ದೀರಾ. ರಕ್ಷಣೆ ಹೊಂದುವಾಗ ದೇವರ ಕೃಪೆ ಇದೆ. ಕೃಪೆ ಒಂದು ಲಿಮಿಟ್ ಇರುತ್ತೆ, ಒಂದು ಕೃಪೆ ಒಬ್ಬೊಬ್ಬರಿಗೂ ಒಂದು ಅಳತೆ ದೇವರು ಕೊಡಲ್ಪಟ್ಟಿದೆ. ಕೃಪೆನ ಹೆಚ್ಚಿಸ್ಕೋಬೇಕು ನಾವು. ಹಲ್ಲೆಲೂಯ. ನೀವೆಷ್ಟು ದೇವರ ಸಮ್ಮುಖ ತಗ್ಗಿಸ್ಕೊಳ್ತೀರಾ ಕೃಪೆ ಹೆಚ್ಚುವುದಾಗಿರ್ತದೆ. ನೀವೆಷ್ಟು ದೇವರ ಸಮ್ಮುಖಲ್ಲಿ ಕೇಳ್ತೀರಾ ನೀವು, ದೇವರೇ ನನಗೆ ಕೃಪೆ ಕೊಡು ದೇವರೇ ಅಪ್ಪ, ನೀವು ಕೇಳುವಾಗ ಕೃಪೆ ಹೆಚ್ಚುತ್ತದೆ. ಹಾಗೆ ಮೂರನೇದು ಬಹಳ ಮುಖ್ಯ. ಈ ದಿನಗಳಲ್ಲಿ ನನಗೂ ನಿಮಗೆ ಬೇಕಾಗಿರೋದೇನೆಂದರೆ ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ಬೆಳ್ಳಿಕೆ ಕಲ್ತ್ಕೋಬೇಕು. ಸಿ ಪವಿತ್ರಾತ್ಮನ ಅನ್ಯೋನ್ಯತೆ ಅಂದರೆ ಕಮ್ಯೂನಿಯನ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಅನ್ಯೋನ್ಯತೆ ಫ್ರೆಂಡ್ಶಿಪ್, ಇಂಟಿಮೆಸಿ. ಒಂದು ಗಂಡ ಹೆಂಡತಿ ಏನು ಮಾಡ್ತಾರೆ, ಎಲ್ಲ ರಹಸ್ಯವನ್ನು ಆಚೆ ಮಾತಾಡೋಕ್ಕಿಲ್ಲ. ಗಂಡ ಹೆಂಡತಿ ಮಾತ್ರ ಅದನ್ನು ಕೆಲವು ಸಮಯದಲ್ಲಿ ಹಂಚಿಕೊಳ್ಳುವರಾಗಿರ್ತಾರೆ. ಕೆಲವು ರಹಸ್ಯಗಳನ್ನು, ಫ್ರೆಂಡ್ಶಿಪ್ಪು, ಪಾರ್ಟ್ನರ್ಶಿಪ್ಪು, ಇದೇ ಅನ್ಯೋನ್ಯತೆ. ಒಂದು ಬಿಸ್ನೆಸ್ ಮಾಡೋಣ, ಇಬ್ಬರು ಸೇರಿ ಏನು ಮಾಡ್ತಾರೆ, ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಹಾಗೆ ಇವತ್ತು ಪವಿತ್ರಾತ್ಮನ ಜೊತೆ ಅನ್ಯೋನ್ಯತೆ ಬೆಳೆಸ್ಕೋಬೇಕು. ಅನ್ಯೋನ್ಯ ಪವಿತ್ರಾತ್ಮನ ಒಂದೊಂದು ವಿಷಯಗಳಲ್ಲಿ ನಮ್ಮ ಮುಂದೆ ಇಟ್ಟು ಕಾರ್ಯಗಳನ್ನು ಮಾಡೋಕ್ಕೆ ನಾವು ಕಲ್ತ್ಕೋಬೇಕು ನಾವು. ಹಲಲೂಯ. ಯೇಸು ಸ್ವಾಮಿ ಏನು ಹೇಳಿದ್ರು ಗೊತ್ತಾ, ಯೋಹಾನ 14:10 ಸಿ ನಾನು ಹೋಗೋದು ಒಳ್ಳೆಯದು, ನಾನು ಹೋಗಿ ನಿಮಗಾಗಿ ಒಂದು ಜೊತೆಗಾರನನ್ನು, ನಿಮಗಾಗಿ ಒಂದು ಸಹಾಯಕನನ್ನು ಕಳಿಸುತ್ತೇನೆ ಅಂತ ಹೇಳಿದರು. ಅಂದರೆ ಈಗ ಯೇಸು ಸ್ವಾಮಿ ಶಿಷ್ಯರ ಜೊತೆ ಇದ್ದು ಏನೆಲ್ಲ ಮಾಡಿದರು. ಯೇಸು ಸ್ವಾಮಿ ಶಿಷ್ಯರುಗಳ ಸಮಯದಲ್ಲಿ ಜಗಳ ಆಡ್ಕೊಳ್ತಾ ಇದ್ದರು ಒಬ್ಬರೊಬ್ಬರು, ಯಾರು ದೊಡ್ಡವನಂತ. ಕೆಲವು ಸಮಯದಲ್ಲಿ ಸೋತೋಗ್ಬಿಡ್ತಾ ಇದ್ದರು ಕೆಲವು ಸಮಯದಲ್ಲಿ. ಹಾಗೆ ಆ ಟೈಮಲ್ಲಿ ಯೇಸು ಸ್ವಾಮಿ ಅವ್ರಿಗೇನೆಲ್ಲ ಧೈರ್ಯಪಡಿಸಿ ಅವ್ರನ್ನ ಧೈರ್ಯಪಡಿಸ್ತಾ ಇದ್ದರು. ಯೇಸು ಸ್ವಾಮಿ ಅವ್ರ ಅಗತ್ಯಗಳು ಸಂಧಿಸ್ತಾ ಇದ್ದರು, ಎಲ್ಲ ಕಡೆ ಕರ್ಕೊಂಡೋಗಿ ಕಾರ್ಯಗಳು. ಹಾಗೆಯೇ ಈಗ ಯೇಸು ಏನು ಹೇಳ್ತಾರೆ ಅಂದರೆ, ನಾನು ಏನೆಲ್ಲ ಮಾಡಿದ್ದೀನೋ ಈಗ ಪವಿತ್ರಾತ್ಮರು ಬಂದು ನಿಮ್ಮ ಜೊತೆ ಇದ್ದು ಅದನ್ನು ಮಾಡುವನಾಗಿರ್ತಾರೆ. ಆಮೇನ್. ಈಗ ಆಗ ಪವಿತ್ರಾತ್ಮನ ಅನ್ಯೋನ್ಯತೆ ಬೆಳೆಸ್ಕೊಳ್ಳಿ. ಈಗ ನಾನು ಒಬ್ಬರ ಜೊತೆ ಅನ್ಯೋನ್ಯತೆ ಬೆಳೆಸ್ಕೋಬೇಕಂದ್ರೆ ಏನು ಮಾಡಬೇಕು ಗೊತ್ತಾ, ಸಮಯ ಕೊಡಬೇಕು ಇಲ್ವಾ. ಒಬ್ಬರ ಜೊತೆ ಫ್ರೆಂಡಾಗಿರಬೇಕಂದ್ರೆ ಆ ಫ್ರೆಂಡ್ ಜೊತೆ ಇನ್ನೂ ನಾನು ಚೆನ್ನಾಗಿ ತಿಳ್ಕೋಬೇಕು, ಇನ್ನೂ ಅವ್ರ ಜೊತೆ ಇರಬೇಕಂದ್ರೆ ಸಮಯ ಕೊಡಬೇಕು, ಅವ್ರ ಜೊತೆ ಇರಬೇಕು. ಹಾಗೆಯೇ ಒಂದೊಂದು ದಿನ ನೀವು ಅನ್ಯೋನ್ಯತೆ ಪವಿತ್ರಾತ್ಮನ ಜೊತೆ ಅನ್ಯೋನ್ಯತೆಯನ್ನು ಬೆಳೆಸ್ಕೊಳ್ಳಿ ನೀವು. ಆಮೇನ್. ಈ ದೇವರ ಅನ್ಯೋನ್ಯತೆಯನ್ನು ನಿನ್ನ ಬೆಳೆಸಿಕೊಳ್ಳುವ ಸಮಯದಲ್ಲಿ ನಿಮಗೇನೆ ಗೊತ್ತಿಲ್ಲದ ಹಾಗೆ ನಿಮ್ಮನ್ನು ಪವಿತ್ರಾತ್ಮನು ಧೈರ್ಯಪಡಿಸುವರಾಗಿರ್ತಾರೆ. ಹೇಗೆ ಶಿಷ್ಯರು, ಭಯಪಟ್ಟ ಶಿಷ್ಯರು ಇಲ್ಲಿ ವಾಕ್ಯ ಹೇಳ್ತದೆ, ಧೈರ್ಯದಿಂದ ಪ್ರಸಂಗ ಮಾಡಿದರು ಅಂತ ವಾಕ್ಯದಲ್ಲಿ ನಾವು ಓದುವ ಹಾಗೆ ಆ ಧೈರ್ಯವನ್ನು ನಿಮಗೆ ತರುವರಾಗಿರ್ತಾರೆ. ಆಮೇನ್. ಅಪೊಸ್ತಲರು 7:55 ವಾಕ್ಯ ಓದಿ ನೋಡಿ, ಪವಿತ್ರಾತ್ಮನು ನಿಮ್ಮ ಜೀವಿತದಲ್ಲಿ ಇರುವಾಗ ಏನಾಗ್ತದೆ ಗೊತ್ತಾ, ದಿವ್ಯ ದರ್ಶನಗಳನ್ನು ನೋಡುತ್ತೀರಾ. ಸ್ಟೀಫನ್ ಪವಿತ್ರಾತ್ಮನು ಭರಿತನಾಗಿ ಆಕಾಶ ತೆರೆಯಲ್ಪಟ್ಟು ಯೇಸು ಕ್ರಿಸ್ತನನ್ನು ಅವರು ನೋಡಿದ್ರು ಅಂತ ನಾವು ವಾಕ್ಯದಲ್ಲಿ ನಾವು ಓದ್ತೀವಿ. ನಾವು ಆಗ ಪವಿತ್ರಾತ್ಮನಿಗೆ ನೀವು ಸ್ಥಳ ಕೊಡುವಾಗ, ಆತನ ಜೊತೆ ನೀವು ಅನ್ಯೋನ್ಯತೆ ಇರುವ ಸಮಯದಲ್ಲಿ ದಿವ್ಯ ದರ್ಶನಗಳನ್ನು ನೋಡುವರಾಗಿರ್ತೀರಾ. ಪವಿತ್ರಾತ್ಮನ ನಿಮ್ಮ ಜೊತೆ ಇರುವಾಗ ಏನಾಗ್ತದೆ ಗೊತ್ತಾ, ಸ್ಟೀಫನನ್ನು ಕಲ್ಲು ಹೊಡೆದು ಅವ್ರನ್ನ ಸಾಯಿಸುವಾಗ ಕೂಡ ತಂದೆಯಾದ ದೇವರೇ ಈತನನ್ನು ಇವರನ್ನು ಮನ್ನಿಸಿ ಅಂತ ಮನ್ನಿಸಿದರು. ಸ್ಟೀಫನ್ ಮನ್ನಿಸಿದರು. ಹಲ್ಲೆಲೂಯ. ನಾನು ಹೇಳ್ತೀನಿ ನೋಡಿ, ನೀವು ಯಾವಾಗ ನಿಮ್ಮ ಸ್ವಂತ ಬುದ್ಧಿಯನ್ನು ಆಧಾರ ಮಾಡಿಕೊಳ್ತೀರಾ, ಯಾವಾಗ ನಾನು ಅಂತ ನೀವು ಹೋಗ್ತೀರಾ, ಮನ್ನಿಸೋದಿಲ್ಲ. ನೀವು ಅವಕಾಶ ಸಿಕ್ಕಿದರೆ ಸೇಡು ತೀರಿಸಿ ತೋರಿಸ್ತೀರಾ. ನೀವು ಯಾರಂತ ತೋರಿಸೋರಾಗಿದೆ, ಅದರಿಂದ ತಂದೆ ಯಾವತ್ತೂ ಮಹಿಮೆ ಆಗಲ್ಲ. ಹಲ್ಲೆಲೂಯ. ನಾನು ಯಾವಾಗ ಹೇಳುವ ಹಾಗೆ, ನಾನು ಉಸಿರಿರುವಾಗ ಅಂತ ಹೇಳ್ತೀನಿ ನೋಡಿ, ಒಬ್ಬರು ತಗ್ಗಿಸ್ಕೊಳ್ಳೋದಿಂದ ಅದು ಸೋಲ್ ಅಂತ ತಿಳ್ಕೊಬಿಡ್ಬಿಡಿ. ಈಗ ಒಬ್ಬರು ನಾನು ಹೊಡೆದುಬಿಟ್ಟು ತಿರುಗಿಸಿ ಹೊಡೆಯುದಲ್ಲಂತ ತಿಳ್ಕೊ, ಅದರಿಂದ ನಾನು ತುಂಬ ಹೀನನ್ನು ತಿಳ್ಕೊಬೇಡಿ. ತಿರುಗಿಸಿ ಹೊಡಿಬೋದು, ಆದರೆ ಯೇಸು ಕ್ರಿಸ್ತನ ಹಾಗೆ ನಾವು ಪರವಾಗಿಲ್ಲ, ಅವ್ರನ್ನ ಮನ್ನಿಸ್ತೀನಿ ನೋಡಿ. ಆ ಮನ್ನಿಸೋದೇ ಜಯ. ಇವತ್ತನೇ ಗೆಲ್ಲದಲ್ಲಿ ಬರ್ತದೆ ನೋಡಿ, ಅವ್ನು ಹೊಡೆದ್ರು ಅದು ಹೊಡ್ಕೊಂಡು ಬಂದ್ಬಿಟ್ಟ, ಅದು ಜಯ ಅಲ್ಲ. ಮನ್ನಿಸುವ ಮನಸ್ಸು ಬೇಕು. ಮನ್ನಿಸೋಕೆ ಅಷ್ಟು ಈಸಿ ಅಲ್ಲ. ಅದನ್ನೇ ಅದು ಬೇಕಂದ್ರೆ ಪವಿತ್ರಾತ್ಮ. ಇವತ್ತು ಕ್ರೈಸ್ತರಲ್ಲಿ ನೀವು ನೋಡಿ, ಕೆಲವು ಸಮಯದಲ್ಲಿ ನಮಗೆಲ್ಲ ಗೊತ್ತಲ್ಲ, ಬೇರೆ ಯಾರಾದರೂ ಜಗಳಗಳೇ ಮಾಡಿದ್ರೆ ಬೇರೆ ಮತ್ತದೇನೋ ರಿಟರ್ನ್ ಹೊಡಿತಾರೆ. ಅದರ ಕ್ರೈಸ್ತರ ಹಾಗೆ ಮಾಡಿ ಯಾಕೆ ಗೊತ್ತಾ, ಪವಿತ್ರಾತ್ಮನ ಸ್ವಭಾವ ಅವ್ರು ಮನ್ನಿಸೋರಾಗಿರ್ತಾರೆ. ಆಮೇನ್. ಆಗ ನೀವು ಯಾವಾಗ ಪವಿತ್ರಾತ್ಮದಿಂದ ನಡೆಸಲ್ಪಡುತ್ತೀರೋ, ಹೆಚ್ಚಿನ ಆತನ ಜೊತೆ ಅನ್ಯೋನ್ಯತೆ ಇಟ್ಕೊಳ್ತಿರೋ, ದೊಡ್ಡ ದೊಡ್ಡ ಕಾರ್ಯಗಳಲ್ಲಿ ಕೂಡ ನೀವು ಈಸಿಯಾಗಿ ಮನ್ನಿಸಿ ಮುಂದೆ ಹೋಗುವ ಹಾಗೆ ನಿಮಗೆ ಕಲಿಸಿಕೊಡದೆ ಕೆಲಸ ಪರಿಶುದ್ಧಾತ್ಮನದ ಆಗಿದೆ. ಈ ಪರಿಶುದ್ಧಾತ್ಮನ ಅನ್ಯೋನ್ಯತೆ ನೀವು ಬೆಳೆಸಿಕೊಂಡ್ರೆ, ಅಪೊಸ್ತಲರು 8:27, 29, 29, 39 ನೀವು ಬರ್ಕೊಳ್ಳಿ. ಮನೆಗೆ ಹೋಗಿ ನೋಡಿ, ಒಂದು ಕಂಚುಕ್ಕಿ ಒಂದು ಅರಣ್ಯದ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ. ಫೈನಾನ್ಸ್ ಮಿನಿಸ್ಟರ್, ಸಾಧಾರಣ ಅವರಲ್ಲ, ಫೈನಾನ್ಸ್ ಮಿನಿಸ್ಟರ್ ಹೋಗ್ತಾ ಇದ್ದಾರೆ. ಬೈಬಲ್ ಓದ್ತಾ ಇದ್ದಾರೆ, ಅರ್ಥ ಆಗ್ತಾ ಆಗಲ್ಲ. ಫಿಲಿಪ್ಪನ್ನು ನೋಡಿ, ದೇವರು ಕರ್ಕೊಂಡು ಬರ್ತಾರೆ ಅಲ್ಲಿಂದ.
ಫಿಲಿಪ್ಪಿನ ಕರ್ಕೊಂಡು ಬಂದು ಕಂಚುಕಿಯ ಆ ರಥದಲ್ಲಿ ಹೋಗ್ತಾ ಇರ್ತಾನೆ, ಅಲ್ಲಿ ಹೋಗಿ ಅಲ್ಲಿ ನಿಂತ್ಕೊ ಅಲ್ಲಿ ಜೊತೆ ಹೋಗುವಂತ. ಈಗ ಫಿಲಿಪ್ಪಿನಲ್ಲಿ ಹೋಗುವ ಸಮಯದಲ್ಲಿ ಆ ಬೈಬಲ್ ಓದ್ತಾ ಇರ್ತಾರೆ, ಅರ್ಥ ಆಗಲ್ಲ, ಫಿಲಿಪ್ಪಿನ ಬಿಡಿಸಿ ಹೇಳಿದರು. ಏನಾಯ್ತು ಗೊತ್ತಾ, ಆ ಅಧ್ಯ ಅಂತ್ಯ ನೀವು ಓದಿ ನೋಡುವಾಗ ಆ ವ್ಯಕ್ತಿ ರಕ್ಷಣೆ ಹೊಂದಿದ, ಅವನು ಹಿಂತಿರುಗಿ ಸಂತೋಷವಾಗಿ ಹೋದ. ಪವಿತ್ರಾತ್ಮನ ನಿಮ್ಮ ಜೊತೆ ಇದ್ದರೆ ಆತ್ಮಗಳನ್ನು ಆದಾಯ ಪಡಿಸಲಿಕ್ಕೆ ಸಾಧ್ಯ. ಪವಿತ್ರಾತ್ಮನ ನಿಮ್ಮ ಜೊತೆ ಇದ್ದರೆ ಆತ್ಮಗಳನ್ನು ಆದಾಯ ಪಡಿಸುವರು ಹೇಗಿರ್ತಾರಂತೆ, ದಾನಿಯೇಲ್ 9 ಅಧ್ಯಾಯದಲ್ಲಿ ಅಂತ ಅನಿಸ್ತದೆ, ಅವರು ಪ್ರಜ್ವಲಿಸುವ ನಕ್ಷತ್ರನಾಗಿ ಪರಲೋಕದಲ್ಲಿ ಜಲಿಸುವರಾಗಿರ್ತಾರೆ. ಅಲ್ಲಲ್ಲೋಯ್ಯ, ಆಗ ನಮ್ಮಿಂದ ಆಗೋದಿಲ್ಲ, ನಮ್ಮಿಂದ ಆತ್ಮನ ಆದಾಯ ಪಡಿಸೋಕ್ಕಾಗಲ್ಲ. ಪವಿತ್ರಾತ್ಮನಿಗೆ ಗೊತ್ತು ಎಲ್ಲಿ ನಡೆಸಬೇಕು. ನಾನು ಇವತ್ತು ಹೇಳ್ತೀನಿ ನೋಡಿ, ನಿಮ್ಮ ಚರ್ಚಿಗೆ ದೇವರು ಕರ್ಕೊಂಡು ಬಂದಿದ್ದ ಅಂದರೆ, ನಿಮ್ಮನ್ನು ದೇವರು ಆರಿಸ್ಕೊಂಡಿದ್ದಾರಂದರೆ, ಒಂದು ಉದ್ದೇಶ ದೇವರನ ಮೇಲೆ ನಿಮ್ಮ ಮೇಲೆ ಇಟ್ಟಿದ್ದಾರೆ. ಏನೋ ಒಂದು ಕೆಲಸ ಸಿಕ್ತು, ಮನೆ ಕಟ್ಟಿದ್ದು, ಮಕ್ಕಳಾದ, ಅದೆಲ್ಲ ಒಳ್ಳೆಯದು, ಅದೆಲ್ಲ ಒಂದು ಭಾಗ, ಬಟ್ ಪ್ಲ್ಯಾನ್ ಇದೆ ದೇವರಿಗೆ. ಅಲ್ಲಲ್ಲೂಯ್ಯ, ನಿಮ್ಮನ್ನು ಇಟ್ಟು ಯಾರು ಒಂದು ಕಂಚುಕ್ಕಿನ ಒಂದು ಫಿಲಿಪ್ಪನ್ನು ಇಟ್ಟು ರಕ್ಷಿಸಿದಾಗಿ, ನಿಮ್ಮನ್ನು ಇಟ್ಟು ನೀವು ಕೆಲಸ ಮಾಡೋ ಸಲದಲ್ಲಿ ಏನೋ ಒಂದು ದೇವರು ದೊಡ್ಡ ಕಾರ್ಯ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ. ಅಲ್ಲಲ್ಲೂಯ್ಯ, ಹಾಗೆ ನಿಮ್ಮ ಮೇಲೆ ಉದ್ದೇಶ ಇದೆ. ಉದ್ದೇಶ ನೆರವೇರಬೇಕಂದ್ರೆ ಪವಿತ್ರಾತ್ಮನ ಅನ್ಯೋನ್ಯತೆ ಭಾಳ ಮುಖ್ಯ. ಯೌವನಸ್ಥರಿಗೆ ಹೇಳಿದ್ ನೋಡಿ, ಬೇಡದರ ಫ್ರೆಂಡ್ಶಿಪ್ಪೆಲ್ಲ ಕಟ್ ಮಾಡಿ, ಬೇಡದಿರೋ ನೆಟ್ವರ್ಕು, ಬೇಡದಿರೋ ಫ್ರೆಂಡ್ಶಿಪ್ಪೆಲ್ಲ ಕಟ್ ಮಾಡಿ, ನೀವು ಪರಿಶುದ್ಧಾತ್ಮನ ಜೊತೆ ಅನ್ಯೋನ್ಯತೆ ನೀವು ಇಟ್ಟು ನೋಡಿ. ಸೊ ಯಾಕೆ ಈ ಪವಿತ್ರಾತ್ಮನ ಅನ್ಯೋನ್ಯತೆ ನಮಗೆ ಬೇಕು ಅಂತ ನಾನು ನಿಮಗೆ ಮುಂದೆ ಹೇಳ್ಕೊಡ್ತೀನಿ. ಆಗ ಪವಿತ್ರಾತ್ಮನಿಗೆ ಯಾರು ಸ್ಥಳ ಕೊಡ್ತಾರೋ ಅವರು ಆತ್ಮಗಳನ್ನು ಆದಾಯ ಪಡಿಸಲು ಸಾಧ್ಯ. ಪವಿತ್ರಾತ್ಮನ ಅಪೊಸ್ತಲರ 13ನೇ ಅಧ್ಯಾಯದಲ್ಲಿ 52ನೇ ವಾಕ್ಯ, ಅಪೊಸ್ತಲ 13:52, ಶಿಷ್ಯರಾದವರು ಸಂತೋಷ ಪೂರ್ಣರು, ಪವಿತ್ರ ಭರಿತ್ರ ಸಂತೋಷ ಪೂರ್ಣರು. ಎಲ್ಲರೂ ಹೇಳಿ ಸಂತೋಷ ಪೂರ್ಣರು. ಈ ಅಧ್ಯಾಯ ಹೋಗಿ ನೋಡಿ ಎಷ್ಟು ಪ್ರಶ್ನೆಗಳು ಅವರಿಗೆ. ಶಿಷ್ಯರು ಎಲ್ಲಿ ಹೋದರೆ ಕೂಡ ಅನೇಕ ಪ್ರಶ್ನೆ, ಆ ಪ್ರಶ್ನೆಗಳ ಮಧ್ಯದಲ್ಲಿ ಅವರು ಸಂತೋಷ ಪೂರ್ಣರಾಗಿದ್ದರು. ಆ ಪ್ರಶ್ನೆಗಳ ಮಧ್ಯದಲ್ಲಿ ಸಂತೋಷ ಪೂರ್ಣರು, ಪವಿತ್ರಾತ್ಮರ. ಆಗ ನೋಡಿ ಎಷ್ಟೇ ಸಂಕಟಗಳು, ಎಷ್ಟೇ ಹೋರಾಟಗಳು ಬಂದರೆ ಕೂಡ, ರೋಮಪುರದವ್ರಿಗೆ ಬರೆದಿರೋ ಪತ್ರಿಕೆ 14:17 ಅಂತ ಅನಿಸ್ತದೆ, ಕುಡಿಯೋದು ತಿನ್ನೋದು ಪರಲೋಕ ರಾಜ್ಯ ಅಲ್ಲ, ನೀತಿಯು ಸಮಾಧಾನವು ಪರಿಶುದ್ಧಾತ್ಮ ಕೊಡುವ ಸಂತೋಷವೇ ಪರಲೋಕ ರಾಜ್ಯವಾಗಿದೆ. ಆಗ ಪವಿತ್ರಾತ್ಮನ ಕೆಲಸ ಏನು ಗೊತ್ತಾ, ಪವಿತ್ರಾತ್ಮನು ನಿಮ್ಮ ಜೀವಿತದಲ್ಲಿ ಎಂಥ ಇಕ್ಕಟ್ಟಾದ ಪರಿಸ್ಥಿತಿಗಳು ನೀ ಸೋತು ಹೋಗದ ಹಾಗೆ ನಿಮ್ಮ ಹೃದಯಗಳಲ್ಲಿ ಸಂತೋಷವನ್ನು ತರುವನಾಗಿರ್ತಾರೆ. ಹಲ್ಲೆಲೂಯ. ಕೆಲವು ಮಹತ್ವಗಳನ್ನು ನಿಮ್ಮ ಜೀವಿತದಲ್ಲಿ ಆತನು ತೋರಿಸಿ, ನೀ ಮಾಡಿದ ಎಷ್ಟು ಒಳ್ಳೇದು ಮಾಡಿದ್ದೆ ಅದೆಲ್ಲ ಹೇಳಿ ನಿಮ್ಮ ಸೋತು ಹೋಗೋಕ್ಕೆ ಬಿಡೋದಿಲ್ಲ ದೇವರು. ಇವರು ಎಷ್ಟು ಪ್ರಶ್ನೆಗಳ ಮಧ್ಯದಲ್ಲಿ ಕೂಡ ಅವರು ಸಂತೋಷವಾಗಿರಲಿಕ್ಕೆ ಏನು ಕಾರಣ ಅಂದರೆ ಪವಿತ್ರಾತ್ಮನು ಭರಿತರಾಗಿದ್ದರು. ನಾನು ಬೆಳಗ್ಗೆ ಹೇಳಿದ್ನ ಏನಿಲ್ಲ ಗೊತ್ತಿಲ್ಲ, ಆರಾಧನೆಯಲ್ಲಿ ಒಂದು ಯೌವನಸ್ಥರು ಒಂದು ಕಡೆ ಹೋಗ್ತಾ ಇದ್ದಾವೆ. ದೊಡ್ಡ ಒಂದು ಗ್ರೌಂಡ್ ಇತ್ತು, ಗ್ರೌಂಡಲ್ಲಿ ಒಂದು ಬೋರ್ಡ್ ಹಾಕಿತ್ತು, ಸೈತಾನ್ ಉಪಯೋಗಿಸುವ ಆಯುಧಗಳು ಅಂತ. ಇವ್ರಿಗೆ ಆಶ್ಚರ್ಯ, ಇದೇನಪ್ಪ ಇದು, ಒಂದು ಹೊಸದಾಗಿದೆ ಅಂತ. ಒಳಗಡೆ ಹೋದ, ಹೋಗುವಾಗ ಎಷ್ಟೋ ಆಯುಧಗಳಿತ್ತು ಅಲ್ಲಿ, ಆಯುಧಗಳೆಲ್ಲ ನೋಡ್ತಾ ಇದ್ದ, ಯಾವ ಎಲ್ಲ ಶೈನಿಂಗ್ ಉಳಿತಾ ಇದೆ, ಎಲ್ಲ ಶೂ ಶಾರ್ಪ್ ಆಗಿದೆ, ಒಂದು ಆಯುಧ ಮಾತ್ರ ಫುಲ್ ಬೆಂಡ್ ಆಗಿಬಿಟ್ಟಿದೆ, ಫುಲ್ ಅದು ಮುಂಡುತನ ಆಗಿಬಿಟ್ಟಿದೆ. ಆಗ ಯೌವನಸ್ಥನಕ್ಕೆ ದೇವರಿಗೆ ಪವಿತ್ರಾತ್ಮ ಹಾಗೆ ಮನಸ್ಸಲ್ಲಿ ಕೇಳಿ, ಪವಿತ್ರಾತ್ಮ ಇದೇನು ಆಯುಧ ಇದು, ಇಷ್ಟು ಉಪಯೋಗ ಆಗಿದೆ? ಪವಿತ್ರಾತ್ಮನ ಹೇಳಿದ್ರಂತೆ, ಬೇಸರ ಎನ್ನುವ ಆಯುಧ ಇದು, ಸೈತಾನ್ ಉಪಯೋಗಿಸುವ ಬೇಸರ, ಡಿಪ್ರೆಷನ್, ಸೋತೋಗುವ ಜೀವನನೇ ಬೇಡ, ಸತ್ತೋಗ್ಬಿಡ್ಬೇಕು ನಾವು, ಅದು ಸೈತಾನ್ ಉಪಯೋಗಿಸುವ ಆಯುಧ. ಅಲ್ಲಲ್ಲೋಯ್ಯ, ಅದು ನೋಡಿ ಭಾಳ ಉಪಯೋಗ ಪಡ ಭಾಳ ಉಪಯೋಗ ಆಗಿರುವ ಆಯುಧ ಯಾವುದು, ಅದನ್ನೇ. ಇವತ್ತು ನೋಡಿ ಸೈತಾನಿಗೆ ನಮ್ಗೇನು ಮಾಡೋಕ್ಕಾಗಲ್ಲ, ಅವನು ಹತ್ರ ಕೂಡ ಬರೋಕ್ಕಾಗಲ್ಲ, ಯಾಕಂದರೆ ನಮ್ಮ ಸುತ್ತಲೂ ದೇವರ ಅಗ್ನಿ ಜ್ವಾಲೆ ಆಗಿದ್ದಾರೆ, ನಮ್ಮಲ್ಲಿ ಆತ್ಮ ಇದ್ದಾರೆ, ನಮಗೆ ಸಹಾಯ ಮಾಡಲು ದೇವರ ವಾಕ್ ಹೇಳ್ತದೆ. ಒಂದು ವೇಳೆ ಸೈತಾನ್ ಏನು ಜಲರಾಶಿಯಾಗಿ ಬಂದರೆ ಕೂಡ ಆತ್ಮನು ಧ್ವಜ ಹಿಡಿಯುವರಾಗಿರ್ತಾರೆ. ನಂಬಿರೋದುವಾಗಿ ಏನೇ ಆಯುಧ ಕಲ್ಪಿಸಿದರೂ ಕೂಡ ಅದು ಜಯಿಸದ ಹಾಗೆ ನಮಗಾಗಿ ಯುದ್ಧ ಮಾಡಲಿಕ್ಕೆ ದೇವರಿದ್ದಾರೆ. ಲೋಕದಲ್ಲಿರುವ ಸೈತನಿಗಿಂತ ನಮ್ಮ ಜೊತೆ ಇರುವ ದೇವರು ದೊಡ್ಡವರಂತ 1 ಯೋಹಾನ 4:4 ಬರೆಯಲ್ಪಟ್ಟಿದೆ. ಆಗ ಇವನು ಏನು ಮಾಡೋಕ್ಕಾಗಲ್ಲ, ಏನು ಮಾಡ್ತಾನೆ ಗೊತ್ತಾ, ಇವನು ನಮ್ಮನ್ನು ಏನಾದರೂ ಬೇಡದಿರುವ ಕಾರ್ಯಗಳನ್ನು ಹಾಕಿ ಈಕೆ ಈಚಾಚೆ ಮಾಡಿ ಅಕ್ಕಪಕ್ಕ ಏನಾದರೂ ಬೇಡದಿರೋ ಕಸ ಕಾರ್ಯಗಳನ್ನು ತಗೊಂಡು ಹಾಕಿ ಜಗಳ ಹಾಕಿ ಮನಸ್ಸಾಗಿ ಸೋತೋಗ್ಬಿಟ್ಟು ಪ್ರೇರ್ ಮಾಡಬಾರ್ದು, ಚರ್ಚೆಗೆ ಹೋಗಬಾರ್ದು, ನಾನು ಬದುಕದೆ ಬೇಡ, ಇದು ಉಪಯೋಗಿಸುವ ಆಯುಧ. ಹಲಲೋಯ್ಯ, ಇದನ್ನು ಜಯಿಸಬೇಕಂದ್ರೆ ನಾನು ಹೇಳ್ತೀನಿ ನೋಡಿ, ಎಲ್ಲಿಯ ಎಲ್ಲಿಯ ಹಲಲೋಯ್ಯ, ಅವ್ರು ಹೇಳ್ತಾರೆ ದೇವರೇ ನಾನು ಸಾಯ್ಬೇಕು, ದೇವರೇ ಎಲ್ಲಿಯ, ಅಷ್ಟು ದೊಡ್ಡ ಪ್ರವಾದಿಯವರು ಅಷ್ಟು ದೊಡ್ಡ ಅದ್ಭುತ ಮಾಡಿದ್ರು ನೋಡಿ, ಎಲ್ಲಿಯನೇ ಬಿಟ್ಟಿಲ್ಲ ಅಂದರೆ ನನ್ನ ನಿಮ್ಮನ್ನು ಸಾಧಾರಣವಾಗಿ ಸೈತಾನ್ ಬಿಡೋದಿಲ್ಲ. ಮತ್ತೆ ಅಂಥ ಪರಿಸ್ಥಿತಿಯಲ್ಲಿ ಸಂತೋಷವಾಗಿರಬೇಕಂದ್ರೆ, ಅಂಥ ಪರಿಸ್ಥಿತಿಯಲ್ಲಿ ಜಯಿಸಿ ನೀವು ಆಚೆ ಬರಬೇಕಂದ್ರೆ, ನನಗೂ ನಿಮಗೆ ಪವಿತ್ರಾತ್ಮನ ಅನ್ಯೋನ್ಯತೆ ಬೇಕು. ಪವಿತ್ರಾತ್ಮನ ಸಹಾಯ ನಮ್ಮ ಜೊತೆ ಇರುವಾಗ ಪವಿತ್ರಾತ್ಮನ ನಮಗೆ ಕಲಿಸಿಕೊಡುವರಾಗಿರ್ತಾರೆ. ಹಾಲು ಅದರಿಂದ ಹೆಚ್ಚು ಹೇಗೆ ಬರೋದು ಅಂತ ನೋಡಿ. ಯಾವತ್ತೂ ಕೂಡ
ಪವಿತ್ರಾತ್ಮನನ್ನು ನಾವೇನು ಮಾಡಬೇಕು ಅಂತ ಪ್ರೀತಿ ಮಾಡಿ. ಪವಿತ್ರಾತ್ಮನಂದರೆ ಸಿ ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಬೈಬಲಲ್ಲಿ ಪಾರಿವಾಳ, ಎಣ್ಣೆ, ಬಿರುಗಾಳಿ ಹೀಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೆ ಪವಿತ್ರಾತ್ಮನ ಬಗ್ಗೆ ಅಲ್ಲಿ ಬರೆದಿದೆ. ಆದರೆ ನಾವೇನು ತಿಳ್ಕೊಬಿಟ್ಟು ಅಂದರೆ ಪವಿತ್ರಾತ್ಮ ಅಂದರೆ ಗಾಳಿ, ಪವಿತ್ರಾತ್ಮನ ಬಿದ್ದು ಉರುಳೋದು, ಪರಿಶುದ್ಧಾತ್ಮ ಅಲ್ಬಾಬಾಬಾವ ಅಂತ ಅನ್ಯ ಭಾಷೆ ಮಾತ್ರ, ಅದು ಮಾತ್ರ ಅಲ್ಲ, ಪವಿತ್ರಾತ್ಮನದು ವ್ಯಕ್ತಿಯಾಗಿದ್ದಾರೆ. ನಿಮಗೆ ಗೊತ್ತಾ 2 ಕೊರಿಂಥ್ಯ 3 17ನೇ ವಾಕ್ಯ ಹೇಳ್ತದೆ, ಎಲ್ಲಿ ದೇವರ ಆತ್ಮ ಉಂಟು, ಆದರೆ ಇಂಗ್ಲೀಷಲ್ಲಿ ಹೇಗಿರ್ತದೆ, ವೇರ್ ದ ಸ್ಪಿರಿಟ್ ಆಫ್ ದ ಲಾರ್ಡ್, ಲಾರ್ಡ್ ಅಂತ ಬರೆಯಲ್ಪಟ್ಟಿದೆ. ಜೀಸಸ್ ಕ್ರೈಸ್ಟ್ ಈಸ್ ಲಾರ್ಡ್ ಅಂತ ನಾವು ಅಪ್ಪೋ ರೋಮಪುರದವರು ಬರೆದಿರೋ ಪತ್ರಿಕೆ 10:9 ಓದ್ತೀವಿ. ಒಬ್ಬನ ಯೇಸು ಕ್ರಿಸ್ತವನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿ ಯೇಸು ಕರ್ತನಂತ ಅರ್ಕೇಳುವಾಗ ಆ ಕರ್ತನು ಅನ್ನುವ ವಾಕ್ಯವನ್ನೇ 2 ಕೊರಿಂಥ್ಯ 3 17ನೇ ವಾಕ್ಯದಲ್ಲಿ ಇಂಗ್ಲೀಷಲ್ಲಿ ಉಪಯೋಗಿಸ್ತಾರೆ. ಪರಿಶುದ್ಧಾತ್ಮ ಒಂದು ಗಾಳಿ ಅಲ್ಲ, ಬರೀ ಎಣ್ಣೆ ಅಲ್ಲ, ಒಂದು ವ್ಯಕ್ತಿಯಾಗಿದ್ದಾರೆ. ಅಲ್ಲೂಯ್ಯ, ಆ ವ್ಯಕ್ತಿಯನ್ನು ಘನಪಡಿಸ್ಲಿಕ್ಕೆ ಕಲ್ತೇವೆ. ಆ ವ್ಯಕ್ತಿಗೆ ನಾವು ಪ್ರೀತಿ ಮಾಡಬೇಕು, ಅವ್ರನ್ನ ಆರಾಧಿಸಬೇಕು, ಯಾಕಂದರೆ ಅವರು ಲಾರ್ಡ್ ಆಗಿದ್ದಾರೆ. ಅವರ ಐ ಮೀನ್ ಅವ್ರನ್ನ ಆರಾಧಿಸಬೇಕು, ಪ್ರೀತಿ ಮಾಡಬೇಕು, ಅವ್ರ ಜೊತೆ ನಾವು ಅನ್ಯೋನ್ಯತೆ ಇಟ್ಕೋಬೇಕು. ಯಾವತ್ತೂ ಕೂಡ ದೇವರ ವಾಕ್ಯ ಹೇಳ್ತದೆ ಎಫೆಸ್ಯರು 4:33 ಪವಿತ್ರಾತ್ಮನನ್ನು ನೊಂದಿಸಬೇಡಿ ಅಂತ ದೇವರ ವಾಕ್ಯ ಹೇಳ್ತದೆ. ಪವಿತ್ರಾತ್ಮನ ಏನು ಮಾಡಬಾರ್ದಂತೆ, ನೊಂದಿಸಬಾರ್ದು. ಯಾವಾಗ ಪವಿತ್ರಾತ್ಮನ ನೊಂದ್ಕೊಳ್ತಾರೆ ಗೊತ್ತಾ, ಪವಿತ್ರಾತ್ಮ ನಿಮಗೊಂದು ಕಾರ್ಯ ಹೇಳ್ಕೊಡ್ತಾರೆ, ಪವಿತ್ರಾತ್ಮನೊಂದು ಕಾರ್ಯ ನಿಮ್ಮ ಜೊತೆ ಮಾತಾಡ್ತಾರೆ, ಅದನ್ನಿಗೆ ನೀವು ವಿಧಿಯರಾಗದೆ ಅದನ್ನು ಮಾಡದೆ ಹೋಗ್ತೀರ ನೋಡಿ, ಪವಿತ್ರಾತ್ಮನ ನೊಂದ್ಕೊಳ್ತಾರೆ. ಅಲ್ಲಲೋಯ್ಯ, ಪವಿತ್ರಾತ್ಮನನ್ನು ಯಾವತ್ತೂ ಕೂಡ ನಾವು ನೊಂದಿಸಬಾರ್ದು. ನಾವು 1 ಥೆಸಲೋನಿಕ 5:19 ಹಾಂ, ನಂಗಿಸಬೇಡಿ ಅಂದರೆ ಕ್ವೆಂಚ್ ಮಾಡಬಾರ್ದು. ಅಲ್ಲಲ್ಲೋಯ್ಯ, ಪವಿತ್ರಾತ್ಮನ ಏನು ಮಾಡಬಾರ್ದಂದ್ರೆ, ಈಗ ಯಾವಾಗಲೂ ನಮ್ಮಲ್ಲಿ ಏನು ಮಾಡಬೇಕು, ಆ ಪವಿತ್ರಾತ್ಮನ ಆ ಅಗ್ನಿ ಉರಿತಾ ಇರಬೇಕು ನಮ್ಮಲ್ಲಿ, ಪರಿಶುದ್ಧಾತ್ಮನ ಬೆಂಕಿ. ಯಾವಾಗಲೂ ಹಾಡುಗಳು, ಸ್ತುತಿ, ಸ್ತೋತ್ರಗಳು, ದೇವರ ಮಹತ್ವಗಳು, ಆ ಬೆಂಕಿ ನಮ್ಮಲ್ಲಿ ಇರಬೇಕು. ಆ ಬೆಂಕಿ ಯಾವತ್ತೂ ಕೂಡ ಈ ಲೋಕದ ಕಾರ್ಯಗಳು, ಪಾಪದ ಇಚ್ಛೆಗಳು ಆ ನೊಂದಿಸಿದ ಹಾಗೆ, ಅದನ್ನು ಕ್ವೆಂಚ್ ಮಾಡಿದ ಹಾಗೆ ಆ ಅಗ್ನಿ ಅದು ಯಾವಾಗಲೂ ಉರಿತಾನೇ ಇರಬೇಕು. ಅಲ್ಲಲ್ಲೋಯ್ಯ, ಅದಕ್ಕೆ ದೇವರ ಮಕ್ಕಳ ಬಾಯಿಲಿ ಯಾವಾಗಲೂ ಕೀರ್ತನೆ 34 ಒಂದು ಪ್ರಕಾರ, ಆತನ ಸ್ತುತಿ ನನ್ನ ಬಾಯಲ್ಲಿ ಯಾವಾಗಲೂ ಇರ್ತದೆ. ಆಮೆನ್. ಹಾಗೆ ನಿಮ್ಮ ಬಾಯಲ್ಲಿ ಆತನ ಸ್ತುತಿ ಯಾವಾಗಲೂ ಇರಬೇಕು. ಜೀವಗಳ ವಾಕ್ಯಗಳು ನಿಮ್ಮ ಬಾಯಲ್ಲಿ ಯಾವಾಗಲೂ ಇರಬೇಕು. ದೇವರ ವಾಕ್ಯದಲ್ಲಿ ಹಾಗೆ ನಾವು ನೋಡ್ತೀವಿ, ಅಪೊಸ್ತಲರ 7:51 ನಾವು ಓದುವಾಗ, ಪವಿತ್ರಾತ್ಮನ ಎದುರಿಸಿ ನಿಲ್ಲಬಾರ್ದು, ನಾವು ರೆಸಿಸ್ಟ್ ಮಾಡಬಾರ್ದು ಆತನನ್ನು. ಓದಿ ಆ ವಾಕ್ಯವನ್ನು. ಎದುರಿಸಬಾರ್ದು. ಪವಿತ್ರಾತ್ಮನ ಒಂದು ಕಾರ್ಯ ನಮ್ಗೆ ಹೇಳ್ಕೊಟ್ರೆ ಅದು ನಮ್ಮ ಜೀವಿತಕ್ಕೆ ಒಳ್ಳೆಯದಾಗಿರ್ತದೆ. ಅಲ್ಲಲ್ಲೋಯ್ಯ, ಯಾಕಂದರೆ ನೋಡಿ, ನಮಗೆ ಗೊತ್ತಾಗೋದಿಲ್ಲ ಕೆಲವು ಕಾರ್ಯಗಳು, ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೇ ಪವಿತ್ರಾತ್ಮನ ಸಹಾಯ ನಮಗೆ ಬೇಕು. ಒಂದು ಸಹ ಅಬ್ರಹಾಮ್ಗೆ ದೇವರು ವಾಗ್ದಾನ ಮಾಡಿದರು, ಅಬ್ರಹಾಮನೇ ಈ ಮರಳನ್ನು ನೋಡು, ಈ ನಕ್ಷತ್ರಗಳನ್ನು ನೋಡು, ಈ ಮರಳಾಗೆ, ಈ ನಕ್ಷತ್ರಗಳಾಗೆ ನಾನು ನಿನ್ನನ್ನು ಹೆಚ್ಚಿಸ್ತೇನೆ ಅಂತ ವಾಗ್ದಾನ ದೇವರು ಕೊಟ್ಟಿದ್ದರು. ಈಗ ವಾಗ್ದಾನ ಇದೆ, ಸಾರಲ್ಗೆ ಗೊತ್ತು ದೇವರು ವಾಗ್ದಾನ ಮಾಡಿದ್ದಾರೆ ಅಂತ. ಹೀಗೆ ದಿನಗಳಾಗ್ತಾ ಇತ್ತು. ಸ್ವಲ್ಪ ದಿನಗಳಾಗಿದ ಮೇಲೆ ಈ ಸಾರಲ್ಲ ಅಬ್ರಹಾಮ್ ಕರೆದು ಹೇಳ್ತಾರೆ, ನೋಡಿ ನನಗೆ ಮಕ್ಕಳು ಹೆರುವ ವಯಸ್ಸಾಗ್ಬಿಟ್ಟು, ಈಗ ಆ ಮಕ್ಕಳು ಹೆರುವ ಅದು ಏನು ಗರ್ಭಕಾಲ ಮೀರಿತ್ತು ಅಂತ ಹೇಳಿ ಇವ್ರು ಹೇಳ್ತಾರೆ. ಮನೆಯಲ್ಲಿ ಹಾಗರ್ ಇದ್ದಾಳಲ್ಲ, ಹಾಗರ್ನ ಏನು ಮಾಡೋಣ, ನೀವು ಆಕೆ ಮುಖಾಂತರ ನಮಗೆ ಸಂತತಿ ಉಂಟಾಗಲಿ ಅಂತ ಸಾರಲ್ಲಿಗ ಒಂದು ಪ್ಲ್ಯಾನ್ ಮಾಡ್ತಾರೆ. ಈಗ ನಾನು ಕೇಳ್ತೀನಿ, ಅಬ್ರಹಾಮ್ ನೀ ಎಲ್ಲ ಕಾರ್ಯ ದೇವ್ರ ಹತ್ರ ಕೇಳ್ತಾ ಇದ್ರಲ್ಲ, ಈ ಕಾರ್ಯ ಯಾಕೆ ಕೇಳಲಿಲ್ಲ ಇಲ್ವಾ? ನಾನು ಹೇಳೋದು, ಅಬ್ರಹಾಮ್ ದೇವ್ರ ಹತ್ರ ಕೇಳಬೇಕಾಗಿದೆ, ದೇವರೇ ನೀವು ವಾಗ್ದಾನ ಮಾಡಿದ್ಯಾ, ಸಾರಳಿಗೆ ಒಂದು ಐಡಿಯಾ ಕೊಡ್ತಾ ಇದ್ದಾರೆ, ನಾವೇನು ಮಾಡೋಣ, ನೀನು ತಿಳಿಸು ಅಂತ ನಾ ಪವಿತ್ರಾತ್ಮನ ಕೇಳಿದಿದ್ರೆ, ಒಂದು ವೇಳೆ ಪವಿತ್ರಾತ್ಮನು ಅವ್ರ ಜೊತೆ ಮಾತಾಡಲಿಕ್ಕೆ ಸಾಧ್ಯತೆ ಇತ್ತು. ಏನಾಯಿತು ಗೊತ್ತಾ, ಕೇಳಲಿಲ್ಲ, ಹೆಂಡತಿ ಮಾತು ಕೇಳಿ ಅದು ಮಾಡಿದರು. 13 ವರ್ಷ ಮನೆಯಲ್ಲಿ ಹೋರಾಟ ಇತ್ತು, 13 ವರ್ಷ ಮನೆಯಲ್ಲಿ ಒಂದು ಸಮಾಧಾನದ ಪರಿಸ್ಥಿತಿ. ಯಾವಾಗ ನೋಡಿದ್ರೆ ಅಲ್ಲಿ ಜಗಳ, ಯಾವಾಗ ನೋಡಿ ಪ್ರಾಬ್ಲಮ್ ನೋಡ್ದ. ಅದಕ್ಕೇ ಪವಿತ್ರಾತ್ಮನ ಏನು ಹೇಳ್ತಾರೆ ಅಂತ ಹೇಳುವಾಗ ಆ ವಾಕ್ಯ ಹೇಳ್ತದೆ ನೋಡಿ, ಕೀರ್ತನೆ 143 ಹತ್ತನೇ ವಾಕ್ಯ ಓದಿ. ಕೀರ್ತನೆ 143 ಹತ್ತನೇ ವಾಕ್ಯ. ಹಾಂ, ನನಗೆ ಕಲಿಸು, ನಡೆಸಲಿ. ಜ್ಞಾನೋಕ್ತಿಗಳಲ್ಲಿ ಓದಿ, ಜ್ಞಾನೋಕ್ತಿಗಳು 14:12 ಜ್ಞಾನೋಕ್ತಿಗಳು 14:12 ಓದಿ. ಮನುಷ್ಯನ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ದಾರಿ ಉಂಟು, ಅದ ಕಟ್ಟ ಕಡೆಗೆ ಮರಣ ಮಾರ್ಗವೇ. ಮರಣ ಅಂದರೆ ದುಃಖ, ಮರಣ ಅಂದರೆ ನಿಂದೆ, ಮರಣ ಅಂದರೆ ಪ್ರಾಬ್ಲಮ್, ಮರಣ ಅಂದರೆ ನಷ್ಟ.
ಮರಣ ಅಂದರೆ ತಲೆ ಉಡ್ಕೊಳ್ತಾರೆ ನೋಡಿ, ಅದೇ ಅದರ ಕಾರ್ಯ. ಈಗ ಸಾರಲ್ಲಿಗೆ ಇದು ತುಂಬ ಚೆನ್ನಾಗಿ ಅನಿಸ್ತು. ಏನಂತು ಹಾಗರನ್ನ ಕೊಟ್ಟು ಮದುವೆ ಮಾಡಿ ಈಕೆ ಮುಖಾಂತರ ಸಂತತಿ ಬರಲಿ ಅಂತ ಆಕೆಗೆ ಆಕೆ ಮಾರ್ಗ ಆಕೆ ಪ್ಲಾನ್ ಸರಳವಾಗಿತ್ತು. ಆದರೆ ಅಂತ್ಯ ನೀವು ನೋಡೋ ಸಮಯದಲ್ಲಿ ಅನೇಕ ಕಷ್ಟಗಳು ಅನೇಕ ವೇದನೆಗಳಾಯಿತು. ಆದರೂ ದೇವರು ಒಳ್ಳೆಯವರಾಗಿದ್ದಾರೆ. ಹಲಲೂಯ್ಯ. ಆಕೆನ ಕೂಡ ಹಾಗರನ್ನ ಕೂಡ ಅನುಗ್ರಹಿಸಿದರು, ಆಕೆ ಸಾರಲನ್ನ ಕೂಡ ಅನುಗ್ರಹಿಸಿದರು, ಹೆಚ್ಚಿಸಿದರು. ಬಟ್ ಈ 13 ವರ್ಷಗಳು ಆ ಕಷ್ಟಗಳು ಯಾಕೆ? ಹಲಲೂಯ್ಯ. ನಮ್ಮ ಜೀವಿತದಲ್ಲಿ ಕೂಡ ನಾವು ಪವಿತ್ರಾತ್ಮನ ಅನ್ಯೋನ್ಯತೆಯಿಂದ ಪವಿತ್ರಾತ್ಮನ ಮುಂದೆ ಇಟ್ಟು ನಾವು ಕಾರ್ಯಗಳು ಮಾಡದಿದ್ದರೆ ನಮಗೆ ತೋರುವ ಮಾರ್ಗಗಳು ಅದು ಸರಳವಾಗಿರ್ತದೆ, ಕರೆಕ್ಟ್ ಅಂತ ಅನಿಸ್ತದೆ. ಕೆಲವು ಸಮಯದಲ್ಲಿ ಅದು ಕರೆಕ್ಟಾಗಿ ಇರುವುದಿಲ್ಲ. ಅದರಲ್ಲಿ ಯಾಕೆಂದರೆ ಇದು ಈ ಉದಾಹರಣೆಯಲ್ಲಿ ನಾವು ತಿಳ್ಕೊಳ್ತೀವಿ. ಅದಕ್ಕೇ ನಾವು ಈ ಕೀರ್ತನೆಯಲ್ಲಿ ಓದಿದ ಹಾಗೆ, ದೇವರೇ ನನ್ನ ಇಷ್ಟ ಅಲ್ಲ, ದೇವರೇಪ್ಪ ನನ್ನ ಮಾರ್ಗ ಅಲ್ಲ, ನೀನು ಇಷ್ಟಪಡುವ ಮಾರ್ಗದಲ್ಲಿ ನನ್ನ ನಡೆಸು ದೇವರೇಪ್ಪ, ನೀನು ಇಷ್ಟಪಡುವ ಮಾರ್ಗದಲ್ಲಿ ನನ್ನ ನಡೆಸು ಅಂತ ನಾವು ಸಮರ್ಪಿಸುವಾಗ ಆ ಫ್ರೆಂಡ್ಶಿಪ್ಪು ಆ ಇಂಟಿಮೆಸಿ ಆ ಅನ್ಯೋನ್ಯತೆ ಬೆಳೆಯುವಾಗ ನಿಮ್ಮ ಕಣ್ಣೀರಿರೋದಿಲ್ಲ, ದುಃಖ ಇರೋದಿಲ್ಲ. ಇವತ್ತು ಅನೇಕ ಸಮಯದಲ್ಲಿ ನಾವು ದೇವರು ಬಿಟ್ಟು ಮಾಡೋದಿಂದಲೇ ಅನೇಕ ಪ್ರಾಬ್ಲಮ್ಗಳು. ಎಷ್ಟೋ ಸಮಯ ದೇವ್ರನ್ನ ಏನು ಮಾಡ್ತೀವಿ, ಪರಿಶುದ್ಧ ಆತ್ಮನ ಎದುರಿಸಿನಲ್ಲಿರ್ತೀವಿ, ನಾವು ನಿಂತಿರ್ತೀವಿ. ನಾವು ಹಂಗಲ್ಲ, ಹಲಲೂಯ್ಯ, ನಾವು ಪವಿತ್ರಾತ್ಮನ ಸಹಾಯದಿಂದಲೇ ನಾವು ನಡೀಲಿಕ್ಕೆ ಕಲ್ತ್ಕೋಬೇಕು ನಾವು. ಅಲ್ಲಲ್ಲಿ ಯಾಕೆ ಪವಿತ್ರಾತ್ಮನನ್ನು ಅಷ್ಟು ಮುಖ್ಯತೆ ಪಡಿಸ್ತಾರೆ ಅಂತ ಹೇಳೋ ಸಮಯದಲ್ಲಿ ಯೆಸಾಯ ಪುಸ್ತಕದಲ್ಲಿ ನಾವು ಓದ್ತೀವಿ. ಯೆಸಾಯ 63ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ ಓದಿ. ಯೆಸಾಯ ತನ್ನ ಘನ ಹಸ್ತವನ್ನು, ಎಲ್ಲರೂ ಹೇಳಿ ಘನ ಹಸ್ತವನ್ನು, ದೇವರ ಹಸ್ತ ಸುಮ್ಮನೆ ಇರುವ ಹಸ್ತಲ್ಲ, ಘನವಾದ ಹಸ್ತ, ಕುರುಬನನ್ನು ಹಿಡಿದು ರಾಜನಾಗಿ ಮಾಡ್ತಾರೆ. ದಿಕ್ಕಿಲ್ಲದೆ ತಂದೆ ತಾಯಿ ಇಲ್ದಿರುವ ಒಂದು ಹೆಣ್ಣನ್ನು ಆರಿಸಿ ಎಷ್ಟು ರಾಣಿಯಾಗಿ ಮಾಡ್ತಾರೆ. ವಿದ್ಯಾಭ್ಯಾಸ ಇಲ್ದರನ್ನ ಕರ್ಕೊಂಡು ಬಂದು ಅವ್ರ ಪ್ರಸಂಗ ಮಾಡುವಾಗ ಆಶ್ಚರ್ಯ ಪಡುವ ಹಾಗೆ ದೇವರು ಮಾಡುವರಾಗಿರ್ತಾರೆ. ಒಂದು ಕತ್ತೆ ಎಲುಬಲ್ಲಿ 1000 ಜನನ ಕೊಂದಾಕುವ ಹಾಗೆ ಗಿದ್ಯೋನಿಗೆ ಸಾಮರ್ಥ್ಯ ಕೊಡ್ತಾರೆ. ಆಗ ದೇವರ ಹಸ್ತ ನಾವು ತಿಳ್ಕೊಳ್ಳುವ ಹಾಗಲೇ ಅದು ಬಲವುಳ್ಳ ಹಸ್ತ. ಆ ವಾಕ್ಯದಲ್ಲಿ ಓದ್ತೀವಿ ನೋಡಿ, ಘನ ಹಸ್ತವನ್ನು ಹದಿಮೂರನೇ ವಾಕ್ಯ ನಿನ್ನ ನಾಮವನ್ನು ಘನಪಡಿಸಿಕೊಳ್ಳುವುದಕ್ಕಾಗಿ ನಿನ್ನ ಜನರನ್ನು ಹೀಗೆ ನಡೆಸಿದರೆ ಎಷ್ಟು ಚೆನ್ನಾಗಿದೆ ನೋಡಿ. ಆ ಪಾಯಿಂಟನ್ನು ಅರ್ಥ ಮಾಡಿಕೊಳ್ಳಿ. ದೇವರು ತನ್ನ ನಾಮವನ್ನು ಮಹಿಮೆ ಪಡಿಸಿಕೊಳ್ಳುವರಾಗಿರ್ತಾರೆ. ಹಲಲೂಯ್ಯ. ದೇವರು ಏನು ಬೇಕಾದರೂ ಕೊಡ್ತಾರೆ, ಮಹಿಮೆ ಆತನಿಗೆ ಮಾತ್ರನೇ. ಒಂದು ಕಡೆ ದೇವರು ಹೇಳಿಬಿಟ್ರು, ನನ್ನ ಮಹಿಮೆಯನ್ನು ಬೇರೆಯವರಿಗೆ ನಾನು ಸಲ್ಲಗೊಳಿಸೇನು ಅಂತ ದೇವರು ಹೇಳಿದಾಗ ಮಹಿಮೆಗೆ ದೇವರು ಯೋಗ್ಯನಾಗಿದ್ದಾರೆ. ಈಗ ದೇವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳುವ ಸಮಯದಲ್ಲಿ ದೇವರು ಹೇಳ್ತಾರೆ, ಹೇಗೆ ಮೋಸೆ ಜೊತೆ ನಾನಿದ್ದು ಕೆಂಪು ಸಮುದ್ರವನ್ನು ವಿಭಾಗ ಮಾಡಿ ಅದ್ಭುತಗಳನ್ನು ಮಾಡಿ ಸೂಚಕ ಕಾರ್ಯಗಳನ್ನು ಮಾಡಿ ನಾನು ಆ ಫಾರೋನ್ ಮೇಲೆ ಮಹಿಮೆ ಹೊಂದಿದನೋ. ನಾನು ಎಲ್ಲಕ್ಕೆ ಫಾರೋನೇ ದೊಡ್ಡ ವ್ಯಕ್ತಿ ಅಂತ ತಿಳ್ಕೊಬಿಟ್ಟಿದ್ರು. ಆದರೆ ದೇವರು ಮಾಡಿದ ಅದ್ಭುತಗಳಲ್ಲಿ ಫಾರೋನ್ ಲಾಸ್ಟಲ್ಲಿ ಹೇಳಿದ ಒಂದು ಸಾರಿ ಕೂಡ ನಿಮಗೆ 10 ಕಮ್ಯಾಂಡ್ಸ್ಮೆಂಟ್ಸ್ ಅಂತ ಒಂದು ಪಿಕ್ಚರ್ ಇದೆ, ಅದನ್ನು ಹಾಕಿ ನೋಡಿ. ಫಾರೋನ್ ಲಾಸ್ಟ್ ಮಾತು ಹೇಳಿದ ಗೊತ್ತಾ, ನಿನ್ನ ದೇವರೇ ಸತ್ಯ ದೇವರಂತ ಹೇಳಿದ. ಇದುವರೆಗೆ ಮಲ್ಲಿ ಹಿಡಿದಿದ್ದ ಹಾಗೆ ಅಂತ ನೋಡಿ. ಹೇಗೆ ಈಗ ಯಾರಿಗೆ ಮಹಿಮೆ ಆಯಿತು? ಅದು ದೇವರಿಗೆ ಮಹಿಮೆ ಆಯಿತು. ಈಗ ದೇವರು ಏನು ಹೇಳ್ತಾರೆ ಅಂತ ಹೇಳುವಾಗ, ಸಿ ನಾವು ದೇವರನ್ನ ಬಿಟ್ಟು ನಾವು ಏನೇ ಒಂದು ಕಾರ್ಯ ಮಾಡಿದರೆ ನಾವೇನು ಮಾಡಿಬಿಡ್ತೀವಿ ಗೊತ್ತಾ? ನಾನೇ ಅವರಿಗೆ ಸಹಾಯ ಮಾಡಿದ್ದು, ನಾನೇ ಅವ್ರ ಕಣ್ಣೀರು ಒರೆಸಿದ್ದು, ನಾನೇ ಅವ್ರಿಗೇನು ಮಾಡಿದ್ದು ಚರ್ಚಿಗೆ ಕರ್ಕೊಂಡು, ಈಗ ನಾವು ಮಹಿಮೆ ಹೊಂದ್ಕೊಬಿಡ್ತೀವಿ. ಅದಕ್ಕೆ ದೇವರು ಏನು ಹೇಳ್ತಾ ಅಂತಾರಲ್ಲ, ನಿನ್ನ ಮಾರ್ಗ ಬೇಡ, ನೀನು ನನಗೆ ಒಪ್ಪಿಸಿ ಕೊಡುವಾಗ, ನೀನು ನನ್ನ ಜೊತೆ ಕನೆಕ್ಟ್ ಆಗಿರುವಾಗ ದೇವರ ಹಸ್ತ ನಿಮ್ಮನ್ನು ನಡೆಸೋದಾಗಿರ್ತದೆ. ದೇವರ ಹಸ್ತ ನಿಮ್ಮನ್ನು ನಡೆಸುವಾಗ ಕೆಲವು ಸೂಚಕ ಕಾರ್ಯಗಳು ನಡೀತದೆ, ಕೆಲವು ಅದ್ಭುತ ಕಾರ್ಯಗಳು ನಡೀತದೆ. ಕೆಲವರು ಹೇಳ್ತಾರೆ, ಇದು ಬ್ರದರ್ ಇದು ದೇವರಿಂದಲೇ ಆಯಿತು, ಸಿಸ್ಟರ್ ಇದು ಖಂಡಿತ ಇದು ದೇವರನ್ನೇ ಮಾಡಿದ್ರು ಅಂತ. ಈಗ ಯಾರಿಗೆ ಮಹಿಮೆ ಹೋಯಿತು? ದೇವರಿಗೆ ಮಹಿಮೆ ಹೋಗಿತ್ತು. ಆಗ ದೇವರು ಏನು ಇಷ್ಟಪಡ್ತಾರೆ ಅಂತ ಹೇಳೋ ಸಮಯದಲ್ಲಿ, ಅವರು ಮಹಿಮೆ ಹೊಂದಕ್ಕಾಗಿಯೇ ನನ್ನನ್ನು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ. ಈಗ ನಮ್ಮನ್ನಿಟ್ಟು ದೇವರ ಮಹತ್ವಗಳನ್ನು ಮಾಡಲಿಕ್ಕೆ ಆಸೆ ಪಡುವರಾಗಿದ್ದಾರೆ. ಒಂದು ಸಾರಿ ನೀವು ನೋಡುವ ಸಮಯದಲ್ಲಿ ಈ ರಾಹಬ್ ವಿಮೋಚನೆ 2ನೇ ಅಧ್ಯಾಯದಲ್ಲಿ ನೀವು ನೋಡಿ, ಕೆಲವರು ಆ ಎರಿಕೋನ ಹಿಡಿಯೋಕ್ಕಾಗಿ ಕೆಲವು ಅದನ್ನು ಒಂದಿಬ್ಬರು ಬಂದಿರ್ತಾರೆ. ಬಂದಿರುವಾಗ ಅವ್ರಿಗೆ ಆಶ್ರಯ ಕೊಡ್ತಾಳೆ. ಆಶ್ರಯ ಕೊಟ್ಟು ಅವಳು ಮಾತು ಹೇಳಿದಳು, ಅವಳು
ನಿಮ್ಮ ದೇವ್ರ ಬಗ್ಗೆ ನಾವು ಕೇಳಿದ್ದೀವಿ, ನಿಮ್ಮ ದೇವರು ಕೆಂಪು ಸಮುದ್ರ ಇಬ್ಬಾಗ ಮಾಡಿದ್ರಂತೆಲ್ಲ, ನಿಮ್ಮ ದೇವರು ಅರಸುಗಳೆಲ್ಲ ಸಂಹರಿಸಿದ್ರಲ್ಲ, ನಿಮ್ಮ ದೇವರು ದೊಡ್ಡವರು ನೋಡಿದ್ರ. ಈಗ ಆ ಮಹತ್ವಗಳನ್ನು ಮಾಡಿದ್ದರಿಂದ ಎಲ್ಲೋ ಇರುವ ರಾಹಬು ಬಾಯಿ ತೆರೆದು ಹೇಳ್ತಾಳೆ, ನಿಮ್ಮ ದೇವರು ದೊಡ್ಡವರಾಗಿದ್ದಾರೆ. ಒಂದು ದಿವಸ ಏನಾಯಿತು ಗೊತ್ತಾ, ಒಂದು ದಿವಸ ಯೋಶುವ ತನ್ನ ಅರಮನೆಯಲ್ಲಿ ಸುಖವಾಗಿರುವಾಗ ಕೆಲವರು ಬಂದರು, ಕೆಲವರು ಕಮಾಂಡರ್ಸ್, ಕೆಲವು ಅಧಿಪತಿಗಳು ಸೈನ್ಯವೊಂದಿಗೆ ಬಂದರು, ಹಳೆ ಬಟ್ಟೆ ಹಾಕ್ಕೊಂಬಂದರು. ಕೆಲವು ರೊಟ್ಟಿ ಎಲ್ಲ ತುಂಬ ಒಣಗೋಗಿರುವ ರೊಟ್ಟಿಗಳನ್ನು ಅವ್ರು ತಂದರು, ಬುದ್ದಲಿಗಳೆಲ್ಲ, ದ್ರಾಕ್ಷರಸದ ಬುದ್ದಲಿ ತುಂಬ ಹಳೆದಾಗಿ ಅವ್ರು ಬಂದು ಹೇಳಿದರು, ಅವರ ಯೋಶುವ ಹತ್ರ ಹೇಳಿದರು, ನಾವು ದೂರ ದೇಶದಿಂದ ಬರ್ತಾ ಇದ್ದೀವಿ, ನಿಮ್ಮ ದೇವರ ಮಹತ್ವವನ್ನು ನಾವು ಕೇಳಿದ್ದು, ನಾವು ನಿಮ್ಮ ದೇವರು ಬಾಷನ್ ರಾಜ ಓಗ್ ರಾಜ ಅವ್ರನ್ನೆಲ್ಲ ಸಮಾರಿಸಿದ್ರಂತೆಲ್ಲ, ನಿಮ್ಮ ದೇವರು ದೊಡ್ಡ ಕಾರ್ಯಗಳನ್ನು ಮಾಡಿದಂತೆಲ್ಲ, ನಾವು ನಿಮ್ಮ ಜೊತೆ ಬಂದಿದ್ದೀವಿ, ನಮ್ಮ ಒಡಂಬಡಿಕೆ ಮಾಡ್ಕೊ ನಮ್ಮ ಜೊತೆ. ಹಲ್ಲೆಲೂಯ. ನಮಗೇನೇ ಒಂದು ತೊಂದರೆ ಆಗದ ಹಾಗೆ ಒಡಂಬಡಿಕೆ ಮಾಡಿಕೊ ಅಂತ ನಾನು ಚೆನ್ನಾಗಿ ತಿಳ್ಕೊಳ್ಳಿ, ನಿಮಗೆ ಪ್ರವಚನಾಗಿ ಹೇಳ್ತೀನಿ, ಯೌವನಸ್ಥರಿಗೆ ಹೇಳ್ತೀನಿ, ಈ ಪವಿತ್ರಾತ್ಮನ ನಿಮಗೆ ಅನ್ಯೋನ್ಯತೆಯಾಗಿ ನೀವು ಇಟ್ಕೊಂಡ್ರೆ ನಿಮ್ಮ ಮಹಿಮೆ ದೂರ ದೂರ ತನಕ ಕೇಳಲ್ಪಡುವುದಾಗಿರ್ತದೆ. ಇಟ್ ವಿಲ್ ರೀಚ್, ಯುವರ್ ಗ್ಲೋರಿ ವಿಲ್ ರೀಚ್ ಟು ನೇಷನ್ಸ್. ನಿಮ್ಮ ಮಹತ್ವಗಳು ಅನೇಕ ಸ್ಥಳಗಳಿಗೆ ಅದು ತಲುಪುವಂತೆ ಪವಿತ್ರಾತ್ಮನ ಮಾಡುವರಾಗಿದ್ದಾರೆ. ಹಲ್ಲೆಲೂಯ. ನಾನು ಹೇಳ್ತೀನಿ ನೋಡಿ, ನಾನು ನಿಮ್ಮ ಮುಂದೆ ನಿಂತು ನಾನು ಏನೇಳಿ ಒಬ್ಬರ ಜೊತೆ ನಿಂತು ಮಾತಾಡೋಕ್ಕೆ ನನಗೆ ನಾಚಿಕೆ, ಅಷ್ಟು ಶೈ ಪರ್ಸನ್ ನಾನು, ಅಷ್ಟು ಅಂತ ನಾನು ತಾಳೆ ಬಗ್ಗೆ ಮಾತಾಡ್ತಾ ಇದ್ದೆ. ಈಗ ಎಷ್ಟೋ ಜನ ನನಗೆ ಫೋನ್ ಮಾಡ್ತಾರೆ, ಅನೇಕ ಸ್ಥಳದ ನಾರ್ತ್ ಕಡೆಯಿಂದ ಅನೇಕ ಫೋನ್ ಮಾಡಿ ನಿಮ್ಮ ಸಂದೇಶನ ಕೇಳ್ತಾ ಇದ್ದೀವಿ, ನಿಮ್ಮ ಸಂದೇಶ ಎಲ್ಲ ನಮಗೆ ಆಶೀರ್ವಾದವಾಗಿದೆ, ಎಷ್ಟೋ ಒಂದು ಕುಟುಂಬ ಮುರಿಯಲ್ಪಟ್ಟಿದ್ದ ಕುಟುಂಬ ಒಂದು ಸೇರಿದ್ದೀವಿ, ಎಷ್ಟು ಜೀವಿತಗಳು ಬದಲಾಗ್ತಾ ಇದೆ. ಹೇಗೆ? ಇದು ಬಲದಿಂದ ಅಲ್ಲ, ಪರಾಕ್ರಮದಿಂದ ಅಲ್ಲ, ದೇವರ ಆತ್ಮದಿಂದ ಸಾಧ್ಯ. ಹಲ್ಲೆಲೂಯ. ಒಂದು ದಿನ ಯಾವುದಕ್ಕೂ ಪ್ರಯೋಜನ ಇಲ್ಲದೆ ಇದ್ದು ನೀವು ತಿಳ್ಕೊಳ್ಳಿ. ನಮ್ಮ ದೊಡ್ಡಪ್ಪ ಇದಾರಲ್ಲ, ನಮ್ಮ ತಂದೆಯವರ ಅಣ್ಣ ಇದಾರಲ್ಲ, ಅವ್ರ ಮಕ್ಕಳೆಲ್ಲ ನಮ್ಗೇನು ಏನು ಮಾಡ್ತಾ ಇದ್ದಾರೆ ಗೊತ್ತಾ, ನಮಗೆ ಸಿಗಲಕ್ಕೆಲ್ಲ ಹೇಳಬಾರ್ದು, ಆದರೆ ತಿಳ್ಕೊಬೇಕು, ನಾವು ತಿಳ್ಕೊಬೇಕು. ಸಿ ನಮ್ಮ ಅಣ್ಣ ಅಲ್ಲು ಅವ್ರಿಗೆ ಮುಂದೆ ಇರ್ತಾ ಇತ್ತು, ಅವ್ರಿಗೆ ನಮ್ಮ ಅಣ್ಣನಿಗೆ ಹಲ್ಲು ಹಲ್ಬ ಬರ್ತಾನೆ ಅಂತ ಹಾಗೇ ಕರೆಯೋದು ನಮ್ಮನ್ನು. ನಾನು ಹೇಗಿದೆ ಗೊತ್ತಾ, ತಿನ್ನಗೆ ಏನು ಇರ್ತಾ ಇರಲಿಲ್ಲ, ಭಾಳ ಬಡತನ, ಫುಲ್ ಒಣಗೋಗ್ಬಿಟ್ಟೆ, ಸ್ಕೆಲಿಟನ್ ಅಂತ ಕರೀತಾರೆ ಕನ್ನಡದಲ್ಲಿ, ಏನು ಹೇಳಿದಾಗ ಮೂಳೆ ಎಲುಬುಗಳು, ಹಾಗೇ ನಮ್ಮನ್ನು ಕರೀತಾ ಇದ್ರು. ಒಂದು ಸಾರಿ ಅವ್ರು ಹೇಳಿದರು, ಒಂದು ಸ್ಕೂಲಲ್ಲಿ ಓದ್ತಾ ಇದ್ದೆ ನಾವು, ನಮ್ಮ ಅಕ್ಕ ಅಲ್ಲಿ ಟೀಚರು, ಆದರೆ ನಮ್ಮ ಸ್ವಂತ ಅಕ್ಕಲ್ಲ, ದೊಡ್ಡಪ್ಪನ ಮಕ್ಕ ಅಕ್ಕ, ಅವರಲ್ಲಿ ನಾನಿಲ್ಲಿ ಟೀಚರ್ ಅಂತ ಯಾರು ಹೇಳಬಾರ್ದು ನೀನು. ಹಲ್ಲೆಲೂಯ. ಹಾಗೆ ನಮ್ಮನ್ನು ಅವರು ಅಷ್ಟು ಕುಗ್ಗಿಸಿಟ್ಟಿದ್ರು. ಆದರೆ ಇವತ್ತು ನೀವು ನೋಡುವಾಗ ಅವ್ರಿಗಾಗಿ ನಾ ಪ್ರಾರ್ಥನೆ ಮಾಡುವ ಹಾಗೆ, ಅವ್ರ ಜೀವಿತದಲ್ಲಿ ಅನೇಕ ಕಾರ್ಯಗಳು ದೇವರು ಮಾಡುವ ಹಾಗೆ, ದೀನನನ್ನು ತಿಪ್ಪೆಯಿಂದ ಧೂಳಿಂದ ಎಬ್ಬಿಸಿ ರಾಜರು ಪ್ರಭುಗಳ ಮಧ್ಯದಲ್ಲಿ ಕೂರಿಸುವ ಒಂದು ದೇವರಿದ್ದಾರೆ. ಹಲ್ಲೆಲೂಯ. ಹಾಗೆ ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಇದು ನಾನು ಮಾತ್ರ ಇಲ್ಲ, ಈ ಆರಾಧನೆ ಬಂದಿರೋ ಪ್ರತಿಯೊಬ್ಬರು ನೋಡಿ ಚುಮ್ಮಿಯಲ್ಲಿ ಓಡಾಡ್ತಾ ಇದ್ದಾನೆ, ಈ ಮಗು ಮೇಲೆ ಕೂಡ ದೇವರು ಉದ್ದೇಶ ಇಟ್ಟಿದ್ದಾರೆ. ಈ ಮಕ್ಕಳು ನೋಡಿ, ಅಕ್ಕ ಒಂದು ಮಕ್ಕಳು ಕರ್ಕೊಂಬಂದಿದ್ದಾರೆ, ಸುಮ್ಮನೆ ಕರ್ಕೊಂಬಂದಿಲ್ಲ, ಈ ಮಗು ಮೇಲೆ ಕೂಡ ದೇವರು ಮಾಸ್ಟರ್ ಪ್ಲ್ಯಾನ್ ಇಟ್ಟಿದ್ದಾರೆ. ಯಾಕಂದ್ರೆ ದೇವರು ಅಷ್ಟು ಶ್ರೇಷ್ಠವಾದ ದೇವರು. ಈಗ ಮಾಡಬೇಕಾಗಿರೋದು ಅಂದರೆ, ಈ ವಾಕ್ಯ ಹೇಳುವ ಹಾಗೆ ಪವಿತ್ರಾತ್ಮನ ಜೊತೆ ಕನೆಕ್ಟ್ ಆಗಿರುವ ಸಮಯದಲ್ಲಿ ಈ ಪವಿತ್ರಾತ್ಮನು ನಿಮ್ಮ ಮಹತ್ವಗಳು ದೂರ ದೂರ ಕೇಳಿಸುವ ಹಾಗೆ. ಒಂದು ವೇಳೆ ನೀವು ಹಳ್ಳಿಯಿಂದ ಬಂದಿರ್ಬೋದು, ಹಳ್ಳಿಯಲ್ಲಿ ಕೇಳಿಸ್ಕೊಳ್ತಾರೆ ಅವರು, ಆ ಮಗಳು ಊರಿಗೆ ಹೋಗಿ ಬೆಂಗಳೂರಿಗೆ ಹೋಗಿ ಚೆನ್ನಾಗಾಗ್ಬಿಟ್ಟಿರಂತೆ, ಆ ಮಗನಿಗೆ ಮದುವೆ ಆಗಿ ಚೆನ್ನಾಗಾಗ್ಬಿಟ್ರಂತೆ. ಕೆಲವು ಮಹತ್ವಗಳು ದೂರದಲ್ಲಿ ರೀಚ್ ಆಗುವಂತೆ ಪವಿತ್ರಾತ್ಮನ ಮಾಡುವರಾಗಿದ್ದಾರೆ. ಅಲ್ಲೆಲೂಯ. ಮತ್ತು ನಮ್ಮ ಕೆಲಸ ಏನು ಗೊತ್ತಾ, ಆ ಪವಿತ್ರಾತ್ಮನ ಅನ್ಯೋನ್ಯತೆಯನ್ನು ನಾವು ಬೆಳೆಸ್ಕೋಬೇಕು. ನಾವು ಈ ದಿನಗಳಲ್ಲಿ ಒಂದೊಂದು ದಿನ ಕೀರ್ತನೆ ಓದಿದ್ದಲ್ಲ, ದೇವರೇ ನನ್ನ ಮಾರ್ಗ ಬೇಡ ದೇವರೇ, ನನ್ನ ಯೋಚನೆ ಬೇಡ ದೇವರೇ, ನಿನ್ನ ಮಾರ್ಗದಲ್ಲಿ ನಡೆಸು ದೇವರೇಪ್ಪ. ಪವಿತ್ರಾತ್ಮನಿಂದ ನಡೆಸಲ್ಪಡುವವರು ಮಾತ್ರನೇ ಕುಮಾರರು ಕುಮಾರತಿಗಳು. ಎಲ್ಲರೂ ಬೇರೆ ನಡೆಸಲ್ಪಡ ಮಕ್ಕಳಾಗಿರೋದಿಲ್ಲ, ಕುಮಾರನಾಗಿ ನಾವು ಬದಲಾಗಲಿಕ್ಕೆ ನಾವು ಆ ದೇವ್ರ ಮಕ್ಕಳ ಆಸೆ ಪಡಬೇಕು. ನಾವು ದೇವ್ರ ವಾಕ್ಯದಲ್ಲಿ ನಾವು ನೋಡುವ ಸಮಯದಲ್ಲಿ ಪವಿತ್ರಾತ್ಮನಿಗೆ ಒಂದು ಹೆಸರೇನು ಗೊತ್ತಾ, ಅವರು ಸಹಾಯಕನ. ಹಲ್ಲೆಲೂಯ. ಒಂದು ವಾಕ್ಯ ಓದಿ ಯಾರಾದರೆ, ಜಕರಿಯ ಪುಸ್ತಕದಲ್ಲಿ 12ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ ಓದಿ. ಜಕಯ ಸುರಿಸುವವನು ಆಗ ಅಲ್ಲಿ ಏನು ಹೇಳ್ತಾರೆ, ದೇವರು ಬಂದು ನಮಗೆ ಸಹಾಯ ಮಾಡುವರಾಗಿರ್ತಾರೆ. ಸಿ ಕೆಲವು ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಕೆಲವು ಮಾಡೋಕ್ಕಾಗಲ್ಲ, ಆಗ ದೇವರು ನಮಗೆ ಕೃಪೆಯನ್ನು ಕೊಟ್ಟು ಇಬ್ರಾಯಿಲ್ಲಿ ಓದಿ 10ನೇ ಅಧ್ಯಾಯದಲ್ಲಿ 29ನೇ ವಾಕ್ಯ ಓದಿ. ಹಾಂ,
ದೇವರ ಆತ್ಮದನ್ನ ಓದಿ ದೇವರ ಕೃಪೆ ಓದಿ ದೇವರ ವರವಾಗಿರುವ ಆತ್ಮ ನೋಡಿ ದೇವರ ಈ ಆತ್ಮಗೆ ಒಂದು ಹೆಸರು ಕೊಟ್ಟಿದ್ದಾರೆ ಅವರು ದೇವರ ಕೃಪಾ ವರವಾಗಿದ್ದಾರೆ ಹಲ್ಲೆಲೂಯ ಹಾಗೆ ಕೆಲವು ಸಮಯದಲ್ಲಿ ನಿಮ್ಮಿಂದ ಯಾವುದು ಆಗದಿಲ್ಲೋ ದೇವರು ನಿಮಗೆ ಕೃಪೆ ಕೊಡುವರಾಗಿರ್ತಾರೆ ಆ ಕೃಪೆ ಏನು ಮಾಡ್ತದೆ ಅಂದರೆ ಆ ಕಾರ್ಯವನ್ನು ಮಾಡಿ ಮುಗಿಸ್ಲಿಕ್ಕೆ ಸಹಾಯ ಮಾಡ್ತದೆ ಅದಕ್ಕೇನೆ ಯಾಕೋ ಹೇಳ್ತಾನೆ ದೇವರ ಕೃಪೆ ನನಗೆ ಎಲ್ಲವನ್ನು ತಂದಿತ್ತು ಅಂತ ಹೇಳುವಾಗ ಅವರ ಮಾವ ಎಷ್ಟೋ ಮೋಸ ಮಾಡಿದರು ಅದನ್ನು ಬರಿಗೈಯಾಗಿ ವಾಪಸ್ ಕಳಿಸ್ಬೇಕಂತ ಪ್ಲ್ಯಾನ್ ಮಾಡಿದರೆ ಕೂಡ ದೇವರ ಕೃಪೆ ಜೊತೆ ಇದ್ದು ಬರಿಗೈಯಾಗಿ ಅಲ್ಲ ಎರಡು ಪಾಳ್ಯವಾಗಿ ಹಿಂತಿರುಗಿ ಹೋಗುವಂತೆ ದೇವರು ಸಹಾಯ ಮಾಡಿದರು ಆಗ ಪವಿತ್ರಾತ್ಮನು ಸಹಾಯ ಮಾಡುವ ದೇವರು ಇವತ್ತು ಕೆಲವುದು ನಮ್ಮ ಜೀವಿತದಲ್ಲಿ ನಾವು ಒಬ್ಬರೇ ಮಾಡೋಕ್ಕಾಗಲ್ಲ ದೇವರು ಕೃಪೆ ಕೊಡ್ತಾರೆ ಆ ಕೃಪೆ ಕೊಡ್ತಾರೆ ಅಂತ ಹೇಳಕ್ಕಿಂತ ಕೃಪೆಯ ಆತ್ಮ ಜೊತೆ ಇದ್ದು ಆ ಕಾರ್ಯವನ್ನು ನೆರವೇರಿಸುವರಾಗಿರ್ತಾರೆ ಎರಡನೇದಾಗಿ ಈ ಕೃಪೆ ಈ ಪವಿತ್ರಾತ್ಮನ ಏನು ಮಾಡ್ತಾರೆ ಗೊತ್ತಾ ಆ ವಾಕ್ಯ ಓದಿದ ಹಾಗೆ ವಿಜ್ಞಾಪನೆ ಮಾಡುವರಾಗಿರ್ತಾರೆ ಸಿ ನಮಗೆ ಕೆಲವು ಸಮಯದಲ್ಲಿ ಏನು ಪ್ರಾರ್ಥನೆ ಮಾಡಬೇಕಂತ ಗೊತ್ತಿರೋದಿಲ್ಲ ಆದರೆ ನಮಗೆ ಪ್ರಾರ್ಥನೆ ಮಾಡೋಕ್ಕೆ ಪವಿತ್ರಾತ್ಮನ ಕಲಿಸುವರಾಗಿರ್ತಾರೆ ನಾನು ಹೇಳ್ತೀನಿ ನೋಡಿ ನೀವು ಪವಿತ್ರಾತ್ಮನ ಬಿಟ್ಟು ನೀವು ಪ್ರೇಯರ್ ಮಾಡಿ 5 ನಿಮಿಷ ಆಗಿರಲಿ ನಿಮಗೆ 2 ಗಂಟೆ 10 ಅವರ್ ಕಾಣಿಸ್ತದೆ ಆದರೆ ನೀವು ಪವಿತ್ರಾತ್ಮನೇ ಮುಂಚೆನೆ ಹೋಗಿ ಒಂದು ಹಾಡನ್ನು ಹಾಡಿ ಪವಿತ್ರಾತ್ಮ ನನಗೆ ಪ್ರಾರ್ಥನೆ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳಿ ನನಗೆ ಪ್ರಾರ್ಥನೆ ಮಾಡೋಕ್ಕೆ ಬರಲ್ಲ ನನಗೆ ಕಲಿಸು ಪವಿತ್ರಾತ್ಮನೇ ನಾನು ಯಾವ ವಿಷಯಕ್ಕೆ ಪ್ರಾರ್ಥನೆ ಮಾಡಬೇಕು ಅಂತ ಹಾಗೆ ನೀವು ಪವಿತ್ರಾತ್ಮನ ಒಪ್ಪಿಸ್ಕೊಟ್ಟು ನೋಡಿ ನೀವು 2 ಗಂಟೆ 4 ಗಂಟೆ ಮಾಡಿರ್ತೀರ ಅಂದರೆ ಇಷ್ಟು ಜಲ್ಲಿ ಇಷ್ಟು ಟೈಮ್ ಆಗಿಬಿಡ್ತಾ ಯಾಕೆ ಈಗ ನಿಮ್ಮ ಬಲದಿಂದ ಅಲ್ಲ ಪವಿತ್ರಾತ್ಮನ ನಿಮಗೆ ಕಲಿಸಿಕೊಡುವರಾಗಿರ್ತಾರೆ ಆ ಸಿಸ್ಟರ್ಗಾಗಿ ಮಾತಾಡು ಈ ವ್ಯಕ್ತಿಗಾಗಿ ಪ್ರಾರ್ಥನೆ ಮಾಡು ಪವಿತ್ರಾತ್ಮನ ನಿಮಗೆ ಕಲಿಸಿಕೊಡುವರಾಗಿರ್ತಾರೆ ಸಹಾಯ ಮಾಡ್ತಾರೆ ವಿಜ್ಞಾಪನೆ ಆತ್ಮವನ್ನು ನಮ್ಮ ಮೇಲೆ ಸುರಿಸುವರಾಗಿರ್ತಾರೆ ಸಿ ಪವಿತ್ರಾತ್ಮನಿಗೆ ಒಂದು ಹೆಸರು ಏನು ಗೊತ್ತಾ ಅವರು ಅಡ್ವೊಕೇಟ್ ಹಲ್ಲೆಲೂಯ ನಮಗೆ ಶಿಫಾರಿತ್ ಮಾಡುವ ದೇವರು ಪ್ರಕಟಣೆ 12:10 ಹೇಳ್ತದೆ ಪ್ರಕಟಣೆಯಲ್ಲಿ 12:10-11 ಓದಿದರೆ ಸೈತಾನ್ ಬಂದು ದೂರ ಹೇಳುವನಾಗಿರ್ತಾನೆ ಅವನು ಯಾವಾಗಲೂ ನೀನು ಹಿಂಗೆ ಮಾಡಿಬಿಟ್ಟಿಯಾ ನೀನು ಹಂಗೆ ಮಾಡಿಬಿಟ್ಟಿದ್ಯಾ ನೀನು ಸರಿ ಇಲ್ಲ ಅಂತ ದೂರ ಹೇಳ್ತಾನೆ ಈ ದೂರ ಹೇಳುವಾಗ ಪವಿತ್ರಾತ್ಮನು ನಮಗೆ ಮಧ್ಯಸ್ಥನಾಗಿ ಇದ್ದು ಅವ್ರೇನು ಮಾಡ್ತಾರೆ ಅಂದರೆ ರೆಕಮೆಂಡ್ ಮಾಡ್ತಾರೆ ಪರಿಶುದ್ಧಾತ್ಮ ನಮ್ಮ ಪರವಾಗಿ ನಿಂತು ಮಾತಾಡುವರಾಗಿರ್ತಾರೆ ಇಲ್ಲ ಯಾಕೆಂದರೆ ನಮ್ಮ ಮನಸ್ಸಲ್ಲಿಗೆ ಅನೇಕ ಹೋರಾಟ ಪವಿತ್ರಾತ್ಮನಲ್ಲಿ ಇಲ್ಲ ನೀನು ಆಗಲ್ಲ ನಿನ್ನ ದೇವ್ ರಕ್ತದಿಂದ ತುಳಿಯಲ್ಪಟ್ಟಿದ್ಯಾ ಜೀವ ಪುಸ್ತಕದಲ್ಲಿ ನಿನ್ನ ಹೆಸರು ಬರ್ದಿದೆ ಅಂತ ನಮಗಾಗಿ ದೇವರು ಏನು ಮಾಡ್ತಾರೆ ಅಂದರೆ ಅಡ್ವೊಕೇಟಾಗಿ ನಿಂತು ಕಾರ್ಯಗಳನ್ನು ನಡೆಸುವರಾಗಿರ್ತಾರೆ ಅದನ್ನು ಆವಾಗಲೇ ಹೇಳಿದ ಹಾಗೆ ಕೆಲವು ಪ್ರಶ್ನೆಗಳು ಬಂದರೆ ಕೂಡ ನಮ್ಮ ದೇವರು ಅವ್ರ ಮುಂದೆ ನಿಂತು ಪವಿತ್ರಾತ್ಮನು ನಡೆಸುವರಾಗಿರ್ತಾರೆ ನೆಕ್ಸ್ಟ್ ನಾವು ನೋಡುವಾಗ ಈ ಪವಿತ್ರಾತ್ಮನ ಜೊತೆ ನೀವು ಅನ್ಯೋನ್ಯತೆ ಇದ್ದರೆ ಅವರು ಆಲೋಚನೆ ಕೊಡ್ತಾರೆ ಎಸ್ಐ 11:10 ಓದಿ ನೋಡಿ ಪವಿತ್ರಾತ್ಮನಿಗೆ ಅನೇಕ ಗುಣಗಳಿದೆ ಅದರಲ್ಲಿ ಒಂದು ಏನು ಗೊತ್ತಾ ಆಲೋಚನೆ ಕೊಡ್ತಾರೆ ಆಲೋಚನೆ ಭಾಳ ಮುಖ್ಯ ಯಾಕೆಂದರೆ ಸಾಲೋಮನಿಗೆ ಆಲೋಚನೆ ಕೊಡೋಕ್ಕೆ ಯಾರೂ ಇರಲಿಲ್ಲ ಪ್ರಾರಂಭ ಚೆನ್ನಾಗಿತ್ತು ಅಂತ್ಯ ಸಾಲೋಮನ್ ಅಂತ್ಯ ನೀವು ನೋಡುವಾಗ ದಾರಿ ತಪ್ಪಿ ಹೋದರು ದಾವಿದಿಯ ಆಲೋಚನೆ ಕೊಡೋಕ್ಕೆ ಒಂದು ನಾಥನ್ ಇದ್ದರು ಹಾಗೆ ನನಗೂ ನಿಮಗೆ ಆಲೋಚನೆ ಕೊಡೋಕ್ಕೆ ಒಂದು ಪವಿತ್ರಾತ್ಮನಿದ್ದಾರೆ ಹಲ್ಲೆಲೂಯ ಆ ಪವಿತ್ರಾತ್ಮನು ನಮಗೆ ಸಹಾಯ ಮಾಡುವರಾಗಿರ್ತಾರೆ ಗಲಾತಿಯರು 5:16 ವಾಕ್ಯ ಹೋದನ್ನ ಗಲಾತಿಯರು ಸಮಯ ಇಲ್ಲದರಿಂದ ಬೇಗ ಹೋಗ್ತಾ ಇದ್ದೀನಿ ನಾನು ಗಲಾತಿಯರು 5 ಅನುಸರಿಸಿ ನಡೆದುಕೊಳ್ಳಿ ನೋಡಿ ಇವತ್ತು ನಮಗೆ ಪವಿತ್ರ ನಮಗೆ ಇವತ್ತು ದೇವರು ಏನು ಹೇಳ್ತಾರೆ ಗೊತ್ತಾ ಯಾರಾದರೂ ದೇವರು ಇವತ್ತು ನನ್ನ ಜೊತೆ ಮಾತಾಡಬೇಕಂತ ಬಂದಿದ್ದೀರಾ ದೇವರು ನಮ್ಗೆ ಹೇಳ್ತಾರೆ ಪವಿತ್ರಾತ್ಮನಿಗೆ ಅನುಸರಿಸು ನೀನು ಪವಿತ್ರಾತ್ಮನ ಹೇಳೋದನ್ನು ಹಾಗೆ ನಡೆದುಕೋ ಅಂತ ನನಗೂ ನಿಮಗೂ ಹೇಳ್ತಾ ಇದ್ದಾರೆ ಹಲ್ಲೆಲೂಯ ನಾ ಸ್ವಂತ ಬುದ್ಧಿನ ಆಧಾರ ಮಾಡಿಕೊಳ್ಬಾರ್ದು ನಮಗೆ ಕೌನ್ಸಿಲ್ ಕೊಡೋಕ್ಕೆ ನಮ್ಮನ್ನು ನಡೆಸೋಕ್ಕೆ ದೇವರಿಂದ ಆತ್ಮವನ್ನು ನಮಗೆ ಕೊಟ್ಟಿದ್ದಾರೆ ಹಲ್ಲೆಲೂಯ ಪವಿತ್ರಾತ್ಮನನ್ನು ಅನುಸರಿಸಿ ಯಾಕೆಂದರೆ ಯವನಸ್ಥರು ಹೇಳ್ತು ನೋಡಿ ಕೆಲವು ಚಿತ್ರಗಳನ್ನು ನೋಡ್ತೀರಾ ಪವಿತ್ರಾತ್ಮನ ಒಳಗಿಂದ ಮಾತಾಡ್ತಾರೆ ಬೇಡ ಇದು ನೋಡಬೇಡ ನಿನ್ನ ಅಭಿಷೇಕ್ತನು ನಿನ್ನ ದೇವರ ಮಗ ನಿನ್ನ ಮೇಲೆ ಅಭಿಷೇಕ ಇದೆ ಅಂತ ಪವಿತ್ರಾತ್ಮನ ಮಾತಾಡ್ತಾರೆ ಶರೀರ ಹೇಳ್ತದೆ ಏನಾಗಲ್ಲ ನಿನ್ನ ದೇವರಿಗೆ ಕ್ಷಮಿಸು ಅಂತ ಹೇಳಿದರೆ ಕ್ಷಮೆ ಕೊಡ್ತಾರೆ ಅಂತ ಈ ಶರೀರ ನಿಮ್ಮನ್ನ ಫೋರ್ಸ್ ಮಾಡ್ತದೆ
ಆತ್ಮ ಹೇಳ್ತದೆ ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡಂತ ರಾತ್ರಿಯೇ ನಿಮ್ಮ ಜೊತೆ ಮಾತಾಡಿರ್ತಾರೆ. ಬೆಳಗ್ಗೆ ನೀವು ಹೇಳುವಾಗ ಏನು ಮಾಡಿ ಶರೀರ ಮಾಡಿದ್ರೆ ಇಲ್ಲ ಏನಾಗಲ್ಲ, ಇವತ್ತೊಂದು ದಿವಸ ಪ್ರಾರ್ಥನೆ ಮಾಡಿಲ್ಲ ಅಂದರೆ ದೇವರು ಕೃಪೆ ಉಳ್ಳವರು, ಪ್ರಾರ್ಥನೆ ಮಾಡಿ ಏನಿಲ್ಲ. ಉಪವಾಸ ಮಾಡಬೇಕಂತ ಆಸೆ ಪಡ್ತೀರಾ, ಪವಿತ್ರ ಆತ್ಮನ ಹೇಳ್ತಾರೆ ಉಪವಾಸ ಮಾಡಿ ಈ ವಾರ ಇಲ್ಲ ಈ ತಿಂಗಳು ಉಪವಾಸ ಮಾಡಿ, ಈ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡು. ದೇಶದಲ್ಲಿ ಏನೋ ಪ್ರಾಬ್ಲಮ್ ಇಲ್ಲ, ಹೆಚ್ಚಿದೆ ಪಾಪ ಹೆಚ್ಚಿದೆ, ಕೊರೋನಾ ಹೆಚ್ಚಿದೆ, ನೀವು ಉಪವಾಸ ಮಾಡಂದ್ರೆ ಈ ಶರೀರದ ಬೇಡ ಬೇಡ. ಎಷ್ಟೋ ಪಾಸ್ಟರ್ಗಳಿದ್ದಾರೆ ಅವ್ರು ಮಾಡ್ಕೊಳ್ತಾರೆ, ನೀನು ಉಪವಾಸ ಮಾಡಿ ಏನು ದುಡ್ಡು ಆಗ್ಬಿಡ್ದ. ಶರೀರಕ್ಕೂ ಈ ಆತ್ಮಕ್ಕೂ ಯಾವಾಗಲೂ ಹೋರಾಟ. ಈ ಶರೀರ ಇಚ್ಛೆಗಳಿದೆಲ್ಲ ಪವಿತ್ರಾತ್ಮನಿಗೆ ವಿರೋಧವಾಗಿ ಅದು ಮಾಡೋದು. ಅದಕ್ಕೇ ಇಲ್ಲಿ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಪೌಲ್ ನನಗೂ ನಿಮ್ಗೆ ಹೇಳ್ತಂದರೆ ನಿನ್ನ ಏನು ಮಾಡಬೇಡ, ಶರೀರ ಇಚ್ಛೆಗೆ ನೀನು ಸ್ಥಳ ಕೊಡಬೇಡ, ನಿನ್ನ ಆತ್ಮಕ್ಕೆ ಸಲ್ಲ ಸ್ಥಳ ಕೊಡು. ಅಲ್ಲೆಲ್ಲೂಯ್ಯ, ಆತ್ಮ ಹೇಳುವ ಹಾಗೆ ನಡೆಸಿ. ಯಾಕಂದರೆ ಶರೀರಕ್ಕೆ ನಾವು ಸ್ಥಳ ಕೊಟ್ಟರೆ ಲಾಸ್ಟಲ್ಲಿ ಅವಮಾನ, ಲಾಸ್ಟಲ್ಲಿ ನಿಂದೆ, ಲಾಸ್ಟಲ್ಲಿ ಸೌಲು, ಲಾಸ್ಟಲ್ಲಿ ಬೇಡದಿರೋ ಕಾರ್ಯಗಳು, ಹಂಗೆ ಮಾಡಬಾರ್ದಾಯಿತು. ಅಲ್ಲೆಲ್ಲೂಯ್ಯ, ಏನೆಲ್ಲ ಹೇಳ್ತೀನಿ ನೋಡಿ, ಎರಡು ದಿವಸ ಮುಂಚೆ ಒಬ್ಬನ ಚೆನ್ನಾಗಿ ಬೈದ್ಬಿಟ್ಟೇನಲ್ಲ, ಏನಿಲ್ಲ ಒಳ್ಳೆ ಕಾರ್ಯನೇ, ದೇವ್ರನ್ನ ಸ್ವಲ್ಪ ಘನಪಡಿಸಲ್ಲ, ಯಾವಾಗ ನೋಡಿದ್ರು ಅಜ್ಜಿ ಇದು ಆಚೆ ಈಚೆ ಸುತ್ತಾ ಇರ್ತಾರೆ. ಆ ಹೇಳ್ಬಿಟ್ಟು ಒಂದು ದಿವಸ ನೀವು ಸಮಾಧಾನ ಇಲ್ಲ, ಯಾಕಾದರೆ ಬೈದ್ನು ಅಂತ ಆಮೇಲೆ ಬಂದರು ಅವರು, ಬಂದಾಗ ಆಶೀರ್ವಾದ ಮಾಡಿ ಕಳಿಸಿ. ಯಾಕೆ ಗೊತ್ತಾ, ನಮ್ಮ ದೇವರು ಒಳ್ಳೆ ದೇವರಾಗಿದ್ದಾರೆ. ನಿಮ್ಮೊಂದು ಕಾರ್ಯ ನೀ ಏನಾದರೂ ಒಂದು ತೊಂದರೆ ಆಗಿಬಿಟ್ರೆ ಅವ್ರು ನಮ್ಮ ಜೊತೆ ಮಾತಾಡ್ತಾನೇ ಇರ್ತಾರೆ, ಹಂಗೆ ಮಾಡಬಾರ್ದಾಯಿತು, ಸ್ವಲ್ಪ ನಿಧಾನಿಸಬೇಕಾಗಿತ್ತು, ನಿಧಾನಿಸಬೇಕಾಗ ಹಾಗೆ ತಿಳಿಸ್ಕೊಡೋರಾಗಿರ್ತಾರೆ. ಸಬ್ಜೆಕ್ಟ್ ಎಲ್ಲ ಹೋಗ್ತಾ, ಆಗ ಪವಿತ್ರಾತ್ಮ ನಮಗೆ ಆಲೋಚನೆ ಕೊಡ್ತಾರೆ, ಪವಿತ್ರಾತ್ಮ ನಮಗೆ ಆಲೋಚನೆ ಕೊಡ್ತಾರೆ. ನೆಕ್ಸ್ಟ್ ನಾವು ನೋಡುವಾಗ ಈ ಪವಿತ್ರಾತ್ಮ ನಿಮ್ಮ ಜೊತೆ ಇರುವಾಗ ಏನು ಮಾಡ್ತಾರೆ ಗೊತ್ತಾ, ನಮ್ಮ ಆತ್ಮವನ್ನು ಬಲಪಡಿಸುತ್ತಾರೆ. ಆ ವಾಕ್ಯ ಓದೋಣ, ತುಂಬ ಚೆನ್ನಾಗಿರ್ತದೆ, ಸಮಯ ಬೇರೆ ಆಗ್ಬಿಡ್ತು. ಎಪೆಸ್ಯರ್ 3:16 ಹದಿನಾರನೇ ವಾಕ್ಯ ಓದಿ. ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗಿ ಹಾಗೆಯೂ ಹಾಂ ಆಗ ನೋಡಿ, ಅವಾಗ ಅನೇಕ ಸಮಯದಲ್ಲಿ ನಮ್ಗೆ ಹೇಳ್ತೀನಿ ನೋಡಿ, ಆಂತರ್ಯದಲ್ಲಿ ಒಳಗಡೆ ಇರುವ ಮನುಷ್ಯನ ಮನಸ್ಸಲ್ಲಿ ನಮಗೆ ಬಲ ಬೇಕು. ಇವತ್ತು ಶರೀರ ಚೆನ್ನಾಗಿರೋ ಎಲ್ಲ ಬಾಡಿ ಎಲ್ಲ ಚೆನ್ನಾಗಿರೋ ಕೆಲಸ ಮೇಲೆ ಮನಸ್ಸಲ್ಲಿ ಮನಸ್ಸು ಸೋತೋಗ್ಬಿಡ್ತದೆ. ಆಗ ಯಾರಿಗೆ ಗೊತ್ತು, ಪವಿತ್ರಾತ್ಮನ ಗೊತ್ತು. ಪವಿತ್ರಾತ್ಮನು ನಿಮ್ಮನ್ನು ಏನು ಮಾಡ್ತಾರೆ, ಆಂತರ್ಯ ಮನುಷ್ಯನನ್ನ ಧೈರ್ಯಪಡಿಸುತ್ತಾರೆ. 2 ತಿಮೊತ್ತಿ 1:7 ವಾಕ್ಯ ಹೇಳ್ತದೆ, ದೇವರು ನಮಗೆ ಹೇಳಿತನ ಆತ್ಮ ಕೊಡಲಿಲ್ಲ, ಸೈತನ್ ಯಾವುದೋ ಸುಳ್ಳು ಹೇಳಿ ಸೆಲ್ಲು ಕೆಮ್ಮೆಸಲ್ದೆ ನಮ್ಮ ಆತ್ಮದಲ್ಲಿದ್ದ ಅಧೈರ್ಯ ತಂದುಬಿಡ್ತಾನೆ, ಭಯ ತಂದುಬಿಡ್ತಾನೆ. ಹಿಂಗಾಗ್ಬಿಟ್ರೆ, ಹಂಗಾಗ್ಬಿಟ್ರೆ, ನನ್ನ ಮಕ್ಕಳಿಗೆ ಹಿಂಗಾಗ್ಬಿಟ್ರೆ, ಏನೇನೋ ಮನಸ್ಸಲ್ಲಿ ಹಾಕಿ ಮನಸ್ಸನ್ನು ಗೊಂದಲ ಪಡಿಸ್ಬಿಡ್ತಾನೆ. ಪವಿತ್ರಾತ್ಮನು ಆಂತರ್ಯದಲ್ಲಿ ಬಲ ಕೊಡುವರಾಗಿರುತ್ತಾರೆ. ಅಲ್ಲಲ್ಲ, ಅದಕ್ಕೇ ಪವಿತ್ರಾತ್ಮನ ಅನ್ಯೋನ್ಯತೆ ನಮ್ಮ ಜೀವಿತದಲ್ಲಿ ಬಹಳ ಮುಖ್ಯ. ನೀವು ಎಷ್ಟು ಪವಿತ್ರಾತ್ಮನ ಜೊತೆ ಪಳಗುರುವರಾಗಿರ್ತೀರಾ, ಈ ಲೋಕವನ್ನು ಜಯಿಸ್ತೀರಾ ನೀವು. ಲೋಕ ಅಂತ ಹೇಳ್ತೀವಿ ನೋಡಿ, ಪಾಪವನ್ನು ಜಯಿಸ್ತೀರಾ ನೀವು. ಈ ಶರೀರ ನೋಡಿ, ಯಾವಾಗಲೂ ನಾವು ರಕ್ಷಣೆ ಹೊಂದಿದ್ರೂ ಕೂಡ ಶರೀರ ಒಂದು ನೂತನ ಆಗದಿರುವ ನಿಮಿತ್ತವಾಗಿ ಪಾಪದ ಕಡೆ ಇಳಿತದೆ. ಪೌಲ್ ಹೇಳ್ತಾರೆ, ನಾವು ಯಾವುದು ಮಾಡಬಾರ್ದು ಅಂದರೆ ಅದೇ ಮಾಡ್ತೀನಿ, ಯಾವುದು ಮಾಡಬೇಕನ್ನೋದನ್ನು ಮಾಡೋಕ್ಕಾಗಲ್ಲ. ಯಾಕೆ, ಒಂದು ಶರೀರ ರೂಪಾಂತರ ಆಗದೇ ಇರೋದ್ರಿಂದ ಈಗ ಎಳಿತಿದೆ. ಅದರಿಂದ ಜಯಿಸಬೇಕಂದ್ರೆ ಒಂದೇ ಮಾರ್ಗ, ಪವಿತ್ರಾತ್ಮನ ಸಹಾಯ ನಮಗೆ ಬೇಕು. ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ಆತ್ಮದಿಂದಲೇ ಅದು ಸಾಧ್ಯವಾಗ್ತದೆ. ಅದಕ್ಕೆ ಆಂತರ್ಯ ಮನುಷ್ಯನನ್ನು ಪರಿಶುದ್ಧಾತ್ಮ ಬಲಪಡಿಸುವರಾಗಿರ್ತಾರೆ. ಕಡೆದಾಗಿ ನಾನು ಹೇಳಿ ಮುಗಿಸ್ತೀನಿ, ಮತ್ತಾಯ 18:18 ವಾಕ್ಯ ಓದನ್ನ, ಮತ್ತಾಯ 18:18. ಹಾಂ, ಹೇಗೆ ಮಾತಾಡಬೇಕು, ಏನು ಮಾತಾಡಬೇಕು, ಚಿಂತೆ ಮಾಡಬೇಡಿರಿ. ಮಾಡತಕ್ಕ ಮಾತನ್ನು ಆ ಗಳಿಗೆಯಲ್ಲಿ ನೋಡಿದ್ರ. ಕೆಲ ಸಮಯದಲ್ಲಿ ಇವತ್ತು ಅನೇಕ ಕುಟುಂಬಗಳು ಮುರಿಯೋಕ್ಕೆ ಕಾರಣ ಏನು ಗೊತ್ತಾ, ಮಾತು ಮಾತು. ಆದರೆ ಕೆಲ ಸಮಯದಲ್ಲಿ ನಮಗೆ ಮಾತಾಡೋಕ್ಕೆ ಗೊತ್ತಿಲ್ಲದಿರುವಾಗ ನಾವು ದೇವರ ಏನು ಮಾಡಬೇಕು ಗೊತ್ತಿಲ್ಲ. ದೇವರಪ್ಪ ಇವ್ರು ಬಿಡಲ್ಲ ಅಂತಂದರೆ ಹಂಗೆ ಮಾಡ್ತೀನಿ ಅಂತಾರೆ, ಹಿಂಗೆ ಮಾಡ್ತೀನಿ ಅಂತಾರೆ. ನನಗೆ ಗೊತ್ತಿಲ್ಲ ದೇವ್ರೆ ಅಂದರೆ ಅವ್ರ ಜೊತೆ ಯಾವ ರೀತಿಯಲ್ಲಿ ಮಾತಾಡಬೇಕಂತ ಪವಿತ್ರಾತ್ಮನ ಕಲಿಸಿಕೊಡುವರಾಗಿರ್ತಾರೆ. ಹಲ್ಲೆಲೂಯ್ಯ. ನಿಮ್ಮ ಯಜಮಾನರು ಇಲ್ಲ ನಿಮ್ಮ ಮ್ಯಾನೇಜರ್ ಯಾರು ಸಿಟ್ ಮಾಡ್ತಾನೇ ಇರ್ತಾರ, ತಿರುಗಿ ಬೀಳೋದ್ರಿಂದ ಪ್ರಯೋಜನ ಇಲ್ಲ. ಹಲ್ಲೆಲೂಯ್ಯ, ಆಚೆ ಬಾ ನನ್ನ ತೋರಿಸ್ತೀನಿ, ಅದೆಲ್ಲ ಪ್ರಯೋಜನ ಇಲ್ಲ. ಪವಿತ್ರಾತ್ಮನ ಹ್ಯಾಂಡಲ್ ಮಾಡಿ ಗೊತ್ತಿಲ್ಲ ಅಂದರೆ, ಏನು ಮಾತಾಡೋ ಗೊತ್ತಿಲ್ಲ ಅಂದರೆ ನಮಗೆ ಕಲಿಸಿಕೊಡೋರಾಗಿರ್ತಾರೆ. ಹಲ್ಲೆಲೂಯ್ಯ. ಕೆಲವು ಸಮಯದಲ್ಲಿ ಕ್ರಿಸ್ತನ ನಿಮಿತ್ತವಾಗಿ ಕೆಲವು ಉಪದ್ರವಗಳು ನಿಂದೆಗಳು ಬರುವಾಗ ಪವಿತ್ರಾತ್ಮನ ಹೇಳ್ತಾರೆ, ನೀನು ಭಯನೇ ಪಡಬೇಡ, ಅಲ್ಲಿ ಹೋಗಿ ನೀನು ನಿಂತ್ಕೋ, ನಾನು ಮಾತಾಡ್ತೇನೆ. ತಂದೆ ಮಾತಾಡೋರಾಗಿರ್ತಾರೆ, ಕೆಲವು ವ್ಯಾಜ್ಯ ಮಾಡ್ತಾರ, ದೇವ್ರ ವಿಷಯದಲ್ಲಿ ಇದು ಮಾಡ್ತಾರ, ನೀವು ಸುಮ್ಮನೆ ಅಲ್ಲೇ ನಿಂತ್ಕೊಳ್ಳಿದ್ದೇನೆ, ನನ್ನ ಮಾತಾಡೋಕ್ಕೆ ಬರೋದಿಲ್ಲ, ನೀ ಮಾತಾಡಿದೇವ್ರಂತ. ಹಾಗೆ ನಾವು ಮಾತಾಡುವಾಗ ಪವಿತ್ರಾತ್ಮ ಮಾತು ಅಂದರೆ ಅದರ ಅರ್ಥ ಏನಂದರೆ, ನಿಮ್ಮ ಕ್ರಿಸ್ತನ ನಿಮಿತ್ತವಾಗಿ ನಿಮ್ಮನ್ನು ಎಲ್ಲ ದೂರ ಬಿಟ್ಟು ದೂರ ತಳ್ಳಿದರೆ ಕೂಡ
ನಿಮಗಾಗಿ ದೇವರು ನಿಲ್ಲುವರಾಗಿರ್ತಾರೆ. ಇವತ್ತು ಯೇಸು ಸ್ವಾಮಿಗಾಗಿ ಎಲ್ಲ ತ್ಯಜಿಸಿ ಬಂದಿದ್ದೀರಾ ನೀವು? ಯೇಸು ಸ್ವಾಮಿಗಾಗಿ ಇವತ್ತೆಲ್ಲ ಕುಟುಂಬದವರು ನಿಮ್ಮನ್ನು ವಿರೋಧ ಮಾಡ್ಕೊಂಡಿದ್ದೀರಾ? ಭಯಪಡಬೇಡಿ, ದೇವರು ನಿಮ್ಮ ಜೊತೆ ಇದ್ದಾರೆ, ಪವಿತ್ರಾತ್ಮ ನಿಮ್ಮ ಜೊತೆ ಇದ್ದಾರೆ. ಒಂದಿವಸ ಅವರೇ ನಿಮ್ಮ ಪಕ್ಷಕ್ಕೆ ಪವಿತ್ರಾತ್ಮನ ತರವರಾಗಿದ್ದಾರೆ. ಹಲ್ಲೆಲೂಯ. ಹಾಗೆ ಪವಿತ್ರಾತ್ಮನ ಅನ್ಯೋನ್ಯತೆಯನ್ನು ನಾವು ಬೆಳೆಸ್ಕೊಳ್ಳೋಕ್ಕೆ ನಾವು ಸಮಯ ಕೊಡೋಣ. ಹಲ್ಲೆಲೂಯ. ಬರವಾರ ಆದರೆ ಕೆಲವು ಪುಸ್ತಕಗಳು, ಪವಿತ್ರಾತ್ಮನ ಪುಸ್ತಕಗಳು ಫ್ರೀಯಾಗಿ ಒಬ್ಬರು ಕೊಟ್ಬಿಟ್ಟು ಹೋಗಿದ್ದಾರೆ. ಹಲ್ಲೆಲೂಯ. ಅದನ್ನು ತಗೊಂಡೋಗಿ ಅದನ್ನು ಪ್ಯಾಕ್ ಮಾಡಿಡ್ತೀವಿ. ನೆಕ್ಸ್ಟ್ ವೀಕು ತಗೊಂಡೋಗಿ ಓದಿ ಒಂದು ಅನೇಕ ಕಾರ್ಯಗಳನ್ನು ನೀವು ಕಲ್ತ್ಕೋಬೋದು. ನೋಡಿ, ಫ್ರೀಯಾಗಿ ಆ ಪುಸ್ತಕಗಳ ಬೆಲೆ ಬಾಳ್ಬೋದು. ಕನ್ನಡದಲ್ಲಿದೆ ಅಂತ ಅನ್ನಿಸ್ತದೆ. ನಾವು ನೆಕ್ಸ್ಟ್ ವೀಕು ಪ್ಯಾಕ್ ಮಾಡಿ ಕೊಡ್ದು, ಯಾಕಂದರೆ ಯಾವುದು ಯಾವ ಸಿಕ್ಕೋದಿಲ್ಲ ಗೊತ್ತಿಲ್ಲ. ಪವಿತ್ರಾತ್ಮ ಅನ್ಯೋನ್ಯತೆಯಲ್ಲಿ ಬೆಳೀರಿ. ಆಮೆನ್. ಪ್ರಾರ್ಥನೆ ಮಾಡೋಣ. ತಂದೆಯ ದೇವರ, ಇದುವರೆಗೂ ಪವಿತ್ರಾತ್ಮನೇ ನಿನ್ನ ನೊಂದಿಸಿದ್ದೀವಿ ದೇವರೇ, ಎದುರಿಸಿ ನಿಂತಿದ್ದೀವಿ ದೇವರೇಪ್ಪ. ನಿಮ್ಮನ್ನು ಪ್ರೀತಿ ಮಾಡಲಿಲ್ಲ ದೇವರೇ, ನಿಮ್ಮನ್ನು ಆರಾಧಿಸಲಿಲ್ಲ, ನಿಮ್ಮ ಜೊತೆ ಮಾತಾಡಲಿಲ್ಲ ದೇವರೇ, ಅದನ್ನೆಲ್ಲ ಮನ್ನಿಸು ದೇವರಪ್ಪ. ಇವತ್ತಿಂದ ನಿನ್ನೊಂದಿಗೆ ಅನ್ಯೋನ್ಯತೆ ಬೆಳೀಲಿ ದೇವರೇಪ್ಪ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಗ್ರಹಿಸೋಕ್ಕಾಗಲಿಲ್ಲ, ಆಶೀರ್ವಾದಗಳು ಹೊಂದಿಕೊಳ್ಳುವಂತೆ ಸಹಾಯ ಮಾಡು. ಹೆಚ್ಚಿಸ್ತೀನಿ, ಘನಪಡಿಸ್ತೀನಿ ಅಂತ ಹೇಳಿದ ವಾಕ್ಯ ಪ್ರಕಾರ ಈ ತಿಂಗಳು ಹೆಚ್ಚಿಸು, ಘನಪಡಿಸು. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇಲೆ ಇದು ನಿಂತುಕೊಳ್ಳೋಣ. ಒಂದು ಹಾಡನ್ನು ಹಾಡನ್ನು. ಆಗುತ್ತೆ, ಎಲ್ಲ ಆಗುತ್ತೆ, ನನ್ನ ದೇವರಿಂದ ಎಲ್ಲ ಆಗುತ್ತೆ ಅಂತ ಹಾಡಿ. ಯಾವುದಾದ್ರೂ ನಿಮ್ಮ ಜೀವಿತದಲ್ಲಿ ಅಸಾಧ್ಯವಾಗಿದ್ದರೆ ನೀವು ಹೇಳಿ, ಆಗುತ್ತದೆ, ನನ್ನ ದೇವರು ಅದನ್ನು ನಡೆಸಿಕೊಡ್ತಾರೆ ಅಂತ ಪ್ರಾರ್ಥನೆ ಮಾಡೋಣ. ತಂದೆ, ಆ ದೇವರಿಗೆ ಬಿತ್ತುವರಿಗೆ ಬೀಜಗಳನ್ನು, ಉಣ್ಣವರಿಗೆ ಆಹಾರ ಕೊಡುವ ಆತನೇ. ಈ ಬೀಜಗಳಿಗಾಗಿ ಸ್ತೋತ್ರ. ಇದನ್ನು ಯೇಸು ನಾಮದಲ್ಲಿ ಬಿತ್ತುತ್ತೇವೆ. 30-60 ಫಲ ತರಲಿ. ಕುಟುಂಬಕ್ಕೂ, ಸಭೆಗೂ, ದೇಶಕ್ಕೆ ನಾವು ಅನುಗ್ರಹವಾಗಿರುವಂಥ ಸಹಾಯ ಮಾಡು ಯೇಸುವಿನ ನಾಮದಲ್ಲಿ ತಂದೆಯೇ. ಏಮೆ ಅಂತವಳು ಒಂದೇ ಒಂದು ಚರಣ. ಸಂತೋಷವಾಗಿ ಇದುವರೆಗೆ ಜಯಿಸಿದ ಕಾರ್ಯಗಳನ್ನು ನನ್ನ ಪವಿತ್ರಾತ್ಮನ ಸಹಾಯದಿಂದ ಆಗುತ್ತದೆ. ಆಗುತ್ತೆ, ಎಲ್ಲ ಆಗುತ್ತೆ, ನಿಮ್ಮಿಂದಲೇ ಎಲ್ಲ ಆಗುತ್ತೆ. ಆಗುತ್ತೆ ಎಷ್ಟರಿ, ನಿಮ್ಮಿಂದಲೇ ನಿನ್ನಿಂದಾಗದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದಾಗದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದಾಗದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದ ಎಲ್ಲ ಆಗುತ್ತೆ. ಹಾಲೆಲೂಯ. ನಿನ್ನಿಂದ ಸರಿ ಹೇಳೋಣ. ಆಗುತ್ತೆ, ಎಲ್ಲ ಆಗುತ್ತೆ, ನಿನ್ನಿಂದಲೇ ಎಲ್ಲ ಆಗುತ್ತೆ. ಆಗುತ್ತೆ, ಎಲ್ಲ ನಿನ್ನಿಂದಲೇ. ನನ್ನ ವಿಷಯಗಳನ್ನು ಪೂರೈಸುವ ತನು ನೀನೇ ಅಯ್ಯ, ನೀನೇ ನನಗಾಗಿ ಎಲ್ಲವ ಮಾಡಿ. ನಂಬಿಕೆಯಿಂದ ನನ್ನ ವಿಷಯಗಳನ್ನು ಪೂರೈಸೋ ತನು ನೀನೇ ಅಯ್ಯ, ನೀನೇ ನನಗಾಗಿ ಎಲ್ಲವ ಅಯ್ಯ, ನೀನೇ ಅಪ್ಪ. ಇವಾಗೆ ನಮ್ಮೆಲ್ಲರಿಗೂ ಒಂದು ಅಪ್ಪ ಇದ್ದಾರೆ, ಯೇಸು ಇದ್ದಾರೆ. ನಿನ್ನಿಂದಾಗದ ಕಾರ್ಯವು ಒಂದು, ನಿನ್ನಿಂದಾಗದ ಕಾರ್ಯವು ಒಂದು, ನಿನ್ನಿಂದಾಗದ ಕಾರ್ಯವು ಒಂದು, ನಿನ್ನಿಂದ ಎಲ್ಲ. ಹಾಲೆಲೂಯ. ನಿನ್ನಿಂದ ಆಗುತ್ತೆ, ಎಲ್ಲ ಆಗುತ್ತೆ, ನಿನ್ನಿಂದಲೇ. ಒಂದು ಸಾರಿ ಕೂಡ ಆಗುತ್ತೆ. ಒಣಗೋಗಿರುವ ಎಲುಬುಗಳಿಗೆ ಜೀವ ಕೊಡೋಕ್ಕೆ ನಮ್ಮ ಯೇಸುವಿಂದ ಸಾಧ್ಯ. ಎಲ್ಲವನ್ನು ಕಳ್ಕೊಂಡು ನಿಂತಿರುವ ರೂತನ್ನು ಮತ್ತೆ ಅಭಿವೃದ್ಧಿಪಡಿಸಲಿಕ್ಕೆ ದೇವರಿಂದ ಸಾಧ್ಯ. ರಾತ್ರಿಯೆಲ್ಲ ಪ್ರಯಾಸಪಟ್ಟು ಏನು ಸಕ್ಕದಿರುವ ಪೇತ್ರನಿಗೆ ಒಂದೇ ಒಂದು ಮಾತಿನಿಂದ ಹೇರಾಳವಾಗಿ ಆಶೀರ್ವಾದ ಕೊಡಲಿಕ್ಕೆ ಸಾಧ್ಯ. ಹಾಗೆ ನಮ್ಮ ವಿಷಯಗಳನ್ನು ಕೂಡ ಪೂರೈಸಲಿಕ್ಕೆ ನಮ್ಮ ದೇವರಿಂದ ಸಾಧ್ಯ. ಇವತ್ತು ಒಂದೊಂದು ವಾಕ್ಯಗಳನ್ನು ಬರೀ ಕೇಳುವರಾಗಿ ಅಲ್ಲದೆ ನಾವು ಕೈಕೊಳ್ಳುವರಾಗಿರೋಣ. ನಮಗೆ ಒಂದು ಸಹಾಯಕನಿದ್ದಾರೆ, ನಮಗೆ ಒಂದು ಕೌನ್ಸಿಲರ್ ಇದ್ದಾರೆ, ನಮಗಾಗಿ ಶಿಫಾರಿತ್ ಮಾಡಿಕೊಂಡು ದೇವರಿದ್ದಾರೆ, ಪರಿಶುದ್ಧಾತ್ಮ ಇದ್ದಾರೆ. ನಮಗೆ
ಪ್ರಾರ್ಥನೆ ಮಾಡೋಕ್ಕೆ ಕಲಿಸಲು ಒಂದು ದೇವರಿದ್ದಾರೆ, ನಮಗೆ ಪರಿಶುದ್ಧಾತ್ಮ ಇದ್ದಾರೆ. ಎಲ್ಲರೂ ನಮ್ಮನ್ನು ತರೆದರೂ ಕೂಡ ಜೊತೆ ನಿಂತು ಮಾತಾಡುವುದಕ್ಕೆ ಜಯಿಸುವುದಕ್ಕೆ ಸಹಾಯ ಮಾಡಿಕ ಒಂದು ಸಹಾಯಕ ನಮ್ಮ ಜೊತೆ ಇದ್ದಾರೆ. ನೊಂದಿಸೋದು ಬೇಡ, ಅವ್ರನ್ನ ಎದುರಿಸಿ ನಿಲ್ಲೋದು ಬೇಡ, ಅವ್ರು ಹೇಳೋದನ್ನು ಹಾಗೆಯೇ ಕೇಳಿ ನಮ್ಮ ನಡೆಯನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ವಹಿಸಲಿಲ್ಲ, ಅಷ್ಟು ಮಹತ್ವಗಳನ್ನು ಹೊಂದಿಕೊಳ್ಳುವಂತೆ ಪವಿತ್ರ ಆತ್ಮ ನಮಗೆ ಸಹಾಯ ಮಾಡುತ್ತಾರೆ. ತಂದೆಯಾದ ದೇವರೇ, ಎರಡನೇ ಸರ್ವಿಸಲ್ಲಿ ಬಂದಿರುವ ಪ್ರತಿಯೊಬ್ಬರನ್ನು ದೇವರೇ, ತಂದೆ ಕುಮಾರ ಪವಿತ್ರ ಆತ್ಮನ ನಾಮದಲ್ಲಿ ನಾನು ಅನುಗ್ರಹಿಸಿ ಪ್ರಾರ್ಥಿಸುತ್ತೇನೆ. ಯೇಸಪ್ಪ, ಮೊದಲನೇ ಸರ್ವಿಸ್, ಎರಡನೇ ಸರ್ವಿಸಲ್ಲಿ ಬಂದ ನಾವೆಲ್ಲರೂ ಕೂಡ ತಂದೆಯ ಪ್ರೀತಿ ನಮ್ಮ ಮೇಲೆ ಇರುವುದಕ್ಕಾಗಿ ಸ್ತೋತ್ರ. ಯೇಸಪ್ಪನ ಕೃಪೆ ನಮ್ಮ ಜೊತೆ ಇರುವುದಕ್ಕಾಗಿ ಸ್ತೋತ್ರ. ಇವತ್ತಿಂದ ಪವಿತ್ರ ಆತ್ಮನ ಜೊತೆ ನಮ್ಮ ಅನ್ಯೋನ್ಯತೆ ಹೆಚ್ಚುವುದಕ್ಕಾಗಿ ಸ್ತೋತ್ರ ದೇವರೇ. ಅಪ್ಪ, ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ನನ್ನ ಮನವೇ ಯಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ. ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ಕೂಡಿ ಬಂದ ನಮ್ಮೆಲ್ಲರೊಂದಿಗೆ ಇಂದು ಎಂದು ಸದಾ ಕಾಲ ಇರಲಿ. ದೇವರು ಕೊಟ್ಟ ಒಂದೊಂದು ಜೀವಳ ವಾಕ್ಯಕ್ಕಾಗಿ ಸ್ತೋತ್ರ ಮಾಡೋಣ. ಹಾಲೆಲ್ಲೂಯಾ ಯೇಸುವೇ, ಆಮೆನ್. ಧೈರ್ಯವಾಗಿರಿ, ಆತ್ಮ ನಮ್ಮ ಜೊತೆ ಇದ್ದಾರೆ. ಯಾರು ನಿಂತಿಲ್ಲ ಅನ್ಕೋ, ಅವ್ರು ನಿಲ್ತಾರೆ, ಅವ್ರು ರೆಕಮೆಂಡ್ ಮಾಡ್ತಾರೆ, ದೊಡ್ಡ ಕಾರ್ಯಗಳನ್ನು ಮಾಡುವರಾಗಿದ್ದಾರೆ. ಆಮೆನ್. ಅನ್ಯೋನ್ಯತೆ ಬೆಳೆಸ್ಕೊಳ್ಳಿ. ಆಮೆನ್. ಮೂರನೇ ಸರ್ವಿಸ್ಗಾಗಿ